ಯೇಸುನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಮಯದಲ್ಲಿ ನಿಮ್ಮನ್ನ ನಿಮ್ಮ ಮುಂದೆ ಬಂದು ನಿಮ್ಮನ್ನ ನೋಡುವಂತ ಒಂದು ಅವಕಾಶ ಸಿಗದೇ ಇದ್ರು, ನಿಮ್ಮೆಲ್ಲರೂ ನೋಡೋ ರೀತಿಯಲ್ಲಿ ದೇವರು ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ ಈ ಒಂದು ಟೆಕ್ನಾಲಜಿ ಮೂಲಕ. ಕೆಲಸ ಇದೆಯಾ? ಓಕೆ, ಗುಡ್, ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡ್ಲಾ? ಆದ್ರಿಂದ ಇವತ್ತು ನಾವು ಬೆಂಗಳೂರಿಂದ ನಿಮ್ಮ ಮೈಸೂರಿಗೆ ಬಂದು ಪ್ರಯಾಣ ಬಂದು ಅಲ್ಲಿ ದೇವ್ರ ವಾಕ್ಯನ ಹೇಳ್ತಾ ಇದ್ವಿ. ಇವತ್ತು ನೋಡ್ಬೇಕಾದ್ರೆ ಇಲ್ಲಿಂದಾನೆ ನಿಮ್ಮನ್ನ ನೋಡಿ ಮಾತಾಡಿ ನಿಮ್ಮ ಹತ್ರ ಸಂಭಾಷಣೆ ಮಾಡುವಂತ ಒಂದು ಅವಕಾಶವನ್ನ ದೇವ್ರು ಇಲ್ಲಿ ಕೊಟ್ಟಿದ್ರೆ ನಿಜವಾಗ್ಲೂ ತುಂಬಾ ದೇವ್ರ ಈ ಒಂದು ವಿಷಯಕ್ಕೆ ತುಂಬಾ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ರೀತಿಯಾಗಿ ಮತ್ತೊಂದು ವಾರ್ತೆ ದೇವ್ರು ನಿಮ್ಮ ಮಧ್ಯೆ ದೇವ್ರ ವಾಕ್ಯನ ಹಚ್ಚಿಕೊಳ್ಳೋದಕ್ಕೆ ದೇವ್ರ ಒಂದು ಅವಕಾಶ ಕೊಟ್ಟಿದ್ದಾರೆ, ದೇವ್ರಿಗೆ ಸಲ್ಲಿಸ್ತೇನೆ. ಇವತ್ತು ನಾವು ನೋಡುವಂತ ಒಂದು ಸಬ್ಜೆಕ್ಟ್ ಏನಪ್ಪಾ ಅಂತ ನೋಡ್ಬೇಕಾದ್ರೆ ನಮ್ಮ ಒಂದು ಟಾಪಿಕ್ ಅಲ್ಲಿ ನಾವು ವಾಕ್ಯ ಓದನ ಕೀರ್ತನೆ 24ನೇ ಕೀರ್ತನೆ 8ನೇ ಅಧ್ಯಾಯ. 24ನೇ ಕೀರ್ತನೆ 8ನೇ ಅಧ್ಯಾಯ. ನೀವು ವಿಡಿಯೋ ಆಫ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅನ್ಸುತ್ತೆ, ಕ್ಲಾರಿಟಿ ಬರ್ತದೆ. ಓ ಸರಿ, ಓಕೆ ಓಕೆ ಓಕೆ. ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಮಹಾಬಲಿಷ್ಠನು ವಿಶೇಷ ಪರಾಕ್ರಮಿಯೂ ಆಗಿರುವ ಯಹೋವ, ಯುದ್ಧ ವೀರನಾಗಿರುವ ಯಹೋವನು. ಮಹಾ ಏನಂತ ಬರ್ತಾ ಇದೆ? ಮಹಾಪ್ರಭಾವವುಳ್ಳ ಈ ಮಹಾಪ್ರಭಾವುಳ್ಳ ಈ ಅರಸನು ಯಾರು? ಮೇಬಿ ನಾನು ಇದರಲ್ಲಿ ನಿಮ್ಗೆ ಹಾಕಿರ್ಬೇಕಾದ್ರೆ ಕೆಜಿಎಫ್ ಇಂದ ಹಾಕಿದೀನಿ, ಅಲ್ಲಿ ನೀವು ಬಿ ಎಸ್ ಇಂದ ಇದ್ರಲ್ಲಿ ಓದ್ತಾ ಇದ್ರ. ಮಹಾಪ್ರಭಾವುಳ್ಳ ಈ ಅರಸನು ಯಾರು ಅಂತ ನೋಡ್ಬೇಕಾದ್ರೆ ಕನ್ನಡದಲ್ಲಿ ಅಂದ್ರೆ ಮಹಿಮೆಯುಳ್ಳ ಅರಸನು ಯಾರು, ಪ್ರಭಾವುಳ್ಳ ಅರಸನು ಯಾರು? ನಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ನಮ್ಮ ಯಹೋವನಾದ ದೇವ್ರ ಬಗ್ಗೆ ಒಂದು ವಿಷಯ ಮಾತಾಡ್ತಿದ್ರೆ, ಆದ್ರೆ ದೇವ್ರ ಮಕ್ಕಳಾದ ನಾವು ಇಲ್ಲಿ ತಿಳ್ಕೊಬೇಕಾಗಿರುವಂತ ಒಂದು ಮುಖ್ಯವಾದ ವಿಷಯ ಏನಂತ ನೋಡ್ಬೇಕಾದ್ರೆ, ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಕಾಲದಲ್ಲಿ ಜೀವಿಸ್ತಿರುವಂತ ನಮ್ಗೆ ಈ ಒಂದು ವಿಷಯ ಯಾವ ರೀತಿ ಇದೆ ಅಂತ ನೋಡ್ಬೇಕಾದ್ರೆ, ಆ ಒಂದು ಅರಸ ಅಂದ್ರೆ ರಾಜಾದಿ ರಾಜ ಎಲ್ರಿಗಂತ ಉನ್ನತವಾಗಿರುವಂತ ದೇವರು ಇಡೀ ಲೋಕದ ಒಂದು ಅಧಿಕಾರವನ್ನ ಈಗ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೈಯಲ್ಲಿ ಕೊಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಅವ್ರು ಬಂದು ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಿಜವಾಗ್ಲೂ ಈ ಲೋಕಕ್ಕೆ ಗೊತ್ತೇ ಇಲ್ಲ. ನೋಡಿ, ಇವತ್ತು ಲೋಕ ಇದೆಯಲ್ಲ, ಲೋಕ ಇದುವಂತ ಒಂದು ಭಾವನೆ ಆಗ್ಲಿ, ಲೋಕದ ಒಂದು ಏನು ಯೋಚನೆ ಇದೆಯೋ ಆ ಯೋಚನೆ, ಲೋಕ ಮಾಡುವಂತ ಒಂದು ಯೋಜನೆಗಳಿರ್ಲಿ, ಅದ್ ಯಾವುದು, ಇಲ್ಲಿ ಒಬ್ಬ ರಾಜ ಬಂದಿದ್ದಾರೆ, ಬಂದು ಆಳ್ವಿಕೆ ಮಾಡ್ತಿರಂತ ಇದರಂತ ಭಾವನೆಯಲ್ಲಿ ಅವ್ರು ಯಾವುದು ಮಾಡ್ತಾ ಇಲ್ಲ. ಬದಲಾಗಿ ಅವ್ರು ಏನೋ ಮಾಡ್ತಾ ಇದ್ರೆ, ಬಟ್ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ. ಅದಕ್ಕೆ ನಾವು ಒಂದು ವಾಕ್ಯ ನೋದ್ನ, ಯೋವೇಳ 2ನೇ ಅಧ್ಯಾಯ 11ನೇ ವಚನ. ಯೋವೇಳ 2ನೇ ಅಧ್ಯಾಯ 11ನೇ ವಚನ. ಓದಿ, ಸ್ಲೈಡ್ ಅಲ್ಲಿ ಇರಲ್ಲ ಇದು ವಾಕ್ಯ, ಓದಿ. ಇವೆಲ್ಲ 2ನೇ ಅಧ್ಯಾಯ 11ನೇ ವಚನ. ಯಹೋವನು ತನ್ನ ಸೈನ್ಯದ ಮುಂದೆ ದನಿಗೆಯುತ್ತಾನೆ, ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವಾತನು ಬಲಿಷ್ಠನಾಗಿದ್ದಾನೆ. ಯಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು? ಅದನ್ನು ತಾಳಿಕೊಳ್ಳುವವರು ಯಾರು? ಯಹೋವನ ದಿನವು ಅಂತ ನೋಡ್ಬೇಕಾದ್ರೆ ಇವತ್ತು ದೇವರ ಮಕ್ಕಳಾದ ನಮ್ಗೆ ಇರುವಂತ ಒಂದು ವಿಷಯ, ಯಹೋವನ ದಿನವು ಅತಿ ಭಯಂಕರವಾದದ್ದು ಅಂದ್ರೆ ಯಾವ ರೀತಿ ಅಂದ್ರೆ, ಅಲ್ಲೊಂದು ಪ್ರಶ್ನೆ ಬರ್ತಾ ಇದೆ, ಏನಂತ ಪ್ರಶ್ನೆ ಇದೆ ಅಂದ್ರೆ, ಅದನ್ನ ಯಾರ ಕೈಯಿಂದ ತಾಳ್ಕೊಳಕ್ ಸಾಧ್ಯ ಇರುತ್ತೆ? ಖಂಡಿತವಾಗ್ಲೂ ಆ ಒಂದು ಸನ್ನಿವೇಶ ಆಗ್ಲಿ, ಆ ದಿನವಾಗ್ಲಿ, ಅದನ್ನ ನಾವು ಗ್ರಹಿಸ್ಕೊಳ್ಳಕ್ಕೆ, ಅದನ್ನ ಆ ಒಂದು ಸನ್ನಿವೇಶದಲ್ಲಿ ನಿಂತ್ಕೊಳ್ಳಕ್ಕೆ ತುಂಬಾ ಕಷ್ಟವಾದಂತ ಒಂದು ವಿಷಯ. ಯಾಕಂದ್ರೆ ಅದು ದೇವರು ಈ ಲೋಕದ ಮೇಲೆ ತಗೊಂಬರುವಂತ ಒಂದು ನ್ಯಾಯ ತೀರ್ಪಣ ದಿನವಾಗಿರ್ಬೋದು. ಹೆಚ್ಚಾಗಿ ನಾವು ಗಮನಿಸ್ಬೇಕಾದ್ರೆ ಈ ಒಂದು ವಿಷಯನ ಬೇಸಿಕ್ ಕ್ಲಾಸ್ ಅಲ್ಲೇ ಕೇಳಿದ್ವಿ, ತುಂಬಾ ನಾವು ವಿಷಯಗಳನ್ನ ಗ್ರಹಿಸ್ಕೊಂಡಿದ್ವಿ. ಆದ್ರೆ ಇಲ್ಲಿ ನಾವು ಗಮನಿಸುವಂತ ವಿಷಯ ಏನಂದ್ರೆ, ಈ ಪ್ರಪಂಚದಲ್ಲಿ ಜೀವಿಸ ಮಾಡ್ತಿರುವಂತ ಜೀವನ ಮಾಡ್ತಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು, ಪ್ರತಿಯೊಬ್ಬ ಜನರು ಒಂದು ಭಾವನೆಯಲ್ಲಿ ಈಗೆಲ್ಲ ಏನಾಗ್ತಿದ್ಯಪ್ಪ ಅಂತ ಒಂದು ಅವ್ರೇನಾದ್ರು ಸ್ವಲ್ಪ ಯೋಚನೆ ಮಾಡಿದ್ರೆ, ಖಂಡಿತ ಅವಳು ಯಾವಾಗ್ಲೂ ಏನ್ ತಿಳ್ಕೊಳ್ಳಲ್ಲ ಅಂದ್ರೆ, ಇಲ್ಲಿ ಒಂದು ಏನೋ ಚೇಂಜಸ್ ನಡೀತಾ ಇದೆ, ಏನೋ ಆಳ್ವಿಕೆ ನಡೀತಾ ಇದೆ ಅಂತ ಒಂದು ವಿಷಯ ನಾವು ಗ್ರಹಿಸ್ಕೊಳ್ಳಲ್ಲ. ಆದ್ರೆ ಅದನ್ನ ಗ್ರಹಿಸ್ಕೊಳ್ಳೋದು ಯಾರ್ ಮಾತ್ರ ಅಂತ ನೋಡ್ಬೇಕಾದ್ರೆ ದೇವ್ರ ಮಕ್ಕಳಾದ ನಾವು. ಸೊ ದೇವ್ರ ಮಕ್ಕಳಾದ ನಾವು ಇದನ್ನ ನೋಡುವಂತ ದೃಷ್ಟಿಕೋನಗಳು ಬೇರೆ. ಯಾಕೆಂದ್ರೆ ನಮ್ಗೆ ಗೊತ್ತು, ಇಡೀ ಲೋಕವನ್ನ ದೇವ್ರೇನ್ ಮಾಡ್ತಾರೆ, ಈ ಎರಡ ಲೋಕನ ಅಂತ್ಯಕ್ಕೆ ತಂದು ದೇವರ ರಾಜ್ಯವನ್ನ ಅವ್ರೇನ್ ಮಾಡ್ತಾರೆ, ಸಂಪೂರ್ಣವಾಗಿ ಸ್ಥಾಪನೆ ಮಾಡುವಂತ ದಿನಗಳಲ್ಲಿ ನಾವು ಜೀವಿಸ್ತಾ ಇದೀವಿ. ಆ ಸ್ಥಾಪನೆ ಮಾಡುವಂತ ದಿನಗಳು ಹೇಗಿದೆ ಅನ್ನೋದನ್ನ ದೇವ್ರ ಮಕ್ಕಳಾದ ನಾವು ಏನ್ ಮಾಡ್ಬೇಕಂದ್ರೆ ಸ್ಪಷ್ಟವಾಗಿ ಅದನ್ನ ತಿಳ್ಕೊಬೇಕು. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಗೊತ್ತಿದೆ, ಅದಕ್ಕೆ ನಮ್ಮ ರಸಲ್ ಏನ್ ಮಾಡ್ತಾರೆ ಸಹೋದರ, ಎಲ್ಲನೇ ದೂತರ ಆಗಿರುವಂತ ರಸಲ್ ಏನ್ ಮಾಡ್ತಾರೆ, ರೀಪ್ರಿನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ರೀಪ್ರಿನ್ಸ್ 3:9-4 ಅಲ್ಲಿ, ವೆನ್ ವಿ ಆರ್ ಗ್ಲೋರಿಫೈಡ್ ವಿತ್ ಅವರ್ ಹೆಡ್ ದಟ್ ವಿಲ್ ಬಿ ಅವರ್ ಎಕ್ಸಲ್ಟೇಷನ್ ದಿ ಹೆವನ್ಲಿ ಕಿಂಗ್ಡಮ್ ಸೆಟಪ್ ಅಂತ ಹೇಳ್ತಾರೆ. ಅದ್ ನೋಡಿ, ಇಲ್ಲಿ ಹೆವನ್ಲಿ ಕಿಂಗ್ಡಮ್ ಮತ್ತೆ ಅರ್ತ್ಲಿ ಕಿಂಗ್ಡಮ್ ಅನ್ನೋಂತ ಎರಡು ವಿಷಯಗಳು ಹೇಳ್ತಾ ಇದಾರೆ. ಹೆವನ್ಲಿ ಕಿಂಗ್ಡಮ್ ಅನ್ನೋಂಥದ್ದು ಇನ್ವಿಸಿಬಲ್ ಆಗಿರುತ್ತೆ, ಅರ್ತ್ಲಿ ಕಿಂಗ್ಡಮ್ ಅನ್ನುವಂಥದ್ದು ವಿಸಿಬಲ್ ಆಗಿರುತ್ತೆ. ಅಂದ್ರೆ
ಈ ಲೋಕಕ್ಕೆ ಯಾವಾಗ ನೋಡಿದ್ರೆ ಮಾತ್ರ ನಂಬ್ತೀವಿ ಅನ್ನೋಂತ ಜನಕ್ಕೆ ಈ ಎರ್ತ್ಲಿ ಕಿಂಗ್ಡಮ್ ಬಂದ್ರೆ ಗೊತ್ತಾಗುತ್ತೆ ಅವರಿಗೆ. ಎರ್ತ್ಲಿಯಲ್ಲಿ ಭೂಮಿಯಲ್ಲಿ ದೇವರ ಒಂದು ಕ್ರಿಸ್ತನ ಒಂದು ರಾಜ್ಯಭಾರ ಸಂಪೂರ್ಣ ಒಂದು ಹತೋಟಿಗೆ ಬಂದಾಗ ಅವರಿಗೆ ಕಣ್ಣಿನಿಂದ ನೋಡಿ ಏನ್ ಮಾಡ್ತಾರೆ ತಿಳ್ಕೊಳ್ತಾರೆ. ಆದ್ರೆ ದೇವ್ರ ಮಕ್ಕಳಾದ ನಾವು ಈ ಹೆವನ್ಲಿ ಕಿಂಗ್ಡಮ್ ಆಲ್ರೆಡಿ ಏನಾಗಿದೆ ಅದ ಸ್ಥಾಪನೆ ಆಗಿದೆ, ಮುಟೇನ್ ಸ್ಥಾಪನೆ ಆಗುವಂತ ವಿಷಯಗಳು ಜರುಗ್ತಾ ಇದೆ ಅನ್ನೋ ವಿಷಯನ ನಾವೇನ್ ಮಾಡ್ತಾ ಇದೀವಿ ತಿಳ್ಕೊಳ್ತಾ ಇದೀವಿ. ಯಾಕಂದ್ರೆ ನಾವು ಮಾಂಸಿಕವಾದವರಲ್ಲ, ನಾವು ಆತ್ಮ ರೀತಿಯಾಗಿ ಕರೆಯಲ್ಪಟ್ಟಿದ್ರಿಂದ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ದೇವರ ರಾಜ್ಯ ಸ್ಥಾಪನೆಯನ್ನು ನಾವು ತಿಳ್ಕೊಬೇಕು. ಅದಕ್ಕೆ ನಾವು ಈ ಒಂದು ಸಬ್ಜೆಕ್ಟ್ ಟಾಪಿಕ್ ಅಂತ ಕೊಟ್ಟಿದೀವಿ, ಈ ಮಹಿಮೆಯ ಅರಸನು ಯಾರು, ಹೂ ಇಸ್ ದಿ ಕಿಂಗ್ ಆಫ್ ಗ್ಲೋರಿ, ಹೂ ಇಸ್ ದಿ ಕಿಂಗ್ ಆಫ್ ಗ್ಲೋರಿ ಅನ್ನುವಂಥ ವಿಷಯನ ಇಡೀ ಲೋಕನು ಗಮನಿಸುತ್ತೆ, ಇಡೀ ಲೋಕನು ಅದನ್ನ ಅಬ್ಸರ್ವ್ ಮಾಡುತ್ತೆ. ಒಂದಿನ ಆ ಒಂದು ಮಹಿಮೆಯ ರಾಜ ಅನ್ನ ಬಗ್ಗೆ ತಿಳ್ಕೊಳ್ಳುತ್ತೆ, ಯಾರಪ್ಪ ಈ ಮಹಿಮೆಯ ರಾಜ, ಇಷ್ಟು ಮಹಿಮೆ ಇದ್ರಲ್ಲ ಅವ್ರ ಮಹಿಮೆ ಏನಂತ ಇಡೀ ಲೋಕ ಗ್ರಹಿಸ್ಕೊಳ್ಳುತ್ತೆ. ಅದ್ ಯಾವಾಗ ಗ್ರಹಿಸ್ಕೊಳ್ಳುತ್ತೆ ಅಂತ ನೋಡ್ಬೇಕಾದ್ರೆ ಮತ್ತೇನ ಸುವಾರ್ತೆ 24:30. ಆಗ ಮನುಷ್ಯ ಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣುವುದು, ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡ್ಕೊಳ್ಳುವರು, ಮತ್ತು ಮನುಷ್ಯ ಕುಮಾರನು ಬರದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಓಕೆ, ಎಲ್ಲರ ನೋಡ್ಬೇಕಾದ್ರೆ ಈ ಸ್ಲೈಡ್ ನ ಸ್ವಲ್ಪ ಮೇಲೆ ನೋಡ್ಬೇಕಾದ್ರೆ ನಾವು 5ನೇ ಲೋಕದ ಅರಸ ಅಂದ್ರೆ 5th universal ಎಂಪೈರ್ ಬಗ್ಗೆ ಸಬ್ಜೆಕ್ಟ್ ನೋಡಿದೀವಿ. ಅದರಲ್ಲಿ ಈ ಕೈಯಿಂದ ಕೀಳಲ್ ಪಡೆದಂತ ಕಲ್ಲು ಏನ್ ಮಾಡುತ್ತೆ, ಕಲ್ಲಲ್ಲಿ ಬೀಳುತ್ತೆ. ಸೊ ಈ ರಾಜ್ಯ ಎಲ್ಲ ನಿರ್ಮೂಲವಾಗುತ್ತೆ ಅಂತ ಒಂದು ವಿಷಯನ ಯಾರು ನೋಡ್ತಾ ಇದೀವಿ ಅಂದ್ರೆ ದೇವ್ರ ಮಕ್ಕಳಾದ ನಾವು ನೋಡ್ತಾ ಇದೀವಿ. ಆ ಕಲ್ ಬಿದ್ದಿದೆ, ಬಿದ್ದು ಈ ರಾಜ್ಯಗಳು ಈ ಲೋಕದ ರಾಜ್ಯಗಳು ಏನಾಗ್ತಿದೆ ಅಂದ್ರೆ ನೆಲಸಮ ಆಗುವಂತ ವಿಷಯನ ಗ್ರಹಿಸ್ಕೊಳ್ತಾ ಇದೀವಿ, ಸತ್ಯವೇದಿಂದ ನಾವು ಗ್ರಹಿಸ್ಕೊಳ್ತಾ ಇದೀವಿ. ಆದ್ರೆ ಇದು ಯಾವುದೇ ವಿಷಯ ಯಾರು ಗೊತ್ತಿಲ್ಲ ಅಂದ್ರೆ ಇವತ್ತಿರುವಂತ ಲೋಕದಲ್ಲಿರುವವರಿಗೆ ಯಾರಿಗೂ ಏನಪ್ಪ ನಡೀತಾ ಇದೆ ಅಂತ ವಿಷಯ ಗೊತ್ತೇ ಇಲ್ಲ. ಸೊ ಏನು ಗೊತ್ತಿಲ್ಲದಿರುವಂತ ಜನಕ್ಕೆ ಈ ಘಟನೆಗಳು ಏನ್ ನಡೀತ ಅನ್ನೋದು ಹೇಗಿರುತ್ತೆ ಅಂದ್ರೆ ಒಂದು ಭಯನ ಹುಟ್ಟಿಸ್ತಾ ಇದೆ, ಏನ್ ನಡೀತೆ ಏನಾಗ್ಬೋದು ಅಂತ. ಅದೇ ರೀತಿ ಎಲ್ಲವನ್ನ ತಿಳಿದಿರುವಂತ ದೇವ್ರ ಮಕ್ಕಳಿಗೆ ದೇವರ ಪ್ರವಾದನೆಗಳು ಗೊತ್ತು, ಮುಂದೆ ಏನ್ ನಡಿಬೇಕು ನಮ್ಮೆಲ್ಲರೂ ಚೆನ್ನಾಗ್ ಗೊತ್ತು. ಈ ರಾಜ್ಯ ಅದು ಅಂತ್ಯಕ್ಕೆ ಬರ್ಬೇಕು, ಅದು ಯಾವುದೋ ಕಾರಣಗಳಲ್ಲಿ ಈ ರಾಜ್ಯ ಅಂತ್ಯಕ್ಕೆ ಬಂದ್ರೆ ಮಾತ್ರ ದೇವರು ಎದುರು ನೋಡುವಂತ ಇಡೀ ಲೋಕ ಎದುರು ನೋಡುವಂತ ಆ ನೀತಿ ವಾಸ ಮಾಡುವಂತ ನೂತನ ಭೂಮಿ ಆಕಾಶಗಳು ಉಂಟಾಗುತ್ತವೆ ಅಂತ ನಮ್ಗೆ ಗೊತ್ತಾಗ್ತಿವಿ. ಹಾಗಿದ್ರೆ ಈ ಕಲ್ ಬಿದ್ದಿದೆ ಅಲ್ವಾ, ಈ ಕಲ್ ಬಿದ್ದಿರೋದು ಏನಂತ ನೋಡ್ಬೇಕಾದ್ರೆ ಆ ರಾಜ್ಯರ ಅರಸರುಗಳ ಸಮಯದಲ್ಲಿ ದೇವರು ಎಂದೆಂದು ಶಾಶ್ವತವಾಗಿರುವಂತ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ. ಆ ರಾಜ್ಯಗಳು ಇನ್ನೂ ಇರ್ಬೇಕಾದ್ರೆ ನಮ್ಗೆ ಗೊತ್ತಿದೆ ಈ ರಾಜ್ಯಗಳು ಇರ್ಬೇಕಾದ್ರೆ ಇವು ಓವರ್ಲಾಪಿಂಗ್ ಅಂದ್ರೆ ಈ ರಾಜ್ಯ ಇನ್ನೂ ಮುಗ್ದಿಲ್ಲ, ಆದ್ರೆ ದೇವ್ರ ರಾಜ್ಯ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಿರ್ಬೇಕಾದ ದೇವ್ರ ಮಕ್ಕಳನ್ನು ನಾವು ಗಮನಿಸ್ಬೇಕಾದ ವಿಷಯ ಏನಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಭೂಮಿಗೆ ಅಂದ್ರೆ ಆತನ 2ನೇ ಬರುವಿಕೆಗೆ ಬಂದು ಎಷ್ಟು ವರ್ಷ ಕಳೆದ 6 ವರ್ಷಗಳ ಮೇಲೆ ಕಳೆದೋಗಿದೆ. ಸೊ ದೇವ್ರ ಮಕ್ಕಳು ನಾವ್ ಏನ್ ಯೋಚನೆ ಮಾಡ್ಬೇಕಂದ್ರೆ ಇಷ್ಟು ವರ್ಷಗಳು ಆಯ್ತು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡ್ತಾ ಇದಾರೆ, ಬಂದು ಏನ್ ಮಾಡ್ತಾ ಇದಾರೆ. ಅದಕ್ಕೆ ನಾವ್ ಏನ್ ನೋಡ್ತೀವಿ ಅಂದ್ರೆ ಯಾರು ಆ ಮಹಿಮೆಯ ರಾಜ್ಯ ಅಂತ ಲೋಕ ಯಾವಾಗ್ಲೂ ಗಮನಿಸುತ್ತೆ, ಅವ್ರಿಗೆ ಬರುವಂತ ಸಮಯದಲ್ಲಿ ಗಮನಿಸುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ದೇವರ ಮಕ್ಕಳಾದ ನಾವು ಅದಕ್ಕಿಂತ ಮುಂಚಿತವಾಗಿ ಗಮನಿಸ್ತೀವಿ ಆ ಮಹಿಮೆಯ ರಾಜ, ಅವ್ರ ಮಹಿಮೆ ಎಷ್ಟು ಮಹಿಮೆ ಇದೆ ಅದನ್ನ ಕಣ್ಣುಗಳಲ್ಲಿ ನೋಡಿಯಲ್ಲ, ದೇವರ ವಾಕ್ಯದಿಂದ ದೇವರ ಆತ್ಮದಿಂದಲೇ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಗ್ರಹಿಸ್ಕೊಳ್ತೀವಿ. ಸೊ ಹಾಗಿದ್ರೆ ನಿಜವಾಗ್ಲೂ ದೇವ್ರ ಮಕ್ಕಳಾದ ನಾವು ಆ ಮಹಿಮೆಯ ರಾಜ ಬಂದಿರೋದನ್ನ ತುಂಬಾ ಮಹಿಮೆನ ನೋಡ್ತಾ ಇದ್ದೀವಾ, ಅದನ್ನ ಗಮನಿಸ್ತಾ ಇದೀವಾ, ಅಂದ್ರೆ ಮಹಿಮಿನ ರಾಜ್ಯನ ಮಹಿಮೆ ಬಗ್ಗೆ ನಾವೇನ್ ಮಾಡ್ತಾ ಇದೀವಿ ಅಬ್ಸರ್ವ್ ಮಾಡ್ತಾ ಇದೀವಾ ಅನ್ನೋದು ನಮ್ಗೊಂದು ಪ್ರಶ್ನೆ. ಏನ್ ಪ್ರಶ್ನೆ ಅಂದ್ರೆ ಇಡೀ ಲೋಕ ಆ ಮಹಿಮಿನ ರಾಜ್ಯನ ಮಹಿಮೆನ ಒಂದಿನ ನೋಡೇ ನೋಡುತ್ತೆ, ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಅದನ್ನ ಯಾರು ನೋಡ್ತಾರೆ ಅಂದ್ರೆ ಆತನ ಮದನಗಿತ್ತಿ, ಕ್ರಿಸ್ತನ ಮದನಗಿತ್ತಿ ಆಗಿರುವವರು, ಆತನ ಸಭೆ ಆಗಿರೋರು ಆ ಮಹಿಮೆನ ನೋಡ್ತಾರೆ. ಇನ್ನು ಹೆಚ್ಚಾಗಿರ್ಬೇಕಾದ್ರೆ ಆ ಮಹಿಮೆಯಾಗಿ ಪುನರ್ತನ ಆಗಿ ಹೋಗಿರುವಂತ ಭಕ್ತರಲ್ಲ, ಭೂಮಿಯಲ್ಲಿರುವಂತ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಆ ಮಹಿಮೆ ರಾಜನ ಬಗ್ಗೆ ಇನ್ನು ಹೆಚ್ಚಾಗಿ ಏನ್ ಮಾಡ್ತಾರೆ ನೋಡೇ ನೋಡ್ತಾರೆ. ಹಾಗಿರ್ಬೇಕಾದ್ರೆ ಆ ಮಹಿಮೆ ರಾಜನ ಮಹಿಮೆನ ನಾವ್ ಎಷ್ಟು ಮಟ್ಟಿಗೆ ಗಮನಿಸ್ತಾ ಇದೀವಿ ಅನ್ನೋದಕ್ಕೆ ನಾವು ತಿಳ್ಕೊಳಕ್ಕೆ ಒಂದು ವಾಕ್ಯ ಓದನ, ಯೆಶಾಯ 9:6. ಯೆಶಾಯ 9:6. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತ ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಅಲ್ವರ ಇಲ್ಲಿ ನೋಡ್ಬೇಕಾದ್ರೆ ಒಂದು ಮಗು ನಮಗೆ ಕೊಡಲ್ಪಟ್ಟಿದೆ ಅಂದ್ರೆ ಹುಟ್ಟಿದೆ ಅಷ್ಟೇ ಅಂದ್ರೆ ನೋಡ್ಬೇಕಾದ್ರೆ ನಮ್ಮ ಮಗು ಅಂತ ನೋಡ್ಬೇಕಾದ್ರೆ ನಮ್ಗೆ ಗೊತ್ತಿದ್ದಲ್ಲ ಯಾರ ಬಗ್ಗೆ ಮಾತಾಡ್ತಿದ್ರೆ ತುಂಬಾ ಈ ಒಂದು ಏಷ್ಯಾ 9:6 ತುಂಬಾ ಟಾಪಿಕ್ ಅಲ್ಲಿ ತುಂಬಾ ಒಂದು ವಿಧದಲ್ಲಿ ತುಂಬಾ ಹಲವಾರು ರೀತಿಯಲ್ಲಿ ನಾವು ಕೇಳಿರ್ತೀವಿ.
ಎಸ್ಪೆಷಲಿ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಜನನದ ಬಗ್ಗೆ, ಆತನ ಹುಟ್ಟಿದ ಒಂದು ವಿಶೇಷದ ಬಗ್ಗೆ ಏನ್ ಮಾಡ್ತೀವಿ, ಹಲವಾರು ದೇವರ ಭಕ್ತರು ಏನ್ ಮಾಡಿದಾರೆ ಈ ಸಮಯದಲ್ಲಿ ತುಂಬಾ ಮಾತಾಡಿದ್ದಾರೆ. ಬಟ್ ಇಲ್ಲೇನ್ ಗಮನಿಸ್ತಾ ಇದೀವಿ ಅಂದ್ರೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ಆ ಮಗು ನಮಗೆ ಕೊಡಲ್ಪಟ್ಟಿದೆ. ಆ ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಆಡಳಿತ ಅಂದ್ರೆ ಏನರ್ಥ? ರೂಲಿಂಗ್ ಸಿಸ್ಟಮ್, ರೂಲಿಂಗ್ ಪವರ್. ಯಾವಾಗ ಆತನಲ್ಲಿ ಆಡಳಿತವು ಬರುತ್ತೋ, ಆತನ ಬಾಹು ಮೇಲೆ ಆಡಳಿತನ ತಗೊಳ್ತಾರೋ, ಅವಾಗ ಆತನಿರುವಂತ ಈ ಐದು ಕಾರ್ಯಗಳನ್ನ ನಾವು ಗಮನಿಸ್ಬೋದು. ಆತನ ಹೇಗಿರ್ತಾನೆ ಅಂದ್ರೆ, ಅದ್ಭುತ ಸ್ವರೂಪನ ಆಗಿರ್ತಾನೆ, ಆಲೋಚನೆ ಕರ್ತನ ಆಗಿರ್ತಾನೆ, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಇದೆಲ್ಲ ವಿಷಯನ ಗಮನಿಸ್ಬೋದು. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆಡಳಿತ ಬಾಹು ಅಂದ್ರೆ ಆಡಳಿತ ಮಾಡುವಂತ, ರೂಲಿಂಗ್ ಮಾಡುವಂತದ್ದು ಯಾವಾಗಿತ್ತು ಅಂತ ನೋಡ್ಬೇಕಾದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಮೊದಲೇ ಬರ್ಬೇಕಲ್ಲಿ ಬರ್ಬೇಕಾದ್ರೆ ಒಬ್ಬ ರೂಲಿಂಗ್ ಮಾಡೋ ರೀತಿ ಬಂದ್ರ ಅಂತ ನೋಡ್ಬೇಕಾದ್ರೆ ಇಲ್ಲ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೊದಲೇ ಬರ್ಬೇಕಲ್ಲಿ ಅವ್ರಿಗೆ ಏನಿತ್ತು ಅಂದ್ರೆ, ಒಂದು ಯಾಜಕ, ಪ್ರಧಾನ ಯಾಜಕನ ರೀತಿಯಾಗಿ ಆತನ ಬಂದು ತನ್ನೇ ದೇವರಿಗೆ ಏನ್ ಮಾಡಿದ್ರು, ಅರ್ಪಣೆ ಮಾಡಿ ಎಲ್ರಿಗೂ ವಿಮೋಚನೆ ಬಳಿಯಾಗಿ ತನ್ನನ್ನು ಅರ್ಪಣೆ ಮಾಡ್ಬೇಕಾಯ್ತು. ಒಂದು ಕುರಿ ರೀತಿಯಲ್ಲಿ ಬಂದಿದ್ರು ಅಲ್ವಾ? ಅದು ಅವಾಗ ಆಡಳಿತ ಅವರ ಮೇಲೆ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇವ್ರು ಕೇಳ್ತಾರೆ ಪ್ರಶ್ನೆ, ಏನ್ ಕೇಳ್ತಾರೆ ಅಂದ್ರೆ, ಪಿಲಾತನ್ ಕೇಳ್ಬೇಕಾದ್ರೆ ರಾಜ ಅಂತ ಏನಂತ ಕೇಳ್ತಾರೆ ಪಿಲಾತಲ್ಲಿ, ನಿನ್ನ ರಾಜ್ಯ ಯಾವುದು ಅಂತ ಕೇಳಿದಾಗ ಯೇಸು ಕ್ರಿಸ್ತನ ಅಂತಾರೆ, ನನ್ನ ರಾಜ್ಯ ಈ ಲೋಕದ್ದು ಅಲ್ಲ ಅಲ್ವರ, ನನ್ನ ರಾಜ್ಯ ಬರಲಿರುವಂತದ್ದು. ಅಂದ್ರೆ ಕ್ರಿಸ್ತನಾದ ಕರ್ತನ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಒಬ್ಬ ಪ್ರಧಾನ ಯಾಚಕನಾಗಿ ಒಬ್ಬ ಕುರಿಯಾಗಿ ಬಂದಿದ್ದವರು ಆಡಳಿತವನ್ನು ತಗೊಂಡ್ ಬರ್ಲಿಲ್ಲ. ಬಟ್ ಆಡಳಿತವನ್ನ ಯಾವಾಗ ತಗೊಂಡ್ ಬರ್ತಾರೆ, ಆ ವಾಕ್ಯನ ಇಟ್ಕೊಂಡು ನಾವು ನೋಡ್ಬೇಕಾದ್ರೆ ಅಂದ್ರೆ, ಐಶೋ 9:6 ನೋಡ್ಬೇಕಾದ್ರೆ, ಆಡಳಿತವು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಇರುತ್ತೆ. ಹಾಗಿರ್ಬೇಕಾದ್ರೆ ಒಂದು ವಿಷಯ ಗಮನಿಸೋಣ ಇದರಲ್ಲಿ. ಆಗ ಬಂದಿರ್ಬೇಕಾದ್ರೆ ಈ ಐದು ಕಾರ್ಯಗಳನ್ನ ಅಬ್ಸರ್ವ್ ಮಾಡ್ಬೋದಾ ಕ್ರಿಸ್ತನಲ್ಲಿ? ಅದ್ಭುತ ಸ್ವರೂಪನು ಅಲ್ವಾ, ಏನೇನ್ ವಾಕ್ಯ ಹೇಳ್ತಾ ಇದೆ ಇಲ್ಲಿ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಇಂಥ ವಿಷಯಗಳನ್ನ ದೇವ್ರ ಮಕ್ಕಳು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಆತನಲ್ಲಿ ಅಂತ ನೋಡ್ಬೇಕಾದ್ರೆ, ಮೊದಲನೇದಾಗಿ ನೋಡೋಣ ಅದ್ಭುತ ಸ್ವರೂಪನು ಅಲ್ವರ. ಸೊ ಒಂದ್ ಸ್ಲೈಡ್ ಮೇಲೆ ನೋಡಿದ್ರೆ ಅದ್ಭುತ ಸ್ವರೂಪನು ಅಂತ ಅಲ್ಲ ಇದೆ. ಸೊ ಅದ್ಭುತ ಸ್ವರೂಪನು ಅಂದ್ರೆ ಏನು, ಚೆನ್ನಾಗಿ ಥಿಂಕ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೊದಲನೇ ಬರುವಿಕೆಯಲ್ಲಿ ಬಂದಾಗ ಹೇಗಿದ್ರು ನೋಡಿ. ಆವಾಗ ಅವ್ರಿದ್ದಂತ ಒಂದು ಘಟನೆಗಳನ್ನ ಸ್ವಲ್ಪ ಗಮನಿಸಿ ನೋಡಿ. ಪಿಲಾತ್ ಮುಂದೆ ನಿಂತಿರ್ತಾರೆ, ಏನು ಮಾಡಕ್ಕಾಗಲ್ಲ ಅವ್ರಿಗೆ ಅಲ್ವಾ. ಪಿಲಾತ್ ಏನ್ ಮಾಡಿದ್ರೆ ಏನ್ ಮಾಡ್ತಾರೆ, ಸೈಲೆಂಟ್ ಆಗಿರ್ತಾರೆ. ಪಿಲಾತ್ ಒಂದ್ ಮಾತು ಹೇಳ್ತಾರೆ ಅವ್ರಿಗೆ, ನೋಡಪ್ಪ ನೀನು ಒಂದ್ ಮಾತು ಹೇಳೋ, ನೀನನ್ನ ನಾನು ಬಿಡುಗಡೆ ಮಾಡುವಂತ ಅಧಿಕಾರ ನನಗೆ ಇದೆ, ನೀನೇನಾದ್ರೂ ಮಾತಾಡಿದ್ರೆ ಮಾತ್ರ ನಾನು ಬಿಡುಗಡೆ ಮಾಡಕ್ಕಾಗುತ್ತೆ, ನೀನ್ ಸುಮ್ನೆ ಇದ್ರೆ ಏನು ಮಾಡಕ್ಕಾಗಲ್ಲ ಅಂತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಬಿಡಿಸಕ್ಕೆ ಎಷ್ಟು ಬಿಡಿಸಕ್ಕೋಸ್ಕರ ಯೇಸು ಕ್ರಿಸ್ತ ಅಷ್ಟೊಂದು ಪ್ರಯತ್ನ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಅವ್ರ ಒಂದೇ ಒಂದು ಟ್ಯಾಲೆಂಟ್ ಯೂಸ್ ಮಾಡಿದ್ರೆ ಸಾಕು. ಬಟ್ ಏನ್ ಮಾಡ್ತಾರೆ ಅಂದ್ರೆ, ಪರಲೋಕದಿಂದ ನಿನಗೆ ಅನುಗ್ರಹ ಮಾಡದಿದ್ರೆ ಹೊರತು ನಿನ್ ಮೇಲೆ ನನ್ನ ಮೇಲೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನು ಮಾಡಿಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಬಿಡಿಸ್ಕೊಳ್ಳಕ್ಕೆ ಏನು ಮಾಡಿಲ್ಲ. ಸೊ ಅಲ್ಲಿ ಪಿಲಾತನ್ ಏನ್ ಮಾಡ್ತಾರೆ ಅಂದ್ರೆ, ಇವರು ಯಹೂದಿರ ರಾಜ ನೋಡಿ, ನಿಮ್ಮ ರಾಜನಾದ ಯಹೂದಿ ರಾಜನಾದ ಯೇಸು ಅವ್ರನ್ನ ಶಿಲುಬೆಯಲ್ಲಿ ಹಾಕ್ಬೇಕಾ ಅಂತ, ನಜರತಿನ ಯೇಸು ಶಿಲುಬೆಯಲ್ಲಿ ಹಾಕ್ಬೇಕಂದ್ರೆ ಜನ ಏನ್ ಮಾಡ್ತಾರೆ, ಹಾಕಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡಿ ಅಲ್ಲಿ ಆ ಒಂದು ಸಮಯದಲ್ಲಿ ಅವ್ರಿಗಾದಂತ ಒಂದು ಅವಮಾನ ಗಮನಿಸಿ ನೋಡಿ ಕರ್ತನಾದ ಯೇಸು ಕ್ರಿಸ್ತನಿಗೆ. ಸೊ ಯಾವ ರೀತಿ ಒಂದು ಅವಮಾನ ಆಗುತ್ತೆ, ಎಲ್ಲಿ ಪಿಲಾತನ ಮುಂದೆ ಉಂಟಾದಂತ ಒಂದು ಅವಮಾನ, ಅದನ್ನು ದಾಟಿದರೆ ಈಗ ಕಳ್ಳರ ಮುಂದೆ ಹೇಗಿರುತ್ತೆ? ಕಳ್ಳರು ಎಲ್ರು ನಿಂದಿಸ್ತಾ ಇದಾರೆ ಯೇಸು ಕ್ರಿಸ್ತನ. ಸೊ ಎಲ್ರು ನಿಂದಿಸ್ತಾ ಇರ್ಬೇಕಾದ್ರೆ ಆ ಕಳ್ಳರ ಮುಂದೆ ಒಬ್ಬ ಕಳ್ಳನಂತೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಅವ್ರ ನೇತಾಡ್ತಿರ್ಬೇಕಾದ್ರೆ ಅಲ್ಲಿರುವಂತ ಒಂದು ಅವಮಾನ ಅವ್ರಿಗೆ ಹೇಗಿತ್ತು, ಎಷ್ಟು ಕಷ್ಟವಾಗಿತ್ತು ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಅದನ್ನ ಆ ಅವಮಾನದಲ್ಲಿ ತುಂಬಾ ಒಂದು ಉನ್ನತ ಮಟ್ಟವಾದ ಅವಮಾನ ಎಲ್ಲಿತ್ತು ಅಂದ್ರೆ, ಆ ಕಳ್ಳರ ಮಧ್ಯೆ ಒಬ್ಬ ಕಳ್ಳನಾಗಿ ಯೇಸು ಕ್ರಿಸ್ತನು ಇರ್ಬೇಕಾದ್ರೆ ಅವ್ರನ್ನ ಎಲ್ರೂ ಹೀಯಾಳಿಸ್ಬೇಕಾದ್ರೆ ಇದಂತ ಒಂದು ವಿಷಯ. ಅಲ್ಲೂ ಸಹ ಏನಾಗಿದ್ರೆ ಅಂದ್ರೆ, ಪಿಲಾತನ ಮುಂದೆನೋ ಯೇಸು ಕ್ರಿಸ್ತನ ಮಾಡಿ ರಾಜ್ಯದ ಬಗ್ಗೆ ಮಾತಾಡಿದ್ದಾರೆ. ಏನಂತ, ನನ್ನ ರಾಜ್ಯ ಈ ಲೋಕಕ್ಕೆ ಸಂಬಂಧಪಟ್ಟದಲ್ಲ, ನನ್ನ ರಾಜ್ಯ ಬರುವಂತಹದ್ದು ಅಂತ ಹೇಳಿದ್ದಾರೆ. ಈ ಕಳನ ಹತ್ರ ಅದನ್ನ ಹೇಳ್ತಾ ಇದಾರೆ. ಏನಂತ ಹೇಳ್ತಾರೆ ಕಳನ ಹತ್ರ, ನಿನ್ನ ರಾಜ್ಯದಲ್ಲಿ ಬರ್ಬೇಕನ್ನ ನೆನೆಸಿಕೊ ಅಂತ ಹೇಳ್ತಾರಲ್ವಾ. ಇವತ್ತು ಕಾಂಟ್ರವರ್ಷಿಯಲ್ ನಮ್ಗೆ ಟಾಪಿಕ್ ಇದೆ, 7th ವಾರ್ಡ್ಸ್ ಇನ್ ಕ್ರಾಸ್ ಅಲ್ಲಿ ಮಾತಾಡ್ಬೇಕಾದ್ರೆ. ಅವಾಗ್ಲೂ ಏನಂತ ಹೇಳ್ತಾರೆ, ನೀನು ನನ್ನ ಜೊತೆಲಿ ಎಲ್ಲಿರ್ತೀಯ, ಪರದೇಶಿಲಿ ಇರ್ತೀಯ. ಅದೇ ರೀತಿ ಕ್ರಿಸ್ತನ ಒಂದು ಮೇಲ್ ಹಾಕಿರುವಂತ ಬೋರ್ಡ್ ಅಲ್ಲಿ ನೋಡ್ಬೇಕಾದ್ರೆ, ಇವರು ಯಹೂದಿಯರ ರಾಜ ನಜರತಿನ ಯೇಸು ಅಂತ ಹಾಕಿರ್ತಾರೆ. ನೋಡೋರಲ್ಲಿ ಏನ್ ಮಾಡ್ತಾರೆ, ಅವ್ರನ್ನ ಈಗಲಿಸ್ತಾ ಇರ್ತಾರೆ. ನೀನ್ ರಾಜನಾ? ನೀನ್ ನಿಜವಾಗ್ಲು ರಾಜನಾ? ನೀನು ರಾಜ ಆಗಿದ್ರೆ ಖಂಡಿತ ನಿನ್ನನ್ನು ಬಿಡಿಸ್ತಾ ಇದ್ದೆ, ನಮ್ಮನ್ನು ಬಿಡಿಸ್ತಾ ಇದ್ದೆ ಅಂತ ಈಯಾಳಿಸಿರೋರು ನಿಜವಾಗ್ಲೂ ಅವ್ರು ಯಾರಿಗೂ ಕರ್ತನಾದ ಯೇಸು ಕ್ರಿಸ್ತನ ಮುಂದೊಂದ್ ದಿನ ತುಂಬಾ ಉನ್ನತವಾದ ಮಹಿಮೇಲೆ ಬರ್ತಾರಂತ ಅವ್ರು ಯಾರು ಕಲ್ಪನೆ ಸಹ ಮಾಡಿರತ್ತಿಲ್ಲ. ಅವ್ರು ಒಂದೆಲ್ಲ ರಾಜ ಅಂದ್ರೆ ಪಿಲಾತ್ ತರ, ಇಲ್ಲ ಬೇರೆ ಸೈರಸ್ ಇವ್ರು ಇರ್ತಾರ ನಮ್ಮ ಟೈಟಸ್ ಕಿಂಗ್, ಆ ತರ ಒಂದ್ ರಾಜ್ಯ ತರ ಬರ್ಬೋದು ಅಂತ ತಿಳ್ಕೊಂಡಿದ್ದ. ಅದೇ ತುಂಬಾ ಉನ್ನತವಾದ ಗ್ಲೋರಿ. ಆದ್ರೆ ಯೇಸು ಕ್ರಿಸ್ತನಿಗೆ ಬಂದಿರುವಂತ ಮಹಿಮೆ ಇದೆಯಲ್ಲ, ಆ ಮಹಿಮೇಲೆ ಬರ್ತಾರಂತ ಅವತ್ತು ಯಾರು ಅವ್ರ ಬಗ್ಗೆ ಗಣನೆಯನ್ನು ಮಾಡಿರ್ಲಿಲ್ಲ, ಎಣಿಸ್ಲೂ ಇಲ್ಲ. ಸೊ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಯಾಕೆ ಬಂದಿದ್ದಾರೆ ಅಂದ್ರೆ, ನೋಡ್ಬೇಕಾದ್ರೆ ಅವ್ರ ಬಗ್ಗೆ ಏನಂತಿದೆ ಇಲ್ಲಿ,
ಅದ್ಭುತ ಸ್ವರೂಪನು. ಸೊ ಅವರು ಒಬ್ಬ ರಾಜನಾಗಿ ಬಂದು ಈ ಲೋಕಕ್ಕೆ ಬಂದು ತನ್ನೇ ತನ್ನ ಬಲಿಯಾಗಿ ಕೊಟ್ಟು ಈಗ ಎಲ್ಲ ಒಂದು ನಮಕ್ಕಿಂತ ಒಂದು ಉನ್ನತವಾದ ನಾಮವನ್ನು ಪಡ್ಕೊಂಡು ಅವರು ಎತ್ತಿಸಲ್ಪಟ್ಟಿದ್ರಲ್ವಾ, ಅದೇ ಒಂದು ದೊಡ್ಡ ಒಂದು ಒಂದು ಗ್ಲೋರಿ, ಅದೊಂದು ಅದ್ಭುತವಾದ ವಿಷಯ. ಅಷ್ಟು ದೊಡ್ಡ ವಿಷಯ ಏನ್ ಮಾಡಿದ್ದಾರೆ, ಯೇಸು ಕ್ರಿಸ್ತನಲ್ಲಿ ಸಾಧಿಸಿದ್ದಾರೆ. ಅದಕ್ಕೆ ಫಿಲಿಪಿಯವರು ಹೇಳ್ಬೇಕಾದ್ರೆ ಫಿಲಿಪಿಯವರಿಗೆ ಮೂರನೇ ಅಧ್ಯಾಯ ಎರಡನೇ ವಚನ ಓದಿ. ಮೂರು ಎರಡ ಬ್ರದರ್, ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರಿ, ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರಿ. ಫಿಲಿಪಿಯದವರಿಗೆ ಎರಡನೇ ಅಧ್ಯಾಯ ನಾಲ್ಕನೇ ವಚನ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಅಂದ್ರೆ ನೋಡ್ಬೇಕಾದ್ರೆ ಎಲ್ಲಾ ಹೆಸರಿಗಿಂತಲೂ ಶ್ರೇಷ್ಠವಾದ ಹೆಸರು. ನೋಡ್ಬೇಕಾದ್ರೆ ಅದ್ಭುತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈಗ ಬಂದಿರೋದು ನಮ್ಮ ಹಿಂದೆ ಸುಮಾರು 2000 ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಬಂದು ಶಿಲುಬೆಯಲ್ಲಿ ಮರಣ ಹೊಂದಿದಂತ ಅದೇ ಒಬ್ಬ ಕರ್ತನಾದ ಯೇಸು ಕ್ರಿಸ್ತನು ಇವತ್ತು ಅವ್ರು ಯಾರಿಗೆ ತಿಳಿದ್ರಂದ್ರೆ ತುಂಬಾ ಒಂದು ಉನ್ನತವಾದ ಸ್ಥಿತಿ ಮಹಿಮೆಯಲ್ಲಿ ಬಂದಿದ್ದಾರೆ ಅನ್ನೋಂತ ವಿಷಯ ದೇವ್ರ ಮಕ್ಕಳಾದ ನಮಗೆ ಮಾತ್ರ ಗೊತ್ತು ಅಲ್ವಾ. ಸದಂತೆ ನಮ್ಗೆ ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಅದ್ಭುತವ ಇದೆ. ಎಲ್ಲ ವಿಷಯನ ಗ್ರಹಿಸ್ಕೊಳ್ತಾ ಇದ್ರು ಯೇಸು ಕ್ರಿಸ್ತ ಹೇಗಿದ್ರು, ಹೇಗಾಗಿದ್ರ, ಇವತ್ತು ಹೆಂಗಿದ್ದಾರೆ, ಪ್ರತಿಯೊಂದು ವಿಷಯನ ಏನ್ ಮಾಡ್ತೇವೆ ನಾವು ಇವತ್ತು ನೋಡ್ತಾ ಇದ್ವಿ. ಹಾಗಿರ್ಬೇಕಾದ್ರೆ ಎರಡನೇ ವಿಷಯ ಆ ಪಾಯಿಂಟ್ ಅಲ್ಲಿ ಎರಡನೇ ವಿಷಯ ನೋಡ್ತೀವಿ ಅಂದ್ರೆ ಆಲೋಚನಾ ಕರ್ತನು ಅಲ್ವರ. ಇಷ್ಟು ಅದ್ಭುತವಾಗಿ ಬಂದಿರುವಂತ ನಮ್ಮ ಕರ್ತನ ಒಂದು ಆಲೋಚನೆ ಹೇಗಿದೆ, ಯಾವ ರೀತಿ ಆಲೋಚನೆ ಮಾಡ್ತಾ ಇದಾರೆ, ಏನ್ ಆಲೋಚನೆ ಮಾಡ್ಬೇಕು ಅಲ್ವಾ. ಏನ್ ಆಲೋಚನೆ ಅಂದ್ರೆ ರಾಜ್ಯ ಏನೋ ದೇವರು ಎಲ್ಲಾ ರಾಜ್ಯನ ತಗೊಂಡು ಕ್ರಿಸ್ತನ್ಗೆ ಕೊಡ್ಲಿಲ್ಲ, ಏನ್ ಮಾಡಿದಾರೆ ರಾಜ್ಯನ ಅಭಿಷೇಕ ಮಾಡಿದ್ರೆ ಅಷ್ಟೇ, ಇಡೀ ರಾಜ್ಯನ ಆತನಿಗೆ ಪಾದಪಡಿಗೆ ಅಂದ್ರೆ ಎಲ್ಲಾ ಶತ್ರುಗಳನ್ನ ಅದನ್ನ ಪಾದಪಡಿಗೆ ಪಾದಪೀಠಕ್ಕೆ ಹಾಕುವವರೆಗೆ ಆಳ್ವಿಕೆ ಮಾಡುವಂತ ಕೆಲಸ ಯಾರ ಕೈಲಿದೆ, ಯೇಸು ಕ್ರಿಸ್ತನ ಕೈಲಿ. ಈಗ ಅವ್ರು ಮಾಡುವಂತ ಆಲೋಚನೆ ಹೆಂಗಿರುತ್ತೆ, ಪ್ಲಾನ್ ಹೆಂಗಿರುತ್ತೆ, ಏನ್ ಇಂಟೆಲಿಜೆನ್ಸ್ ಆಗಿ ಯೇಸು ಕ್ರಿಸ್ತನ ಮಾಡ್ಬೇಕು ಕೆಲಸ ಮಾಡ್ಬೇಕು. ಅದಕ್ಕೆ ನಾವು ನೋಡ್ತೀವಿ ಕೀರ್ತನೆ ಎರಡನೇ ಅಧ್ಯಾಯ ನಾಲ್ಕರಿಂದ ಆರನೇ ವಚನ ನೋಡೋಣ. ಕೀರ್ತನೆ ಎರಡನೇ ಅಧ್ಯಾಯ ನಾಲ್ಕರಿಂದ ಆರು, ಪರಲೋಕದಲ್ಲಿ ಆಸನಾರೂಢನಾಗಿರುವ ಆತನು ಅದಕ್ಕೆ ನಗುವನು, ಕರ್ತನು ಅವರ ರಹಸ್ಯ ಮಾಡುವನು, ಅನಂತರ ಸಾಕು. ಒಂದು ಪಾಯಿಂಟ್ ನೋಟ್ ಹೋಗೋಣ ನೋಡಿ. ಸಿಂಹಾಸನದಲ್ಲಿ ಪರಲೋಕದಲ್ಲಿ ಆಸನಾರೂಢರಾಗಿಂತ ದೇವರು ಏನ್ ಮಾಡ್ತಾರಂತೆ, ನಗ್ತಾರೆ. ನಗೋದ ಏನಕ್ಕೆ ದೇವರು, ನಗುವಂತ ವಿಷಯ ನಡೀತಾ ಇದೆ ಇಲ್ಲಿ. ಸೊ ನೋಡಿ ಏನ್ ಒಂದು ವಿಷಯ ಅಂದ್ರೆ ನಡೆಯುವ ನಗುವಂತ ವಿಷಯ ಇಲ್ಲಿ, ಈ ಲೋಕದ ರಾಜ್ಯಗಳಾಗ್ಲಿ ಲೋಕದ ಒಂದು ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಸ್ ಎಲ್ಲ ಒಂದ್ ದೊಡ್ಡ ಪ್ಲಾನ್ ಮಾಡ್ತಾ ಇದೆ. ಏನ್ ಪ್ಲಾನ್ ಅಂದ್ರೆ ಮುಂದೊಂದಿನ ಇಡೀ ಲೋಕವನ್ನ ನಮ್ಮ ಕಂಟ್ರೋಲ್ ಇಟ್ಕೊಳ್ಳೋಣ, ನಾವು ಆಳ್ವಿಕೆ ಮಾಡೋಣ ಅಂತ ಹಲವಾರು ಸಿಸ್ಟಮ್ಸ್ ಇದೆ. ಇವತ್ತು ಹಲವಾರು ಜನ ಈ ತರ ಪ್ಲಾನ್ ಮಾಡ್ತಾ ಇದಾರೆ ಅಲ್ವಾ. ಇವತ್ತು ನೋಡಿ ಇವತ್ತೇನೋ ಒಂದು ಕೊರೋನಾ ವೈರಸ್ ಅಂತ ಬಂದಿದೆಯಲ್ಲ, ಇದು ಒಂದು ಸಿಸ್ಟಮ್ ಇಂದ ಬೇರೆ ಸಿಸ್ಟಮ್ ಇದೆ. ಏನೋ ಯಾರೋ ಒಂದ್ ವ್ಯಕ್ತಿ ನಾನು ಹೆಚ್ಚಾಗಿರ್ಬೇಕು, ನನಗೆ ಎಲ್ಲ ಪ್ರಾಮುಖ್ಯತೆ ಕೊಡ್ಬೇಕಂತ ಉದ್ದೇಶಗಳಿದೆ, ಅದು ಬೇರೆ ರೀತಿಯಲ್ಲಿ ನಾವು ಬೇರೆ ಟೈಮಲ್ಲಿ ಮಾತ್ರ. ಬಟ್ ಮುಖ್ಯವಾಗಿ ಏನ್ ನೋಡ್ತೀವಿ ಅಂದ್ರೆ ಇಡೀ ಲೋಕದಲ್ಲಿರುವಂತ ಒಂದು ಉನ್ನತದಲ್ಲಿರುವಂತ ಅಧಿಕಾರಿಗಳು ಆ ರಾಜರು ಅನ್ನುವಂತ ಸ್ಥಾನದಲ್ಲಿ ಇರುವವರು ಏನನ್ನ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಈ ಲೋಕವನ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಣ ಸಂಪೂರ್ಣವಾಗಿ. ನಾವೇಗೆಲ್ಲ ಇಷ್ಟಪಡ್ತೀವೋ ಆ ರೀತಿ ಈ ಲೋಕನ ನಡ್ಸ್ಕೊಂಡು ಹೋಗೋಣ, ನಾವೇನೆಲ್ಲ ಪ್ಲಾನ್ ಮಾಡ್ತೀವೋ ಆ ರೀತಿ ಲೋಕನ ಮಾಡೋಣ. ನೋಡ್ಬೇಕಾದ್ರೆ ಇದೆಲ್ಲ ನಮ್ಗೆ ಗೊತ್ತು, UNO ಆಗಿರ್ಲಿ, ಇದೆಲ್ಲ ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಇದೆಲ್ಲ ಡೆವಲಪ್ ಆಗಿರೋದು ಇದೇ ಉದ್ದೇಶಕ್ಕೋಸ್ಕರ. ಎಲ್ಲೋ ಒಂದು ಕಂಟ್ರೋಲ್ ಅಲ್ಲಿ ಬರ್ಬೇಕು, ನಾವು ಇಷ್ಟಪಟ್ಟಂಗೆ ಈ ಲೋಕನ ನಮ್ ಕಂಟ್ರೋಲ್ ಇಟ್ಕೊಬೇಕು ಅಂತ. ಆದ್ರೆ ಇದಕ್ಕೋಸ್ಕರ ಅವ್ರು ಮಾಡುವಂತ ಪ್ಲಾನ್ ಇದೆಲ್ಲ, ಪ್ಲಾನ್ ಕುತ್ಕೊಂಡು ಚೇರ್ ಅಲ್ಲಿ ಕುತ್ಕೊಂಡು ಅವ್ರು ಮಾಡುವಂತ ಮೀಟಿಂಗ್ಸ್ ಪ್ಲಾನ್ಸ್ ಎಲ್ಲ ಹೆಂಗಿರುತ್ತಂದ್ರೆ ಇದೇ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದಾರೆ.
ಬಲಿಷ್ಠ ರಾಷ್ಟ್ರಗಳು ತಗೊಳ್ಳುವಂತ ತೀರ್ಮಾನಗಳಿದೆ. ಒಬ್ಬ ರಾಷ್ಟ್ರ ಒಂದು ರಾಷ್ಟ್ರ ಅದು ತುಂಬಾ ಒಂದು ಸೈನ್ಯ ಬಲದಲ್ಲಾಗ್ಲಿ ಅದರಲ್ಲಿ ಹಣಕಾಸಿನಲ್ಲಿ ತುಂಬಾ ಹೆಚ್ಚಿನ ಸ್ಥಾನದಲ್ಲಿದ್ರೆ ಅವ್ರು ಮುಂದೆ ಯೋಚನೆ ಮಾಡದೆ ಏನಂದ್ರೆ ಎಲ್ರಿಗಿಂತ ನಾನು ಹೆಚ್ಚಿನವನಾಗಿರ್ಬೇಕು ಅಂತ ಒಂದು ಪೈಪೋಟಿ ಇಡೀ ಜಗತ್ತಲ್ಲಿ ನಡೀತಾ ಇದೆ. ಇದನ್ನ ನಮ್ಗೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಪ್ಲಾನ್ ಮಾಡಿ ಕೆಲವರು ಹಲವಾರು ಪ್ಲಾನ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ದೇವ್ರು ನಗ್ತಾ ಇದ್ರಂತ. ಏನ್ ನಗ್ತಾ ಇದ್ರಂದ್ರೆ, ಏನಪ್ಪ ನೀವ್ ಮಾಡ್ತಾರ ಕೆಲ್ಸ, ನಾನು ಆಲ್ರೆಡಿ ನನ್ನ ರಾಜನನ್ನ ನನ್ನ ಮಗನ ಅಭಿಷೇಕ ಮಾಡಿಬಿಟ್ಟಿದ್ದೀನಿ, ನೀವೇನು ಮಾಡಕ್ಕಾಗಲ್ಲ. ಇನ್ನೇನಿದ್ರು ನಿಮ್ ಆಲೋಚನೆ ನಡೆಯಲ್ಲ, ಎಲ್ಲ ಆತನ ಆಲೋಚನೆ ಪ್ರಕಾರ ನಡೀತ. ಆತನ ಏನ್ ಪ್ಲಾನ್ ಮಾಡ್ತಾರೋ ಅದ್ರ ಪ್ರಕಾರ ನಡೀತ. ನೀವೇನೇ ಪ್ಲಾನ್ ಮಾಡಿದ್ರು ಅದು ಕೊನೆಗೆ ಏನಾಗುತ್ತೆ, ನನ್ನ ಮಗನ ಏನು ರಾಜ್ಯಕ್ಕೆ ಇದಿರುತ್ತೋ ಅದಕ್ಕೆ ಅನುಕೂಲವಾಗಿ ನೀವು ಪ್ಲಾನ್ ಮಾಡಕ್ಕಾಗುತ್ತೆ ಹೊರತು ನನ್ನ ಮಗನ ಅಭಿಷೇಕ ಮಾಡಿದೀನಿ ಆ ಪ್ಲಾನ್ಗೆ ವಿರುದ್ಧವಾಗಿ ನೀವೇನು ಮಾಡಕ್ಕಾಗಲ್ಲ ಅನ್ನುವಂತ ವಿಷಯ ಆಗಿದೆ. ಇಲ್ಲಿ ನೋಡ್ತೀವಿ ಕರ್ತನಾದ ಯೇಸು ಕ್ರಿಸ್ತನ ದೇವ್ರು ಏನ್ ಮಾಡಿದಾರೆ, ಅಭಿಷೇಕ ಮಾಡಿದ್ರೆ. ಸೊ ಇಲ್ಲಿ ಅಭಿಷೇಕ ಮಾಡ್ಬೇಕಾದ್ರೆ ತಂದೆಯ ದೇವ್ರು ಯಾರ ಹತ್ರ ಪರ್ಮಿಷನ್ ಕೇಳ್ಬೇಕಾಗಿಲ್ಲ. ಯಾಕಂದ್ರೆ ಹೇಳಿದ್ರು ಯಾರಿಗೆ ರಾಜ್ಯ ಕೊಡ್ಬೇಕೋ ದೇವ್ರ ಕೈಲಿ ಇತ್ತು ಕೊಟ್ರು. ಅದಕ್ಕೆ ಹೇಳಿದ್ರು ಇದನ್ನ ತೆಗೆದಾಕುತ್ತೇನೆ, ಕೀಟವನ್ನ ತೆಗೆದಾಕು ಅಂತ ಜಿದೇಕಿ ರಾಜನ್ ಹೇಳ್ತಾರಲ್ಲ, ಅದಕ್ಕೆ ಯಾರು ಅರ್ಹತೆ ಇರ್ತಾರ ಅವ್ರಿಗೆ ಅದನ್ನ ಕೊಡ್ತೇನೆ ಅಂತ ಹೇಳಿರ್ತಾರಲ್ಲ, ಆ ಪ್ರವಾದನ ಪ್ರಕಾರ ಅದಕ್ಕೆ ಅರ್ಹರಾಗಿರುವಂತ ವ್ಯಕ್ತಿ ಬಂದಿದ್ದಾರೆ, ಅವ್ರಿಗೆ ರಾಜ್ಯವನ್ನ ದೇವ್ರು ಏನ್ ಮಾಡಿದಾರೆ ಕೊಟ್ಟಿದ್ದಾರೆ, ಆತನ ಅಭಿಷೇಕನು ಮಾಡಿದ್ದಾರೆ. ಆದ್ರೆ ಅಭಿಷೇಕ ಮಾಡಿರುವಂತ ಕ್ರಿಸ್ತನು ಇಡೀ ರಾಜ್ಯನ ಇಡೀ ಲೋಕದ ರಾಜ್ಯನ ತನ್ನ ಕೈಗೆ ತರುವುದಕ್ಕೆ ಮಾಡುವಂತ ಆಲೋಚನೆ ಇದೆಯಲ್ಲ, ಆ ಪ್ಲಾನ್ ಅದು ರಿಯಲಿ ವಂಡರ್ಫುಲ್. ಅಂದ್ರೆ ದೇವ್ರ ಮಕ್ಕಳು ನಾವು ಅದನ್ನ ಗ್ರಹಿಸ್ಕೊಬಹುದು. ಏನಕ್ಕಪ್ಪ ವಿಷಯ ಹೇಳ್ತಾ ಇದ್ರೆ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ಕ್ರಿಸ್ತನು ಬಂದು ಇಷ್ಟೆಲ್ಲ 2 ವರ್ಷಗಳಾದ್ರು ಏನು ನಡೀತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ನಮ್ಗೆ ಕಾಣಿಸ್ಬೋದು. ಆದ್ರೆ ಪ್ರವಾದಿಗಳ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಕರ್ತನಾದ ಯೇಸು ನಮ್ಮ ರಾಜನು ಬಂದು ಆತನ ಮಾಡ್ತಿರೋ ಪ್ಲಾನ್ಸ್ ಹೆಂಗಿದೆ ಅಂದ್ರೆ, ಇದಕ್ಕೆ ಬೈಬಲ್ ಅಲ್ಲಿ ಒಂದು ಇನ್ಸಿಡೆಂಟ್, ಆ ಇನ್ಸಿಡೆಂಟ್ ನಾವು ಏನ್ ಮಾಡೋಣ ನೋಡೋಣ. ಸೊ ಯಾರಂತ ನೋಡ್ಬೇಕಾದ್ರೆ ಅಬ್ಸಲೋಮ್, ನಮ್ಮೆಲ್ಲರಿಗೂ ಅಬ್ಸಲೋಮ್ ಬಗ್ಗೆ ಗೊತ್ತು. ಯಾರಂತ ನೋಡ್ಬೇಕಾದ್ರೆ ದಾವಿದನ ಮಗನಾಗಿದ್ದಂತ ಅಬ್ಸಲೋಮ್. ಈ ಅಬ್ಸಲೋಮ್ ಏನ್ ಮಾಡ್ತಾರಂದ್ರೆ, ದಾವಿದನ ರಾಜ್ಯನ ತನ್ನ ಅಧಿಕಾರಕ್ಕೆ ತರ್ಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ತುಂಬಾ ಒಂದ್ ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಮಾಡ್ತಾರಂದ್ರೆ, ಆ ಪ್ಲಾನ್ ಹೇಗಿರುತ್ತೆ ಅಂತ ನೋಡ್ಬೇಕ್ರೆ, ಅಬ್ಸಲೋಮ್ ಪ್ಲಾನ್ ಹೇಗಾದ್ರೂ ಮಾಡಿ ನನ್ನ ತಂದೆ ರಾಜ್ಯನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದ. ಆ ಪ್ಲಾನ್ ಮಾಡ್ಬೇಕಾದ್ರೆ ದಾವಿದ್ ಏನ್ ಮಾಡ್ತಾರೆ, ಅರಣ್ಯದಲ್ಲಿ ಹೋಗಿರ್ತಾರೆ ಅವ್ರ ಜೊತೆ, ಅವರೆಲ್ಲ ಅರಣ್ಯದಲ್ಲಿ ಕಷ್ಟ ಪಡ್ತಾ ಇರ್ತಾರೆ. ಆಗ ಈ ಅಬ್ಸಲೋಮ್ಗೆ ಒಬ್ಬ ಆಲೋಚನೆಕನ ಒಬ್ಬ ಇರ್ತಾನೆ, ಅವ್ರ ಹೆಸರು ಯಾರಂತ ನೋಡ್ಬೇಕ್ರೆ ಅಹಿತೋಪೇಲ್ ಅಂತ ಹೆಸರು. ಆತನ ಒಂದು ಪ್ರವಾದನೆ ವಾಕ್ಯಗಳಿರುತ್ತಂದ್ರೆ, ಅವತ್ತ ಕೊಟ್ಟಂತ ಆಲೋಚನೆ ಹೆಂಗಿರುತ್ತೆ ಅಂದ್ರೆ, ದೇವ್ರ ಮಾತಿಗೆ ಸಮವಾಗಿರುತ್ತಂತ, ಅಷ್ಟು ಒಂದು ಮಿಸ್ ಆಗೋದಿಲ್ಲ. ಅವ್ನ್ ಗೈಡ್ ಕೊಟ್ಬಿಟ್ರೆ ಈ ತರ ಮಾಡಿ ಅಂತ, ಫ್ಯೂಚರ್ ಅಲ್ಲಿ ಈ ತರ ಪ್ಲಾನ್ ಮಾಡಿದ್ರೆ ಈ ತರ ಸಕ್ಸಸ್ ಆಗುತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಮಿಸ್ ಆಗಲ್ಲ, ಅದೇ ತರ 100% ನಡೀತ. ಆ ತರ ಒಂದು ಮಾತು ಅವ್ನು. ಸೊ ಆ ಮಾತಿಗೆ ಏನ್ ಮಾಡ್ತಾರೆ, ರಾಜರು ಬೆಲೆ ಕೊಡ್ತಾ ಇದ್ರು. ಯಾಕಂದ್ರೆ ಅವ್ನು ಕೊಡುವಂತ ಒಂದು ಪ್ಲಾನ್ ಇದೆಯಲ್ಲ, ಆಲೋಚನೆ ಇದೆಯಲ್ಲ, ಗೈಡೆನ್ಸ್ ಇದೆಯಲ್ಲ, ಗೈಡೆನ್ಸ್ಗೆ ಎಲ್ರು ತುಂಬಾ ವ್ಯಾಲ್ಯೂ ಕೊಡ್ತಾ ಇದ್ರು. ಆದ್ರೆ ಈಗ ದಾವಿದು ಅರಣ್ಯದಲ್ಲಿ ಇರ್ಬೇಕಂದ್ರೆ ಈ ಅಬ್ಸಲೋಮ್ ಜೊತೆ ಯಾರಿದ್ದಾರೆ ಅಂತ ನೋಡ್ಬೇಕಾದ್ರೆ ಈ ಅಹಿತೋಪೇಲ್ ಜೊತೆ ಇದ್ದಾರೆ. ಅವಾಗ ಏನಾಗ್ತಿದೆ ಅಂತ ನೋಡ್ಬೇಕಾದ್ರೆ ವಾಕ್ಯನ ಹೋದನ ಅಲ್ಲಿ ಇನ್ನೊಂದು ವಿಷಯ ನಡೀತಾ ಇದೆ. ಏನ್ ವಿಷಯ ನಡೀತಾ ಅಂತ ನೋಡ್ಬೇಕಾದ್ರೆ 2 ಸಾಮ್ಯ 17:7-8 ಅಭಿಪ್ರಾಯವೇನು ಎಂದು ಕೇಳಲು ಹೋಶೆಯು ಅಬ್ಷಾಲೋಮನಿಗೆ, ಈ ಸಾರಿ ಅಹಿತೋಪೇಲನು ಹೇಳಿದ ಆಲೋಚನೆ ಒಳ್ಳೇದಲ್ಲ, ನಿನ್ನ ತಂದೆಯು ಅವನ ಜನರು ಶೂರರಾಗಿದ್ದಾರೆಂದು, ಈಗ ಅವರು ಮರಿಯನ್ನು ಕಳಕೊಂಡ ಕರಡಿಯಂತೆ ರೋಷವುಳ್ಳವರಾಗಿದ್ದಾರೆಂದು ನಿನಗೆ ಗೊತ್ತುಂಟಲ್ಲ. ಇದಲ್ಲದೆ ಅವನು ಯುದ್ಧ ನಿಪುಣನು, ಜನರ ಮಧ್ಯದಲ್ಲಿ ರಾತ್ರಿ ಕಳೆಯುವುದಿಲ್ಲ. ಅವನು ಈಗ ಒಂದು ಗುಹೆಯಲ್ಲಾಗಲಿ ಬೇರೆ ಯಾವುದರಲ್ಲೊಂದು ಸ್ಥಳದಲ್ಲಾಗಲಿ ಅಡಗಿಕೊಂಡಿರುವನು. ಮೊದಲು ನಮ್ಮ ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ರಂದ್ರೆ ನೋಡಿ, ಈಗ ಅಬ್ಸಲೋಮ್ ಏನ್ ಮಾಡ್ಬೇಕಂತೆ, ದಾವಿದನ್ ಜೊತೆ ಯುದ್ಧ ಮಾಡ್ಬೇಕು. ಈಗ ಒಳ್ಳೆ ಟೈಮು, ರಾಜನ್ನ ಸಾಯಿಸ್ಬಿಟ್ರೆ ನೆಕ್ಸ್ಟ್ ರಾಜ ಯಾರಿಗೆ ಕರೆಕ್ಟ್ ಆಗಿರ್ತಾರೆ ಅಂದ್ರೆ ಅಬ್ಸಲೋಮ್ ಅದಕ್ಕೆ ಯೋಗ್ಯರಾಗಿರ್ತಾರೆ. ಈಗ ಇವನ್ಗೊಂದು ಆಲೋಚನೆ ಕೊಡ್ಬೇಕು, ಯಾತರ ಪ್ಲಾನ್ ಮಾಡಿ ನಾವೇನ್ ಮಾಡ್ಬೇಕಂದ್ರೆ ಇವನ್ನ ಕೊಳ್ಬೇಕು, ದಾವಿದನ್ನ ನಾಶ ಮಾಡ್ಬೇಕು ಅನ್ನೋದಕ್ಕೆ ಅಹಿತೋಪೇಲ್ ಹತ್ರ ಆಲೋಚನೆ ಆಲೋಚನೆ ಕೇಳ್ಬೇಕಾದ್ರೆ ಅಹಿತೋಪೇಲ್ ಹೇಳ್ತಾರೆ, ಈಗ ಸರಿಯಾದ ಟೈಮು, ಇನ್ ಹೋಗ್ಬಿದ್ರೆ ಎಲ್ರನ್ನ ನಾಶ ಮಾಡ್ತೀವಿ ಅಂತ. ನಾವು ಮೊದ್ಲೇ ಗೊತ್ತು ನೋಡಿದೇವಲ್ಲ ಅಹಿತೋಪೇಲ್ ಬಗ್ಗೆ, ಆತನ ಮಾತು ಎಲ್ಲೂ ಮಿಸ್ ಆಗಲ್ಲ ಅಂತ. ಅಹಿತೋಪೇಲ್ಗೆ ಸ್ವತಃ ಗೊತ್ತು, ನಾನು ಏನಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ನಡೀತ ಅಂತ ಅಹಿತೋಪೇಲ್ಗೆ ಗೊತ್ತು. ಆದ್ರೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಯಾರಂದ್ರೆ ಉಜಿಯಾ ಅಂತ. ಸೊ ಇವನ್ ಮಾಡುವಂತ ಒಂದು ಉಜಾಯಿ ಅಂತ ವ್ಯಕ್ತಿ ಇದ್ದಾನೆ. ಉಜಾಯಿ ಏನ್ ಮಾಡ್ತಾನೆ, ಇವ್ ಮಾಡುವಂತ ಒಂದು ಪ್ಲಾನ್ ಇದೆಯಲ್ಲ, ಈ ಪ್ಲಾನ್ ಈಗ ಅಬ್ಸಲೋಮ್ ಏನ್ ಮಾಡ್ತಾನೆ, ಇಬ್ರು ಒಂದು ವಿಷಯನ ಗೈಡ್ ಮಾಡ್ತಾನೆ. ಅಂದ್ರೆ ಇವ್ರು ಹೇಳೋದು ಅವ್ರು ಹೇಳೋದು ಇಬ್ರು ತಗೊಂಡು ಅದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ತಗೊಳಕ್ಕೆ ಪ್ಲಾನ್ ಮಾಡ್ತಾನೆ. ಆದ್ರೆ ಈ ಉಜಾಯಿ ಇರುವಂತ ಮಾತು ಹೆಂಗಿರುತ್ತಂದ್ರೆ, ಅಬ್ಸಲೋಮ್ಗೆ ಕರೆಕ್ಟಪ್ಪ ನೀನ್ ಹೇಳಿದ್ ಕರೆಕ್ಟ್, ಅಹಿತೋಪೇಲ್ ಹೇಳಿದಕ್ಕಿಂತ ನೀನ್ ಹೇಳುವಂತ ಒಂದು ವಿಷಯ ತುಂಬಾನೇ ಕರೆಕ್ಟ್, ನೀನ್ ಹೇಳ್ದಂಗೆ ನಾನು ಮಾಡ್ಬೇಕು. ಸೊ ಏನಂತ ಹೇಳ್ತಾರಂದ್ರೆ, ಇಲ್ಲ ಈಗ ಇದ್ದಕ್ಕೆ ಹೋಗ್ಬರ್ರಿ, ಈಗ ಹೇಗಿರ್ತಾರ ಈಗ ಇದ್ದಕ್ಕೆ ಹೋದ್ರೆ ಅವ್ರು ಹೇಗಿರ್ತಾರಂತೆ, ಕುರಿಗಳನ್ನು ಮರಿಗಳನ್ನ ಕಳೆದುಕೊಂಡು ಕರಡಿ ತರ ಇರ್ತಾರೆ ಅಂತ ನೋಡ್ಬೇಕಾದ್ರೆ ಅಷ್ಟು ಬಲಿಷ್ಠರಾಗಿರ್ತಾರೆ,
ನೀವೀಗ ಮಾಡಕ್ಕೋಗ್ಬಿಡಿ, ಆ ಕೆಲಸ ಮಾಡಕ್ಕೋಗ್ಬಿಡಿ ಅಂತ ಏನ್ ಮಾಡ್ತಾನೆ, ತುಂಬಾ ಒಂದು ಆಲೋಚನೆ ಕೊಡ್ತಾನೆ ಯಾರು ಊಜಾಯ್. ಈ ಆಲೋಚನೆ ಕೇಳಿ ಏನಾಗುತ್ತಂದ್ರೆ, ಅಬ್ಸಲೊಮ್ಮ ಊಜಾಯ್ ಇಲ್ಲದೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಸೊ ಅಷ್ಟರಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತು, ಅಹಿತೋಪಲ್ ಏನ್ ಮಾಡ್ತಾನೆ, ನಾನು ಹೇಳಿದ್ದೆ ಖಂಡಿತ ನಡೆಯೋದು, ಊಜಾಯ್ ಇಲ್ಲ ನಡೆಯಲ್ಲ ಅಂತ ಗೊತ್ತು ಅವನಿಗೆ. ತನ್ನ ಆಲೋಚನೆ ಯಾವಾಗ ನಿರರ್ಥಕ ಆಯ್ತೋ, ತನ್ನ ಆಲೋಚನೆ ಯಾವಾಗ ಫೇಲರ್ ಆಯ್ತೋ, ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಮನೆಯಲ್ಲ ವ್ಯವಸ್ಥೆ ಮಾಡಿ ಕತ್ತೆನೆಲ್ಲ ಕತ್ತೆ ಇದ್ ಮಾಡ್ಬಿಟ್ಟು ಅಲ್ಲಿಂದ ಏನ್ ಮಾಡ್ತಾನೆ, ನೀನ್ ಹಾಕು ಸೆಟ್ ಹೋಗ್ತಾನೆ. ಯಾಕಂದ್ರೆ ಅಹಿತೋಪಲ್ ಗೊತ್ತಾಗುತ್ತೆ ನಾನು ಫೇಲರ್, ನನ್ನ ವಿಷಯ ಕರೆಕ್ಟ್ ಆದ್ರೆ ನನ್ನ ವಿಷಯ ಕೇಳಿದ್ರಿಂದ ರಾಜ ಫೇಲರ್ ಆಗ್ತಾನೆ ಅಂತ ಗೊತ್ತು. ಇಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ಅಬ್ಸಲಮ್ ಯಾರ ಮಾತು ಕೇಳ್ದ ಅಂದ್ರೆ ಅಹಿತೋಪಲ್ ಮಾತು ಕೇಳಕ್ಕಿಂತ ಊಜಾಯ್ ಮಾತು ಕೇಳ್ದ. ಆದ್ರೆ ನಿಜವಾಗ್ಲು ಊಜಾಯ್ ಯಾರು ಇಲ್ಲಿ, ಅಬ್ಸಲಮ್ ಕಡೆಯವನು ಅಲ್ವೇ ಅಲ್ಲ, ಯಾರ ಕಡೆಯವನು, ದಾವಿದ್ ಕಡೆಯವನು. ಸೊ ದಾವಿದ್ ಕಡೆಯವನು ಎಲ್ಲಿದಾರಂದ್ರೆ ಅಬ್ಸಲಮ್ ಹತ್ರ ಇದ್ದಾರೆ. ಅದ್ ಯಾರು ಗೊತ್ತಿಲ್ಲ ಅಂದ್ರೆ ಅಬ್ಸಲಮ್ಗೆ ಗೊತ್ತಿಲ್ಲ. ಅದೇ ತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಗಿದಾರಂದ್ರೆ, ಅವ್ರ ಪ್ಲಾನು ಈ ಇಡೀ ಸಿಸ್ಟಮ್ ಇದೆಯಲ್ಲ, ಈ ವೋಟ್ ಸಿಸ್ಟಮ್, ಅದ್ ಏನೇ ಸಿಸ್ಟಮ್ ಇರ್ಲಿ, ಆ ಸಿಸ್ಟಮ್ ಅಲ್ಲಿ ಯಾರು ಪ್ಲಾನ್ ಮಾಡ್ತಾರಂದ್ರೆ, ಯಾರೇ ಆಗಿರ್ಲಿ, ಕತ್ತನಾದ ಯೇಸು ಕ್ರಿಸ್ತನ ಪ್ಲಾನ್ಗೆ ತಕ್ಕ ಹಾಗೆ ಆಲೋಚನೆ ಮಾಡುವಂತರು ಇದ್ದೇ ಇರ್ತಾರೆ. ಅವ್ರು ಮಾಡುವಂತ ಪ್ಲಾನ್ ಹೇಗಿರ್ತಂದ್ರೆ, ಅವ್ರು ಒಳ್ಳೇದ್ ಮಾಡ್ಬೇಕು, ಇದೇ ತರ ಮಾಡಕ್ ಸಕ್ಸಸ್ ಆಗ್ತೀವಿ ಅಂತ ಪ್ಲಾನ್ ಮಾಡ್ತಾರೆ. ಕೊನೆಗೆ ಅದು ಯಾರಿಗೆ ಅನುಕೂಲವಾಗಿರುತ್ತೆ, ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯ ಬಾರಿಗೆ ಅನುಕೂಲವಾಗುತ್ತೆ. ಅಂದ್ರೆ ಈ ರಾಜ್ಯಗಳು ನಿರ್ಮೂಲವಾಗೋದಕ್ಕೆ ಅವ್ರು ಮಾಡುವಂತ ಪ್ಲಾನ್ ಅನುಕೂಲವಾಗಿದೆ. ಅಂದ್ರೆ ಜ್ಞಾನಿಗಳ ಅವರ ಜ್ಞಾನದಲ್ಲೇ ಹಿಡಿಯಕ್ಕೆ, ಸೈತಾನ್ನ ಆತನ ತಂತ್ರದಲ್ಲೇ ಬಿಲ್ಸಕ್ಕೆ ಯಾರು ಪ್ಲಾನ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಸದ್ರೆ ನಾವ್ ಇವತ್ತೇನ್ ನೋಡ್ತೀವಿ ಅಂದ್ರೆ, ಇವತ್ತು ನೋಡಿ ಟೆಕ್ನಾಲಜಿ ಎಷ್ಟು ಮುಂದುವರಿದೆ ಅಂದ್ರೆ, ಈ ಟೆಕ್ನಾಲಜಿ ಎಲ್ಲ ದೇವರೇನು ಸುಮ್ನೆ ಬಿಡ್ಲಿಲ್ಲ ನಮ್ ಮುಂದೆ. ನೋಡಿ ನಾವು ಇಷ್ಟೇ ದೂರ ಇದ್ರು ನಾವು ಇವಾಗ ಮಾತುಕತೆ ಮಾಡ್ತಾ ಇದೀವಿ. ಈಗಿನ ಉದ್ದೇಶ ಏನಂದ್ರೆ, ಇದು ಮುಖ್ಯವಾಗಿ ಎಲ್ಲಿ ತುಂಬಾ ಪ್ರಯೋಜನ ಆಗ್ತಿದೆ ಅಂದ್ರೆ, ಇಡೀ ಲೋಕದ ರಾಜ್ಯಗಳು ಸಂಪೂರ್ಣ ನಾಶಕ್ಕೊಳಗಾಗಿ ದೇವರ ರಾಜ್ಯ ಸ್ಥಾಪನೆಗೆ ಇದೆಲ್ಲ ಅನುಕೂಲವಾಗುತ್ತೆ. ಯಾಕಂದ್ರೆ ಈ ಲೋಕ ಏನೆಲ್ಲ ಮಾಡುತ್ತೋ ಒಳ್ಳೆ ವಿಷಯಗಳು ಅವ್ರಿಗೆ ಬೇಕು ಅವ್ರಿಗೆ ಆಗ್ಲಿ ಅಂತ ಮಾಡುತ್ತೋ ಅದೆಲ್ಲ ಯಾರಿಗೆ ಅನುಕೂಲವಾಗಿರುತ್ತಂದ್ರೆ, ಕ್ರಿಸ್ತನ ರಾಜ್ಯದ ಒಂದು ಅದು ಸ್ಥಾಪನೆಗೆ ಅನುಕೂಲವಾಗಿರುತ್ತೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಲೋಚನೆ. ಇದೆಲ್ಲ ನಾವೇನ್ ತಿಳ್ಕೊಳಂಗಿಲ್ಲ, ಏನಪ್ಪ ಸುಮ್ನೆ ನಡೀತಾ ಇದೆ ಬಿಟ್ಟು, ಇದೆಲ್ಲ ಏನು ಸುಮ್ನೆ ನಡೀತಾ ಇಲ್ಲ, ಇದೆಲ್ಲ ಪ್ಲಾನ್ಡ್, ಇದೆಲ್ಲ ಮಾಸ್ಟರ್ ಪ್ಲಾನ್. ಇದೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಏನ್ ಪ್ಲಾನ್ ಮಾಡ್ತಾ ಇದ್ರು ಅದ್ರ ಪ್ರಕಾರ ನಡೀತೆ. ಯಾಕಂದ್ರೆ ಯಾವುದೇ ಆಲೋಚನೆನ ದೇವ್ರ ಏನ್ ಮಾಡ್ತಾರೆ, ಅದನ್ನ ನಿರರ್ಥಕ ಮಾಡ್ತಾರೆ, ಅದನ್ನ ದೇವ್ರ ಏನ್ ಮಾಡಲ್ಲ, ಸಕ್ಸಸ್ಫುಲ್ ಆಗಕ್ ಬಿಡಲ್ಲ. ಸೊ ಅದನ್ನ ಇವತ್ತು ನಾವು ನೋಡ್ಬೇಕಾದ್ರೆ, ಈ ಲೋಕದಲ್ಲಿ ನಡೀತಿರುವಂತ ಪ್ರತಿಯೊಂದು ಘಟನೆನ ಹಿನ್ನೆಲೆ ತಗೊಳ್ಳಿ. ಸೊ ಏನೇ ಮಾಡಿದ್ರು ಅಲ್ಲಿ ಸಮಾಧಾನಕ್ಕೋಸ್ಕರ ಓಡಾಡ್ತಾ ಇರ್ತಾರೆ, ಕೊನೆಗೆ ಏನಾಗುತ್ತದೆ, ಫೇಲರ್ ಆಗ್ತಾ ಇರುತ್ತೆ. ಒಳ್ಳೆ ವಿಷಯನ ಕಂಡಿಡ್ತಾ ಇರ್ತಾರೆ, ಅದೇನಾಗುತ್ತಾ ಇರುತ್ತೆ, ಎಲ್ಲ ಒಂದು ರಾಜ್ಯಗಳು ಬೀಳೋಕೆ ಕಾರಣ ಆಗ್ತಾ ಇರುತ್ತೆ. ಸೊ ಎಲ್ಲ ಉದ್ದೇಶ ಏನಂದ್ರೆ, ಇದನ್ನ ನಮ್ಮ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಮ್ಮ ರಾಜನ ಮಾಸ್ಟರ್ ಪ್ಲಾನ್, ಆತನ ಆಲೋಚನೆ. ಸೊ ಆಲೋಚನಾ ಕರ್ತನು ಅಂತ ನೋಡ್ಬೇಕಾದ್ರೆ, ಇವತ್ತು ಇಡೀ ರಾಜ್ಯಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಏನ್ ಮಾಡಿದ್ರೆ, ಅವರ ಆಲೋಚನೆಯಲ್ಲೇ ಅವರ ಪ್ಲಾನ್ ಅಲ್ಲೇ ಅವ್ರನ್ನ ಏನ್ ಮಾಡ್ತಾನೆ, ನಾಶ ಮಾಡಕ್ಕೆ ಇಲ್ಲಿ ಮಾಡ್ತಿರುವಂತ ಪ್ಲಾನ್. ಇದ್ರ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ಓದ್ ತಿಳ್ಕೊಬಹುದು. ನಾವು ಮುಂದಿನ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡ್ಬೇಕಾದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನಾಗಿದ್ರೆ, ಪರಾಕ್ರಮಿಯಾದ ದೇವರು ಅಲ್ವಾ. ಸೊ ಕನ್ನಡದಲ್ಲಿ ಬೈಬಲ್ ಹೆಂಗ್ ಬರ್ತಾ ಇದೆ, 9:5 ಏಷ್ಯಾ 9:5 ಹಾಗೆ ಬರ್ತಾ ಇದೆಯಾ? ಓಕೆ, ರಿಲೇಟ್ ಇರ್ಬೋದು. ಅದೇ ಇದೆ, ಪರಾಕ್ರಮಿ ಆಲೋಚನಾ, ಪರಾಕ್ರಮಿಯಾದ ದೇವರು. ಪರಾಕ್ರಮಿಯಾದ ದೇವರು. ಸೊ ಪರಾಕ್ರಮಿ ಏನೊಂದು ಪರಾಕ್ರಮ ಇದೆ ನೋಡ್ಬೇಕಾದ್ರೆ, ಒಂದು ರಾಜ್ಯ ಅಂದ್ರೆ ಅಲ್ಲಿ ಯುದ್ಧ ಇರುತ್ತೆ. ನಂತರ ಏನಾಗುತ್ತಂದ್ರೆ, ಒಂದ್ ದೊಡ್ಡ ಯುದ್ಧದಲ್ಲಿ ಗೆದ್ದು ಈ ಲೋಕನ ಇಡೀ ಒಂದು ರಾಜ್ಯವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ನಡೀತಾ. ಹಾಗೆ ಇವಾಗ ಕರ್ತನ ಯೇಸು ಬಂದಿರಿ, ಏನ್ ಪರಾಕ್ರಮ ಕೆಲಸ ನಡೀತಾ ಇದೆ, ಏನ್ ಕೆಲಸಗಳು ಮಾಡ್ತಾ ಇದೆ, ಅವ್ರಿಗಂತ ಒಂದು ಸೇನೆ ಇದೆಯಾ ಅಂತ ನೋಡ್ಬೇಕಾದ್ರೆ, ಕರ್ತನ ಯೇಸು ಕ್ರಿಸ್ತನಿಗಂತ ಒಂದು ಸೇನೆ ವಿಷಯ, ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಪ್ರವಾದನೆ. ಎಲ್ಲಿ ಮಾತಾಡ್ತಾನೆ ಅಂತ ನೋಡ್ಬೇಕಾದ್ರೆ, ಯೋವೆಲ 2:2 ಕೆಲವೊಂದು ವಾಕ್ಯನ ಓದ್ಕೊಂಡ್ಬನ್ನಿ. ಯೋವೆಲ 2:2 ಸತ್ತದಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ, ಉದಯ ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ದೊಡ್ಡ ದಂಟು ಇಂಥದ್ದು ಇಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ. ಅದರ ಮುಂದೆ ಬೆಂಕಿಯು ನಂಗಿಕೊಂಡು ಬರುತ್ತದೆ, ಹಿಂಗಡೆ ಜ್ವಾಲೆಯು ದಗೆದಗಿಸುತ್ತದೆ. ಅದು ಬರುವುದಕ್ಕೆ ಮುಂಚೆ ದೇಶವು ಇದೇನು ಉದ್ಯಾನದಂತೆ ಕಂಗೊಳಿಸುತ್ತದೆ, ದಾಟಿ ಹೋದ ಮೇಲೆ ಬೆಗ್ಗಾಡ ಯಾವುದೂ ತಪ್ಪಿಸಿಕೊಳ್ಳಲಾರದು. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ, ಅವು ಸವಾರರಂತೆ ಓಡಾಡುತ್ತವೆ, ಪರ್ವತಾಗ್ರಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚಿತ್ರದಂತೆಯೂ ಕೊಳೆಯನ್ನು ನುಂಗುವ ಬೆಂಕಿಯ ಚಟಪಟ ಧ್ವನಿಯ ಹಾಗೂ ಕೇಳಿಸುತ್ತದೆ. ವ್ಯೂಹ ಕಟ್ಟಿಕೊಂಡ ಪ್ರಬಲವಾದ ಸೈನ್ಯವೇ, ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ, ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ, ಅವು ಶೂರ
ಸೊ ಇಲ್ಲಿ ಏನ್ ಮಾಡೋಣ, ಒಂದೊಂದ್ ಒಂದೊಂದ್ ಪಾಯಿಂಟ್ ನ ಸ್ವಲ್ಪ ಗಮನಿಸೋಣ. ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಯಹೋವನ ಸೇನೆ ಅಂದ್ಬಿಟ್ಟು ಒಂದು ವಿಷಯ ಏನ್ ಹೇಳ್ತಾರೆ ಅಂದ್ರೆ ದೇವರ ಸೇನೆ. ಆ ಸೇನೆ ಬಗ್ಗೆ ಏನ್ ಮಾಡ್ತಾರೆ, ಯಹೋವನ ಎರಡನೇ ಅಧ್ಯಾಯ ಎರಡರಿಂದ ಹತ್ತರವರೆಗೆ ಏನ್ ಮಾಡ್ತಾರೆ, ತುಂಬಾ ಒಂದು ವಿಷಯಗಳನ್ನ ಮಾತನಾಡ್ಕೊಂಡ್ ಬರ್ತಾರೆ. ಸೊ ಇದನ್ನ ಆಲ್ರೆಡಿ ನೀವ್ ಏನ್ ಮಾಡ್ತೀರಾ, ನೀವು ಫೋರ್ತ್ ವ್ಯಾಲೆನ್ಸ್ ಸಬ್ಜೆಕ್ಟ್ ಈ ಪಾಯಿಂಟ್ ನ ಕೇಳಿರ್ತೀರ. ಬಟ್ ಇದನ್ನ ಏನ್ ಗಮನಿಸ್ತಾ ಇದೀವಿ ಅಂತ ನೋಡ್ಬೇಕಾದ್ರೆ, ಈ ಸೇನೆ ಅಂದ್ರೆ ಯಾವುದು ಅಂದ್ರೆ ಯಹೋವನ ಹತ್ರ ಇರುತ್ತ ಸೇನೆ ಯಾವುದು. ಈಗ ರಾಜ ಅಂದ್ರೆ ರಾಜ್ಯವಾಗಿರ್ಬೇಕು, ಆ ರಾಜನಿಗೆ ಏನಂತಾರೆ ಸೇನಾಧಿಪತಿಗಳಾಗ್ಲಿ ಮತ್ತೆ ಜೊತೆಗಿರುವಂತ ಮಂತ್ರಿಗಳಾಗ್ಲಿ ಎಲ್ಲ ಇರ್ತಾರೆ. ಬಟ್ ಅದೇ ರೀತಿಯಾಗಿ ಇಲ್ಲಿರುವಂತಹ ಸೇನೆ ಯಾವುದು, ಆ ಯಾವ ಸೇನೆ ಬಗ್ಗೆ ಮಾತಾಡ್ತಾ ಇದ್ರೆ ಅಂತ ನೋಡ್ಬೇಕಾದ್ರೆ, ಇದಕ್ಕೆ ಸಾಕಷ್ಟು ವಾಕ್ಯಗಳು ಬೇರೆ ಬೇರೆ ಕಡೆದ ಏನ್ ಮಾಡ್ತಾರೆ ಅದನ್ನ ತಿಳಿಸಿದ್ರೆ ನಾವು ಕೆಲವೊಂದು ವಾಕ್ಯಗಳು ಮಾತ್ರ ಇಲ್ಲಿ ಗಮನಿಸೋಣ. ಈ ಸೇನೆ ಅಂತ ನೋಡಕ್ಕೋದ್ರೆ, ಯಹೋವನ ಜೊತೆ ಇರುವಂತ ಸೇನೆ ಅಂತ ತಗೊಳಕ್ಕೋದ್ರೆ ಯಾರಿರ್ಬೋದು ಅಂತ ಫಸ್ಟ್ ನಾವು ಪ್ರಶ್ನೆ ಬಂದಾಗ ನಮ್ಗೆ ಏನು ಉತ್ತರ ಬರುತ್ತಂದ್ರೆ, ಬೇರೆ ಯಾರು ಇರಕ್ಕೆ ಸಾಧ್ಯ ಇಲ್ಲ, ಅದು ಚಿಕ್ಕ ಹಿಂಡ್ ಆಗಿರುವಂತ ಅಂದ್ರೆ ಆತನ ಮೊದಲಿಂಗತಿ ಆಗಿರುವಂತ ಆ ಸೇನೆ ಅಂದ್ರೆ 144,000 ಜನ ಆತನ ಜೊತೆಗೆ ಇರ್ತಾರೆ ಅನ್ನೋದು ವಿಷಯ ಬರುತ್ತೆ. ಆದ್ರೆ ನೋಡ್ಬೇಕಾದ್ರೆ ಈ ಒಂದು 144,000 ಜನ ಇರಕ್ಕೆ ಸಾಧ್ಯತೆ ಇದೆಯಾ ಅನ್ನೋಂತ ಪ್ರಶ್ನೆ ಇಲ್ಲಿ ಬರುತ್ತೆ. ಯಾಕಂದ್ರೆ ಈ ಸೇನೆ ಬಗ್ಗೆ ಮಾತಾಡ್ಬೇಕಾದ್ರೆ ಇದೇನಂದ್ರೆ ದೊಡ್ಡ ಮಹಾಸೇನ ಅಂತ ಬಗ್ಗೆ ಮಾತಾಡ್ತಿದ್ರೆ, ದೊಡ್ಡ ಒಂದು ಸೇನೆ ಅಂತ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಿದ್ರು. ಹಾಗಿರ್ಬೇಕಾದ್ರೆ ನಮ್ಗೆ ಗೊತ್ತು, ಸಭೆಯಾಗಿ ಕರೆಯಲ್ಪಟ್ಟಂತ ದೇವ್ರ ಮಕ್ಕಳು ಒಬ್ಬ ಯುದ್ಧವೀರರಾಗಿ ಒಬ್ಬ ರಣವೀರರಾಗಿ ಕ್ರಿಸ್ತನ ಜೊತೆಗೆ ಯುದ್ಧ ಒಂದು ಸೈನ್ಯದಲ್ಲಿ ಅವ್ರು ಸೇರಿ ಏನ್ ಮಾಡ್ತಾ ಯುದ್ಧ ಮಾಡ್ತಾ ಇದಾರೆ ಅನ್ನೋಂತ ವಿಷಯ ನಮ್ಮೆಲ್ರಿಗೂ ಗೊತ್ತು. ಆದ್ರೆ ಆ ಒಂದು ಯುದ್ಧ ಅಂತ ತಗೊಳ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಮಾಡ್ತಾರೆ ಅಂತ ಮಾ ಬ್ರದರ್ ಫೋರ್ತ್ ವ್ಯಾಲಿ ಮಾತಾಡ್ತಾ ಇದಾರೆ. ಬಟ್ ನನ್ಗೆ ತಮಿಳಲ್ಲಿ ಹಾಕಿದ್ದೀನಿ, ನಿಮ್ಗೆ ಏನ್ ಮಾಡ್ತೀನಿ ಇದನ್ನ ಕನ್ನಡದಲ್ಲೂ ಬರುತ್ತೆ, ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಅಲ್ಲಿ ಏನ್ ಮಾತಾಡ್ತಾರಂದ್ರೆ, ಇಲ್ಲಿ ಮಾತಾಡುವಂತ ಆ ಸೇನೆ ಯಾವುದು ಅಂತ ಒಂದು ಪ್ರಶ್ನೆಗೆ ಏನ್ ಮಾಡ್ತಾರಂದ್ರೆ, ಸಾಮಾನ್ಯವಾಗಿ ನಮ್ಗೆ ಅದು ಕ್ರಿಸ್ತನ ಒಂದು ಸಭೆ ಆಗಿರ್ಬೋದು ಅಂತ ಹಲವಾರು ಜನ ತಿಳ್ಕೊಬಹುದು. ಅಂದ್ರೆ ಕ್ರಿಸ್ತನ ಜೊತೆಗೆ ಇರುವಂತ ಸೇನೆ, ಆ ಸೇನೆ ಮುಂದೆ ಯಾರು ನಿಂತ್ಕೊಳ್ಳಕ್ಕಾಗಲ್ಲ, ಬಲಿಷ್ಠವಾದಂತ ಒಂದು ಸೇನೆ ಬಗ್ಗೆ ಮಾತಾಡ್ತಾರೆ. ಅದು ಕ್ರಿಸ್ತನ ಸಭೆನಾ ಅಂದ್ರೆ, ಇಲ್ಲ ಕ್ರಿಸ್ತನ ಸಭೆಯಾಗಿರೋಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಯಾಕಂದ್ರೆ ಕ್ರಿಸ್ತನ ಸೇನೆ ಒಂದು ಚಿಕ್ಕ ಹಿಂಡು, ಬದಲಾಗಿ ಅದೇನಾಗಲ್ಲ ಮಹಾಸಮೂಹ ದೊಡ್ಡ ಜನವಾಗಿರೋಕೆ ಸಾಧ್ಯತೆ ಇಲ್ಲ. ಅದೊಂದು ಚಿಕ್ಕ ಒಂದು ಗುಂಪಾಗಿರುತ್ತೆ, ಚಿಕ್ಕ ಹಿಂಡು ಅಂತಾನೆ ದೇವ್ರು ಏನ್ ಮಾಡಿದ್ರೆ ಅದನ್ನ ಕರೀತಾರೆ. ಬಟ್ ಇಲ್ಲಿ ಮಾತಾಡುವಂಥದ್ದು ತುಂಬಾ ದೊಡ್ಡ ಒಂದು ಸೇನೆ. ಅದಕ್ಕೆ ನೋಡ್ಬೇಕು, ನಮ್ಮ ಸರ್ವಾಯುಧ ವರ್ಗ ಇದೆಯಲ್ಲ, ನಾವು ಆಯುಧನ ತರಿಸ್ಕೊಂಡಿದ್ವಿ, ನಾವು ಸರ್ವಾಯುಧ ವರ್ಗ ತರಿಸ್ಕೊಂಡಿದ್ವಿ. ಆದ್ರೆ ನಮ್ಮ ಸರ್ವಾಯುಧ ವರ್ಗ, ನಮ್ಮ ಆಯುಧ ಹೇಗಿದೆ, ಎಫ್ಎಸ್ದವರು ಯಾರನೇ ಅದೇ ಆನಂದನ ವಚನ ನೋಡ್ಬೇಕಾದ್ರೆ, ನಮ್ಮ ಆಯುಧ ಈ ಲೋಕದ ಜೊತೆಗೆ ಯುದ್ಧ ಮಾಡುವಂತ ಆಯುಧಗಳೆಲ್ಲ, ನಮ್ಮ ಆಯುಧ ಈ ಮಾಂಸಿಕ ಆಯುಧಗಳೆಲ್ಲ. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಳು ಏನ್ ಮಾಡ್ತಾರಂದ್ರೆ, ಯುದ್ಧ ಮಾಡ್ತಾರೆ, ಆದ್ರೆ ಅವರ ಆಯುಧಗಳು ಯಾವುದು, ಈ ಮಾಂಸಕ್ಕೆ ವಿರುದ್ಧವಾಗಿ ಹೊರಡುವಂತ ಆಯುಧಗಳೆಲ್ಲ. ಯಾವುದೇ ದೇವ್ರ ಮಕ್ಳು ಏನ್ ಮಾಡಲ್ಲ, ನಿಜವಾದ ಕತ್ತಿನ ಇಲ್ಲ ನಿಜವಾದ ಒಂದು ಗುರಾಣಿನ ಇಟ್ಕೊಂಡು ಏನ್ ಮಾಡಲ್ಲ, ಯುದ್ಧ ಮಾಡೋದು. ಇದೆಲ್ಲದಕ್ಕೂ ನಮ್ಗೆ ಆತ್ಮೀಯವಾದ ಅರ್ಥ ಇತ್ತು. ನಮ್ಗೆ ಇಲ್ಲಿರುವಂತ ಪ್ರತಿಯೊಂದು ಒಂದು ಆಯುಧನ ತಗೊಂಡ್ರೆ ಅದು ಏನೇನ ತಿಳಿಸ್ಕೊಡ್ತಾ ಇದೆ ಅಂದ್ರೆ, ಈ ಸ್ವಾರ್ಥ ಯುಗದಲ್ಲಿ ದೇವ್ರ ಮಕ್ಕಳು ಕಣ್ಣಿಗೆ ಕಾಣದ ಶತ್ರುವಾಗಿರುವಂತ ಆ ಪ್ರಪಂಚ ಲೋಕ ಸೈತಾನದಲ್ಲಿ ಅಂದ್ರೆ ಮಾಂಸದಲ್ಲಿ ಏನ್ ಮಾಡ್ತಾರೆ, ಅವರು ಹೋರಾಡುವಂತ ಹೋರಾಟದ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಮಾತಾಡ್ತಾ ಇದ್ರೆ ಹೊರತು ಅವರೊಂದು ಮಹಾಸೈನ್ಯವಾಗಿರಕ್ಕೆ ಸಾಧ್ಯತೆ ಇಲ್ಲ. ಆಗಿರ್ಬೇಕಾದ್ರೆ ಈ ಸೈನ್ಯ ಯಾವುದು, ಹೂ ಆರ್ ದಿಸ್ ಗ್ರೇಟ್ ಆರ್ಮಿ, ಈ ಒಂದು ಆರ್ಮಿ ಯಾರಿಡಕ್ಕೆ ಚಾನ್ಸ್ ಇದೆ. ಇಡೀ ಲೋಕವನ್ನ ಅಂದ್ರೆ ಆ ಒಂದು ಯೋವಲ್ ಎರಡನೇ ಅಧ್ಯಾಯ ನೀವ್ ಏನ್ ಮಾಡಿ ಫ್ರೀ ಆಗಿದ್ದ ಮನೇಲಿ ಓದಿ, ಆ ಒಂದು ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಯಾರೋ ಮುಂದೆ ಏನ್ ಮಾಡಕ್ಕಾಗಲ್ಲ, ನಿಂತ್ಕೊಳಕ್ಕೆ ಆಗಲ್ಲ. ಆಗಿರ್ಬೇಕಾದ್ರೆ ಆ ಒಂದು ಬಲಿಷ್ಠವಾದ ಸೇನೆ ಯಾರಿರ್ಬೋದು, ಸೀಗೆ ಒಂದು ಲೆಕ್ಕಾಚಾರ ತಗೊಂಡ್ರೆ ಲೋಕದಲ್ಲಿ ಇರುವಂತ ಹಲವಾರು ಸೇನೆಗಳಿದೆಯಲ್ಲ, ಸೇನೆ ಅಂತ ನೋಡ್ಬೇಕು ನಿಜವಾಗ್ಲು ಮಿಲಿಟರಿ ಪವರ್ಸ್ ಟಾಪ್ ಲಾರ್ಜೆಸ್ಟ್ ಆರ್ಮೀಸ್ ಇನ್ ದ ವರ್ಲ್ಡ್ ಅಂತ ಲಿಸ್ಟ್ ಅಲ್ಲಿ ನೋಡ್ತೀವಿ. ಅಲ್ಲಿ ನೋಡ್ಬೇಕಾದ್ರೆ ಯಾರು ಅದು ತುಂಬಾ ಬಲಿಷ್ಠವಾಗಿದ್ದಾರೆ ಅಂತ ನೋಡ್ಬೇಕಾದ್ರೆ, ನಮ್ಗೆ ಗೊತ್ತು ಇವತ್ತು ಆ ಒಂದು ಏನಂತಾರೆ ಒಂದು ಯುದ್ಧ ಅಂತ ನೋಡ್ಬೇಕಾದ್ರೆ ಮೂರು ಭಾಗಗಳಿರುತ್ತೆ, ಒಂದು ನೌಕಾಸೇನೆ, ವಾಯುಸೇನೆ ಮತ್ತು ಭೂಸೇನೆ ಅಂತ. ಅದನ್ನ ತಗೊಂಡ್ರೆ ನಾವು ಈ ಭೂಸೇನೆ ಅಂತ ಒಂದ್ವೇಳೆ ತಗೊಂಡ್ರೆ ಅದ್ರಲ್ಲಿ ಬಲಿಷ್ಠವಾದಂತ ರಾಜ್ಯ ಯಾವ್ದು ಬರುತ್ತೆ ಅಂತ ನಮ್ಗೆ ಗೊತ್ತು. ಇವತ್ತು ಯಾವ್ದು ಬರ್ತಾ ಇದೆ ಅಂದ್ರೆ ಅದು ಚೈನಾನೇ ಬರುತ್ತೆ ಫಸ್ಟ್ ಅಲ್ವಾ, ತುಂಬಾ ಹೆಚ್ಚು ಜನವನ್ನ ಒಂದು ಸೋಲ್ಜರ್ನ ಹೊಂದಿರುವಂತ ಒಂದು ದೇಶ. ಎರಡನೇ ಒಂದು ಪ್ಲೇಸ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಇಂಡಿಯಾ ಬರುತ್ತೆ. ಸೊ ಮೂರನೇ ದೇಶದಲ್ಲಿ ಮೂರನೇ ಪ್ಲೇಸ್ ಏನ್ ಬರುತ್ತೆ ನಮ್ಗೆ USA ಬರ್ತಾ ಇದೆ, ಅಮೆರಿಕ ಬರ್ತದೆ. ಸೊ ಇದೇನಂತ ನೋಡ್ತೀವಿ ಅಂದ್ರೆ ಇಲ್ಲಿರುವಂತ ವಿಷಯ, ನಾವು ಇಲ್ಲಿ ನೋಡುವಂತ ಪ್ರತಿಯೊಂದು ವಿಷಯ ಏನಂದ್ರೆ ಬರೀ ಸೇನೆ ಭೂಸೇನೆ, ಆದ್ರೆ ಬಲಿಷ್ಠತೆಯನ್ನ ತಗೊಂಡ್ರೆ ಒಂದ್ ವೇಳೆ ಯುದ್ಧದಲ್ಲಿ ಹೋರಾಡಿದ್ರೆ ತುಂಬಾ ಒಂದು ಚಾತುರ್ಯದಿಂದ ಹೋರಾಡಿ ಯಾರು ಗೆಲ್ತಾರೆ ಅಂತ ತಗೊಂಡ್ರೆ ಅದು ಒಂದ್ ವೇಳೆ ಈಗ USA ಇರ್ಬೋದು ಇಲ್ಲ ಚೈನಾ ಬರ್ಬೋದು. ಇಂಡಿಯಾ ಅಂತೂ ಫಸ್ಟ್ ಪ್ಲೇಸ್ ಬರಕ್ಕಾಗಲ್ಲ, ಬೇರೆ ಒಂದು ಬಲಿಷ್ಠ ರಾಷ್ಟ್ರಗಳು ಏನಾಗುತ್ತೆ ಮುಂದೆ ಬರುತ್ತೆ. ಆ ಒಂದು ಸೈನ್ಯದ ಬಗ್ಗೆ ಮಾತಾಡ್ತಾ ಇದ್ರಾ, ಯಾ ಸೇನೆ ಇರ್ಬೋದು, ಯಾ ಸೈನ್ಯದ ಬಗ್ಗೆ ಮಾತಾಡ್ತಾ ಇದ್ರ ಅಂತ ನೋಡ್ಬೇಕಾದ್ರೆ
ಇಡೀ ಲೋಕನೇ ಈ ಸೈನ್ಯದ ಮುಂದೆ ನಿಂತ್ಕೊಳ್ಳಕ್ಕೆ ಆಗಲ್ಲ ಅನ್ನುವಂತ ಸೈನ್ಯ ಈ ಸೈನ್ಯದಲ್ಲಿ ಯಾವುದೋ ಒಂದು ಸೈನ್ಯ ಇರ್ಬೋದಾ? ಈ ತರ ಬಲಿಷ್ಠ ರಾಷ್ಟ್ರಗಳು ಜೊತೆಗಿರುವಂತ ದೊಡ್ಡ ಸೈನ್ಯ ಬರುತ್ತಾ ಅಂತ ನೋಡ್ಬೇಕಾದ್ರೆ ಖಂಡಿತ ಇವರು ಅಲ್ಲ. ಇವ್ರ ಬಗ್ಗೆನೂ ಇಲ್ಲಿ ಮಾತಾಡ್ತಾ ಇಲ್ಲ. ಹಂಗಾದ್ರೆ ಈ ಸೇನೆ ಯಾರು? ಈ ಸೇನೆ ಯಾರು ಇರ್ಬೋದು ಅನ್ನೋದಕ್ಕೆ ನಮ್ಮ ಸಹೋದರಿ ಏನ್ ಮಾಡ್ತಾರೆ, ಏನೇನು ಹೇಳುತ್ತೋ ಒಂದು ಕ್ಲೂ ಕೊಡ್ತಾರೆ, ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಏನ್ ಇನ್ಫಾರ್ಮೇಶನ್ ಅಂದ್ರೆ, ಇಡೀ ಲೋಕವನ್ನ ಒಂದು ಬೆರಗುಗೊಳಿಸಿದಂತ, ಇಡೀ ಲೋಕವು ತಿರುಗಿ ನೋಡುವಂತ ಮಾಡಿದಂತ ಒಂದು ಕ್ರಾಂತಿ ಇತ್ತು, ಮಹಾಕ್ರಾಂತಿ ಅಲ್ವಾ? ನಾವು ಓದ್ತೀವಲ್ವ ರೆವಲ್ಯೂಷನ್, ಗ್ರೇಟೆಸ್ಟ್ ರೆವಲ್ಯೂಷನ್ ಅಂತ ಏನ್ ನೋಡ್ತೀವಿ ಅಂದ್ರೆ ಫ್ರಾನ್ಸ್ನ ಮಹಾಕ್ರಾಂತಿ. ನಮ್ಮೆಲ್ಲರಿಗೂ ಗೊತ್ತಿದೆ ಫ್ರಾನ್ಸಿನ ಮಹಾಕ್ರಾಂತಿ ಬಗ್ಗೆ ನಾವು ತುಂಬಾ ಸ್ಟಡಿ ಮಾಡಿದ್ವಿ, ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿದೆ, ಇನ್ ಕೆಲವರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಇನ್ಫಾರ್ಮೇಶನ್. ಬಟ್ ನಮ್ಮ ಒಂದು ಈ ಇಡೀ ಲೋಕದ ಒಂದು ವಿನಾಶದ ಕುರಿತು ಕರ್ತನ ದೇಶಕ್ಕನ ರಾಜ್ಯ ಬಾಲಿಕೆ ಆಳ್ವಿಕೆಯಲ್ಲಿ ಈ ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದ್ರೆ ಈ ಫ್ರಾನ್ಸಿನ ಮಹಾಕ್ರಾಂತಿನ ಅರ್ಥ ಮಾಡ್ಕೊಬೇಕು. ಈ ಫ್ರಾನ್ಸಿನ ಮಹಾಕ್ರಾಂತಿಯಲ್ಲಿ ಏನಪ್ಪ ನಡೀತು ಅಂತ ನೋಡ್ಬೇಕಾದ್ರೆ, ಆಗಿರುವಂತ ರಾಜ ಲೂಯಿ ಅನ್ನುವಂತ ರಾಜ ಏನ್ ಮಾಡ್ತಿದ್ದ ಅಂದ್ರೆ, ಒಂದು ಸಂಭ್ರಮದಿಂದ ಒಬ್ಬ ಆಳ್ವಿಕೆ ಮಾಡ್ತಿದ್ದ. ಯಾವ ರೀತಿ ಆಳ್ವಿಕೆ ಅಂದ್ರೆ, ಅವನಿಗೆ ಮೋಜು ಜಾಸ್ತಿ, ಮೋಜು ಅಂದ್ರೆ ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡೋದು, ತನ್ನ ಲೈಫ್ ನ ತನ್ನ ಏನ್ ಮಾಡ್ತಾನೆ ಆಟ ಆಡ್ಕೊಂಡು ಮೋಜು ರೀತಿಯಾಗಿ, ಈ ರೀತಿ ಮೋಜುಗಾರಿಕೆ ಜಾಸ್ತಿ ಇತ್ತು ಆ ಒಂದು ರಾಜನಿಗೆ. ಅವನು ಹೆಂಗ್ ಬೇಕಾದ್ರೆ ಹಂಗ ಮಾಡ್ತಾ ಇದ್ದ, ಅವನಿಗೆ ಊಟದ ಚಿಂತೆ ಇರಲಿಲ್ಲ. ಬೇಕು ಬೇಕಂದಾಗ ಏನ್ ಮಾಡ್ತಿದ್ದ, ಸುಮ್ಮನೆ ಸ್ವಲ್ಪ ಬೋರ್ ಆದಾಗ ಇದಕ್ಕೆ ಹೋಗ್ತಿದ್ದ, ಜಗಳ ಮಾಡ್ತಿದ್ದ ಅವ್ರ ಹತ್ರ, ಈ ತರ ಕೆಲವೊಂದು ಚಟುವಟಿಕೆಗಳು ಏನ್ ಮಾಡ್ತಿದ್ದ, ಮಾಡ್ತಿದ್ದ. ಆದ್ರೆ ಆ ರಾಜ್ಯದ ಜನತೆ ಹೇಗಿದ್ರು ಅಂದ್ರೆ, ತಿನ್ನೋದಕ್ಕೂ ರೊಟ್ಟಿನೂ ಇಲ್ದೇನೋ ತುಂಬಾ ಕಷ್ಟ ಪಡ್ತಾ ಇದ್ರು. ಅಲ್ಲಿ ತುಂಬಾ ಒಬ್ಬೊಬ್ಬರ ಮನೆಯಲ್ಲಿ ತುಂಬಾ ಒಂದು ಬಡತನ ಇತ್ತು ಅಲ್ವಾ? ಆ ಬಡತನ ಹೇಗಿತ್ತು ಅಂದ್ರೆ, ನಿಜವಾಗ್ಲೂ ಆ ಬಡತನ ಅವರು ಒಂದು ದಿನ ಎರಡು ದಿನ ಈ ರೀತಿ ತುಂಬಾ ದಿನ ಸಗಿಸ್ಕೊಂಡ್ಬಂದ್ರು. ಈ ಸಗಿಸ್ಕೊಂಡ್ ಬಂದು 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 ಅವರ ಸಗಿಸುವಿಕೆ ಏನಾಯ್ತು, ಒಂದು ದಿನ ಕೊನೆಗೊಳ್ಳುತ್ತೆ. ಸೊ ಅವ್ರು ಏನ್ ಮಾಡ್ತಾರಂತೆ, ಈ ಒಂದು ಸಗಿಸಿಕೆ ನಮ್ ಕೈಯಲ್ಲಿ ಆಗಲ್ಲ, ಯಾಕಂದ್ರೆ ನನ್ನ ಮನೇಲಿ ರೊಟ್ಟಿ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರ ಮನೇಲಿ ಇದೇ ಪರಿಸ್ಥಿತಿ ಇದೆ. ನಾವ್ ಯಾಕೆ ನಾವ್ ಇಲ್ಲಿರೋ ಬದಲು ರಾಜನ ಹತ್ರ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ, ಡಿಸೈಡ್ ತಗೊಳ್ತಾರೆ. ಯಾರು ತಗೊಳ್ತಾರೆ ಗೊತ್ತಾ? ಅಲ್ಲಿ ತಗೊಳ್ಳೋರು ಜೆಂಟ್ಸ್ ಅಲ್ಲ, ಎಲ್ಲರೂ ಲೇಡೀಸ್. ಸೊ ಆಗಿರ್ಬೇಕಾದ್ರೆ ಈ ಸ್ತ್ರೀಗಳು ಏನ್ ಮಾಡ್ತಾರಂದ್ರೆ, ಡಿಸೈಡ್ ಮಾಡ್ಕೊಂಡು ಹೋಗ್ತಾರೆ, ಒಂದ್ ದೊಡ್ಡ ಸೈನ್ಯ ಹೋಗ್ತಾರೆ, ಹೋಗಿ ರಾಜನ ಹತ್ರ ಹೋಗ್ತಾರೆ. ರಾಜನ ಹತ್ರ ಹೋಗಿ ಅರಮನೆ ನಿಂತ್ಕೊಂಡು ನಮ್ಗೆ ಬ್ರೆಡ್ ಬೇಕು ಅಂದಾಗ ಅಲ್ಲಿಂದ ಉತ್ತರ ಬರುತ್ತೆ ಅವ್ರಿಗೆ. ಏನ್ ಉತ್ತರ ಬರುತ್ತೆ ಗೊತ್ತಾ? ಸೊ ಆಯ್ತಪ್ಪ ಬ್ರೆಡ್ ತಾನೇ ಬೇಕು ಎಲ್ರಿಗೆ ಹೊಟ್ಟಿ ಕೊಡಿ ಅಂತ ಬರಲ್ಲ, ಅಲ್ಲಿಂದ ಗೇಟ್ ಮಾಡೋ ರೀತಿಯಲ್ಲಿ ಒಂದ್ ಮಾತು ಬರುತ್ತೆ, ಬ್ರೆಡ್ ಇಲ್ವಾ, ಕೇಕ್ ತಿನ್ನಿ ಅಂತ ಬರುತ್ತೆ. ನಾವು ಕೇಳಿರ್ತೀವಿ ತುಂಬಾ. ನೋಡಿ ಏನ್ ನಡೀತಾ ಗೊತ್ತಾ ಆ ಸಮಯದಲ್ಲಿ, ಆ ಒಂದು ಮಾತು ನೋಡಿ, ಜನರ ಹಸಿವಿದೆಯಲ್ಲ, ಹಸಿವಿನ ಮುಂದೆ ಯಾರು ನಿಂತ್ಕೊಳಕಾಗಲ್ಲ, ಖಂಡಿತವಾಗ್ಲೂ ಅದೊಂದು ದಿನ ಬಂದ್ರೆ ಯಾರೇ ಆಗ್ಲಿ ಒಂದು ಜನಾಂಗ ನೋಡಿ ಹೆಂಗಿರ್ತೆ, ಹೆಂಗ್ ಕೆಲಸ ಮಾಡ್ತು ಅಂದ್ರೆ, ಅವರು ಹೋಗಿ ಅವತ್ತೇ ರಾಜ ಗಿಲೋಟಿನ್ ಅನ್ನೋ ಒಂದು ಯಂತ್ರನ ಯೂಸ್ ಮಾಡಿರ್ತಾರೆ. ಗಿಲೋಟಿನ್ ಅನ್ನೋ ಯಂತ್ರ ಏನಕ್ಕಂದ್ರೆ, ತಪ್ಪು ಮಾಡಿದವನ ಅಲ್ಲಿ ತಲೆನ ಇಟ್ಬಿಟ್ಟು ತಲೆನ ಕಟ್ ಮಾಡೋ ಒಂದು ಯಂತ್ರ, ಅದ್ರಲ್ಲಿ ಇಟ್ಬಿಟ್ಟು ರಾಜನ ಏನ್ ಮಾಡ್ತಾರೆ, ರಾಜನ ಅವನ ಕುಟುಂಬ ಸಹಿತವಾಗಿ ಏನ್ ಮಾಡ್ತಾರೆ, ತಲೆನ ಕತ್ತರಿಸಾಕ್ತಾರೆ. ಯಾರೋ ಜನ ಈ ಫ್ರಾನ್ಸಿನ ಮಹಾಕ್ರಾಂತಿನೇ ಮುಂದೊಂದ್ ದಿನ ಆಯ್ತು. ಏನಾಯ್ತು ಅಂದ್ರೆ, ಈ ಒಂದು ಡೆಮೋಕ್ರಸಿ ಅನ್ನುವಂತ ಬೇರೆ ಬೇರೆ ಒಂದು ವಿಷಯಗಳು ಬರೋದಕ್ಕೆ ಕಾರಣವಾಯ್ತು. ಯಾಕಂದ್ರೆ ಜನ ಎಲ್ಲ ಎದುರ್ಕೊಂಡ್ಬಿಟ್ರು. ಏನ್ ಎದುರ್ಕೊಂಡ್ಬಿಟ್ರು ಅಂದ್ರೆ, ಮುಂದೊಂದು ದಿನ ಜನ ಏನಾದ್ರು ನಮ್ಗೆ ವಿರುದ್ಧವಾಗಿ ಬಂದ್ರೆ ನಾವ್ ಯಾರು ನಿಂತ್ಕೊಳಕ್ಕೆ ಆಗಲ್ಲ ಅನ್ನೋಂತ ವಿಷಯ ಏನಾಯ್ತು ಅಂದ್ರೆ, ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಗೊತ್ತಾಯ್ತು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಡೆಮೋಕ್ರಸಿ ಅಂತ ಸಿಸ್ಟಮ್ ಏನ್ ಮಾಡ್ಬಿಟ್ರು ತಂದ್ರು. ಆ ಪ್ರಾಂತ್ಯನ ಮಹಾಕ್ರಾಂತಿ ಇಡೀ ಲೋಕವನ್ನ ಬದಲಾವಣೆ ಮಾಡಕ್ಕೆ ಒಂದು ಮುಖ್ಯವಾದ ಕಾರಣವಾಯ್ತು. ಆದ್ರೆ ಅದು ಅಂತ್ಯ ಅಲ್ಲ. ಅದನ್ನ ನಮ್ಮ ಏನ್ ಅದಕ್ಕೆ ಏನ್ ಹೇಳ್ತಾರಂದ್ರೆ, ಅದೊಂದು ಸ್ಯಾಂಪಲ್ ಅಷ್ಟೇ. ಮುಂದೆ ಬರುವಂತ ದೊಡ್ಡ ಅಪಾಯನ ದೇವರಿಗೆ ಒಂದು ಸ್ಯಾಂಪಲ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಮುಂದೊಂದ್ ದಿನ ದೊಡ್ಡ ಒಂದು ಅಪಾಯ ಬರುತ್ತೆ. ಸೊ ಯಾವ ರೀತಿ ಅಪಾಯ ಇರುತ್ತೆ ಅಂತ ನೋಡ್ಬೇಕಾದ್ರೆ, ಹೇಳ್ತಾ ಇದ್ರಲ್ವಾ ನಮ್ಮ ಪೇತ್ರನ ಸಹ ಹೇಳ್ಬೇಕಾದ್ರೆ, ಈಗಿರುವಂತ ಭೂಮಿ ಏನಾಗಿದೆ ಅಂದ್ರೆ, ಅಗ್ನಿಯೇ ವಿನಾಶಕ್ಕೋಸ್ಕರ ಇಡಲ್ಪಟ್ಟಿದೆ ಅಂತ ಏನ್ ಮಾಡಿದ್ರೆ ಹೇಳ್ತಾ ಇದ್ದಾರೆ. ಹಾಗೆ ನೋಡ್ಬೇಕಾದ್ರೆ, ಆ ಒಂದು ಸಂಪೂರ್ಣ ನಾಶನಕ್ಕೆ ಕಾರಣವಾಗಿರುವಂತ ಯಾರಂತ ನೋಡ್ಬೇಕಾದ್ರೆ, ಅದೇ ನಾವು ನೋಡ್ಬೇಕಾದ್ರೆ ಈ ಒಂದು ಆರ್ಮಗದ್ದನ ಯುದ್ಧ, ಈ ಯುದ್ಧ ಅಂತ ನೋಡ್ಬೇಕಾದ್ರೆ ಈ ಮಹಾಸೇನೆಯನ್ನ ಇಟ್ಕೊಂಡು ದೇವರು ಅದನ್ನ ಮಾಡ್ತಾರೆ. ಯಾರಪ್ಪ ಈ ಸೇನೆ, ಯಾರು ಇರ್ಬೋದು ಅಂದ್ರೆ, ಈ ಸೇನೆ ಯಾರಂತ ನೋಡ್ತೀವಿ ಅಂದ್ರೆ, ಕಾರ್ಮಿಕರು, ರೈತ ವರ್ಗದವರು, ಈ ರೀತಿ ಬಡ ಕೆಲವರ್ಗದಲ್ಲಿ ಇರುವಂತ ಎಲ್ಲ ಜನರು ಏನಾಗ್ತಾರೆ ಅಂತ ಒಟ್ಟಿಗೆ ಸೇರ್ತಾರೆ. ಒಟ್ಟಿಗೆ ಸೇರಿ ಒಂದು ಮಹಾಸೈನ್ಯವಾಗಿ ನಿಂತ್ಕೊಳ್ತಾರೆ. ಸೊ ಅದು ಹೇಗಿರ್ಬೋದು ಅಂತ ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ ಹೇಳಕ್ ಹೋದ್ರೆ, ಆ ಒಂದು ವಿಷಯದ ಬಗ್ಗೆ ನೋಡಿಗ ಏನಿದೆ ಅಂದ್ರೆ, ಇವತ್ತಿರುವಂತ ಒಂದು ವಿಷಯದಲ್ಲಿ ತುಂಬಾ ಜನರಿಗೆ ಏನಿಲ್ಲ, ಕೆಲಸ ಇಲ್ಲ. ಕೆಲಸ ಇಲ್ಲಿದಕ್ಕೋಸ್ಕರ ಏನಾಗ್ತಿದೆ ಅಂದ್ರೆ, ಕೆಲಸ ಕಳ್ಕೊಂಡಿದ್ರೆ ನೋಡಿ, ಒಂದು ಈಗ ಒಂದ್ ಕಡೆ ಏನಾಯ್ತು ಅಂದ್ರೆ, ಒಂದು ಕಂಪನಿ ರನ್ ಆಗ್ತಿದೆ, ಆ ಕಂಪನಿಯಲ್ಲಿ ಸರಿಯಾಗಿ ಪೇಮೆಂಟ್ ಬರ್ತಿಲ್ಲ ಅಂದ್ರೆ ಒಂದು ಯೂನಿಯನ್ ಇರುತ್ತೆ. ಯೂನಿಯನ್ ಏನ್ ಮಾಡ್ತಾರೆ, ಅಲ್ಲಿ ಒಂದು ಯೂನಿಯನ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಅಗೇನ್ ಎಷ್ಟ ಕೆಲಸ ಮಾಡ್ತಾರೆ. ಅವಾಗ ಕೆಲಸ ಸ್ಟ್ರೈಕ್ ಮಾಡ್ತಾರೆ, ಕೆಲಸ ಮಾಡಕ್ ಹೋಗಲ್ಲ, ನಮ್ಗೆ ಸ್ಯಾಲ್ರಿ ಜಾಸ್ತಿ ಕೊಡ್ತಾ ಇಲ್ಲ, ನಮ್ಗೆ ಈ ತರ ಸಮಸ್ಯೆ ಇದೆ ಅಂತ ಅಂದಾಗ,
ಅದನ್ನ ಕಿವಿಗೊಡಲ್ಲ, ಯಾರೋ ದೊಡ್ಡ ದೊಡ್ಡ ಕಂಪನಿಗೆ ಕಿವಿಗೊಡಲ್ಲ. ಯಾತಕ್ಕೆ ಕಿವಿಗೊಡಲ್ಲ ಅಂದ್ರೆ, ಇವತ್ತಿನ ಟೆಕ್ನಾಲಜಿಗೆ ಮೊರೆ ಹೋಗ್ತಾರೆ. ಏನ್ ಟೆಕ್ನಾಲಜಿ ಅಂದ್ರೆ, ಅದಕ್ಕೆ ತುಂಬಾ ಜನ ಕಾಯ್ತಾ ಇದಾರೆ. ಅಪ್ಪ ನೀವು ಒಂದು 10 ಜನ ಇಟ್ಕೊಂಡು ಕೆಲಸ ಮಾಡೋಕ್ಕಿಂತ ಒಂದು ಮಿಷಿನ್ ನ ಇಟ್ಕೊಂಡ್ಕೊಳ್ಳಿ, ಒಂದು ರೋಬೋಟಿಕ್ ಸಿಸ್ಟಮ್ ನ ತಗೊಂಡ್ಬನ್ನಿ, ಒಂದು ಮಿಷಿನ್ ಏನ್ ಮಾಡಿ ಡೆವಲಪ್ ಮಾಡಿ, ಇವ್ರನ್ನ ನಂಬಿಕೆ ಇವ್ರನ್ನ ನಂಬ್ಕೊಂಡು ನೀವು ಕೆಲಸ ಮಾಡಕ್ ಹೋಗ್ಬಿಡ್ರಿ. ಯಾಕಂದ್ರೆ ಇವ್ರಿಗೆ ಮಿಷಿನ್ಗೆ ಇವ್ರಿಗೆ ನೀವು ಸ್ಯಾಲ್ರಿ ಕೊಟ್ಟು ರಜಾ ಕೊಟ್ಟು ಅವ್ರಿಗೆ ಎಷ್ಟೆಲ್ಲ ಕೊಡ್ಬೇಕಾದ್ರೆ ಮಿಷಿನ್ಗೆ ಆತರ ಏನಿಲ್ಲ, ನೀವ್ ಎಷ್ಟು ಬೇಕಾದ್ರೆ ಕೆಲಸ ಮಾಡಿಸ್ಕೊಬಹುದು. ಇವ್ರಿಗೆ ಏನ್ ಕೊಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಒಂದ್ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ಹಾಕಿದ್ರೆ ನೀವು ಆ ಮಿಷಿನ್ ಇಟ್ಕೊಂಡು ಎಷ್ಟು ಬೇಕಾದ್ರೆ ಕೆಲಸ ಮಾಡ್ಬೋದು. ಹಾಗೆ ನೀವು ಮಿಷಿನ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಎಲ್ಲಾನು ಉಲ್ಟೆ ಆಗುತ್ತೆ. ಈ ತರ ಸ್ಟ್ರೈಕ್ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ ಅಂತ ತಕ್ಷಣ ಏನ್ ಮಾಡ್ತಾರೆ ಜನ, ತುಂಬಾ ಜನ ಫ್ಯಾಕ್ಟ್ರೀಸ್ ಅಲ್ಲಿ ಈ ಯಂತ್ರೋಪಕರಣಕ್ಕೆ ಹೋದಾಗ ಏನಾಗುತ್ತಂದ್ರೆ ಆಟೋಮೆಟಿಕ್ ಆಗಿ ತುಂಬಾ ಜನಕ್ಕೆ ಕೆಲಸ ಕಳ್ಕೊಳ್ತಾರೆ. ಸೊ ಆ ಕೆಲಸ ಕಳ್ಕೊಂಡಾಗ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ, ಈ ಒಂದು ಕಂಪನಿಯಲ್ಲಿ ಏನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೋ ಅದನ್ನ ಮಾರಕ್ಕೆ ಕೊಂಡ್ಕೊಳ್ಳೋರು ಯಾರೋ, ಸಾಮಾನ್ಯ ವರ್ಗದವರೇ. ಅದ್ರ ಕೊಂಡ್ಕೊಳ್ಳಕ್ ಅವ್ರ ಹತ್ರ ಏನಿರಲ್ಲ, ಹಣ ಇರಲ್ಲ. ಸೊ ಹಾಗಾಗಿ ಏನಾಗುತ್ತಂದ್ರೆ ಇವ್ರೇನ್ ಮಾಡ್ತಾ ಇದ್ರೆ ನಮ್ಮನ್ನ ಕಲ್ದ್ ಏನ್ ಮಾಡ್ತಿದ್ರೆ ಇವರು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಒಂದು ದೊಡ್ಡ ಜನ ಏನ್ ಮಾಡ್ತಂದ್ರೆ ಇವ್ರಿಗೆ ವಿರುದ್ಧವಾಗಿ ಬರ್ತಾರೆ. ಅವರು ರೈತ ವರ್ಗದವರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು ಅಲ್ವಾ. ಇನ್ನು ನೋಡ್ಬೇಕಾದ್ರೆ ಈಗ ನಾವು ಸೋಲ್ಜರ್ ಲಿಸ್ಟ್ ನೋಡಿದ್ವಿ. ಏನ್ ಸೋಲ್ಜರ್ ಲಿಸ್ಟ್ ನೋಡಿದ್ವಿ, ಒಂದು ಒಂದು ಸೋಲ್ಜರ್ ಅಂತ ನೋಡ್ಬೇಕಾದ್ರೆ ಎಷ್ಟು ಲಕ್ಷಾಂತರ ಜನ ಸೋಲ್ಜರ್ಸ್ ಎಲ್ಲಿದ್ದಾರೆ ಅಂದ್ರೆ, ಎಲ್ಲಿದ್ದಾರೆ, ಯುದ್ಧದಲ್ಲಿದ್ದಾರೆ. ಇವತ್ತು ಯುದ್ಧ ಮಾಡೋರೆಲ್ಲ ಹೇಗೆ ದಾವಿದಿನ ತರ ಯುದ್ಧ ಮಾಡ್ತಾ ಇದ್ರ, ರಾಜ ಏನ್ ಮಾಡ್ತಾರೆ ಜೊತೆಗೆ ಹೋಗಿ ನಾನು ಬರ್ತೀನಪ್ಪ, ಪ್ರೈಮ್ ಮಿನಿಸ್ಟರ್ ಜೊತೆಗೆ ಹೋಗಿ ನಾನೇ ನಿಮ್ ಜೊತೆ ಯುದ್ಧ ಮಾಡಕ್ ಬರ್ತೀನಿ ಬಂಟ್ರಪ್ಪ ಎಲ್ಲ ಯುದ್ಧ ಹೋಗೋಣ ಅಂತ ಬರ್ತಾ ಇದ್ರ. ಇವತ್ ಯುದ್ಧ ಅಲ್ಲ, ಆತರ ಮಾಡಲ್ಲ. ಇಲ್ಲಿ ಪ್ರೈಮ್ ಮಿನಿಸ್ಟರ್ ನಿಂತ್ಕೊಂಡು ಸೀಟಲ್ಲಿ ಕುತ್ಕೊಂಡು ಆರಾಮಾಗಿ ಏನ್ ಮಾಡ್ತಾರೆ, ಆರ್ಡರ್ ಹಾಕ್ತಾರೆ ಅಷ್ಟೇ, ಹೋಗ್ರಪ್ಪ ಯುದ್ಧ ಮಾಡಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಅಲ್ಲಿ ಯುದ್ಧ ಮಾಡಿ ಅಂತ. ಸಾಯವ್ರು ಯಾರೋ ಸೋಲ್ಜರ್ಸ್ ಅಲ್ವಾ. ಸೊ ಅವ್ರ ಮಕ್ಕಳು ಅಲ್ವಾ, ಅವ್ರ ಏನಕ್ಕೋಸ್ಕರ ಸೋಲ್ಜರ್ ಸೇರ್ಕೊಂಡಿದ್ದಾರೆ, ಸುಮ್ನೆ ಸೇರ್ಕೊಂಡಿದಾರ? ನಾನು ಇಲ್ಲಿ ಕೆಲಸ ಮಾಡೋದ್ರಿಂದ ನನ್ನ ಹೆಂಡತಿ ಮಕ್ಕಳು ಎಲ್ಲ ಏನಾಗಿರ್ತಾರೆ, ಶೇಮ್ ಆಗಿರ್ತಾರೆ. ನನಗೇನೋ ಬರುವಂತ ದುಡ್ಡಿಂದ ಅವ್ರು ಏನ್ ಮಾಡ್ತಾರೆ, ಬದುಕ್ತಾರೆ ಅನ್ನೋಂತ ಉದ್ದೇಶಕ್ಕೋಸ್ಕರ ದೇಶ ಪ್ರೇಮನ ಇಟ್ಕೊಂಡು ಏನ್ ಮಾಡ್ತಾರೆ, ಹೋಗ್ತಾ ಇದ್ರೆ. ಆದ್ರೆ ಒಂದು ದಿನ ಅವ್ರಿಗೆ ಗೊತ್ತಾಗುತ್ತೆ, ಈ ಮೇಲಿನ ಇರುವಂತ ಅಧಿಕಾರಿಗಳು ಮಾಡುವಂತ ಒಂದು ಕೆಲಸದಿಂದ, ಇವ್ರು ಮಾಡುವಂತ ತಪ್ಪಾದ ಒಂದು ಆಲೋಚನೆಗಳಿಂದ ನಮ್ಮೆಲ್ರಿಗೂ ಪ್ರಾಣಕ್ಕೆ ಅಪಾಯ ಆಗ್ತಿದೆ ಅನ್ನೋಂತ ವಿಷಯ ಏನಾಗುತ್ತಂದ್ರೆ, ಆ ಒಂದು ಜನಕ್ಕೆ ಏನಾಗುತ್ತೆ ಅರಿವಾಗುತ್ತೆ. ಅವಾಗ ನೋಡಿ, ಈಗ ಮಿಷಿನರಿ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಈ ಜನ ಎಲ್ಲ ಈ ಫ್ಯಾಕ್ಟ್ರಿ ವಿರುದ್ಧವಾಗಿ ಸ್ಟ್ರೈಕ್ ಮಾಡಿದಾಗ ಈಗೇನಾಗುತ್ತಂದ್ರೆ, ಈ ದುಡ್ಡಿರೋರು ಏನ್ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಮೊರೆ ಹೋಗ್ತಾರೆ. ಗೌರ್ಮೆಂಟ್ ಮೊರೆ ಹೋಗಿ ಗೌರ್ಮೆಂಟ್ ಸಪೋರ್ಟ್ ತಗೊಳ್ತಾರೆ. ಇವತ್ತು ಇದೆಯಲ್ಲ ಗೌರ್ಮೆಂಟ್ ಸಪೋರ್ಟ್ ಅಲ್ವಾ, ಧೀರುಭಾಯ್ ಅಂಬಾನಿ ಆಗ್ಲಿ ರಿಲಯನ್ಸ್ ಕಂಪನಿ ಆಗ್ಲಿ ಏನ್ ಹೇಳುತ್ತೋ ಗೌರ್ಮೆಂಟ್ ಆತರ ಮಾಡುತ್ತೆ. ಯಾಕಂದ್ರೆ ದುಡ್ಡು, ಎಲ್ಲಿ ದುಡ್ಡು ಜಾಸ್ತಿ ಇದೆಯೋ ಬೆಲೆ ಏನ್ ಮಾಡ್ತಾರೆ, ಜನ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ವ್ಯಾಲ್ಯೂ ಕೊಡ್ತಾರೆ. ನಮ್ಮಲ್ಲಿ ಇದೆಯಲ್ಲ, ಈಗ ನಮ್ಮಲ್ಲಿ ಯಾರ ಹತ್ರ ದುಡ್ಡಿದ್ರೆ ಅವ್ರಿಗೆ ವ್ಯಾಲ್ಯೂ ಕೊಡಂಗೆ ಇಡೀ ಲೋಕಲ್ ಸಿಸ್ಟಮ್ ಹಾಗೆ, ಯಾರ ಹತ್ರ ಹಣದ ವಿಷಯ ಜಾಸ್ತಿ ಇರುತ್ತೋ ಅವ್ರಿಗೆ ತುಂಬಾ ವ್ಯಾಲ್ಯೂ ಕೊಡುತ್ತೆ. ಆತರ ಏನ್ ಮಾಡ್ತಂದ್ರೆ, ಈ ಒಂದು ಏನಂತಾರೆ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ವ್ಯಕ್ತಿಗಳ ಅಂದ್ರೆ ಗೌರ್ಮೆಂಟ್ ನ ತಮ್ಮ ಕಡೆ ಕರ್ಕೊಂಡ್ಬೇಕಾದ್ರೆ, ಈ ಜನರನ್ನ ನಾಶ ಮಾಡಕ್ಕೆ ಗೌರ್ಮೆಂಟ್ ಏನ್ ಪ್ಲಾನ್ ಮಾಡ್ಬೋದು ಅಂದ್ರೆ, ಕೊನೆಗೆ ಅವರಲ್ಲಿರುವಂತ ಸೋಲ್ಜರ್ಸ್ ನ ಕಳಿಸ್ಬೋದು. ಆ ಸೋಲ್ಜರ್ಸ್ ಕಳಿಸಿದಾಗ, ಒಂದು ದೊಡ್ಡ ಪಡೆನ ಕಳಿಸಿದಾಗ, ಈ ಒಂದು ದಂಗೆನ ಹತ್ತಿಕ್ಕೆ ಇದನ್ನ ಮುಕ್ತಾಯ ಮಾಡಕ್ಕೆ ಅವ್ರೇನ್ ಮಾಡ್ತಾರೆ, ಈ ತರ ಒಂದು ಪಡೆಗಳನ್ನ ಕಳಿಸ್ಬೇಕಾದ್ರೆ, ಈ ಸೋಲ್ಜರ್ಸ್ ಬಂದ್ ಏನ್ ಮಾಡ್ತಾರೆ, ಅವ್ರನ್ನ ಸಾಯಿಸಕ್ಕೆ ಗಣ್ಣಿ ಹಿಡಿಬೇಕಾದ್ರೆ, ಆ ಗಣ್ಣು ಮುಂದೆ ನಿಂತ್ಕೊಂಡಿರೋ ಯಾರು ಇರ್ತಾರೆ ಗೊತ್ತರ? ಒಂದ್ ವೇಳೆ ಅವ್ರ ತಂದೆ ಇರ್ಬೋದು, ಅವ್ರ ಸಹೋದರ ಇರ್ಬೋದು. ಸೊ ಇವರೆಲ್ಲ ಎಲ್ಲಿ ಯಾಕೆ ನಿಂತ್ಕೊಂಡಿದ್ರ ಅಂದ್ರೆ, ಇವರು ದೊಡ್ಡ ಅಧಿಕಾರಿಗಳು ಸರ್ಕಾರ ಮಾಡುವಂತ ಅನ್ಯಾಯಕ್ಕೋಸ್ಕರ ನಿಂತ್ಕೊಂಡಿದ್ರೆ ಅಂತ ಯಾರಿಗೆ ಅರಿವಾಗುತ್ತೆ? ಅವ್ರಿಗೆ ಅರಿವಾಗುತ್ತೆ. ಅವಾಗ ಯಾವ ಕಡೆ ಗಣ್ಣು ತಿರ್ಸ್ಬೇಕಂತ ಸರ್ಕಾರ ಆಜ್ಞೆ ಕೊಡುತ್ತೋ ಅದೇ ಸರ್ಕಾರದ ಕಡೆಗೆ ಏನಾಗುತ್ತಂದ್ರೆ, ಅವರ ದಂಗೆ ಅವರ ಗಣ್ಯ ಏನಾಗುತ್ತೆ, ಟರ್ನ್ ಆಗುತ್ತೆ. ಸೊ ಇವರೆಲ್ಲ ಒಟ್ಟಿಗೆ ಸೇರಿದ್ಮೇಲೆ ಒಂದು ದೊಡ್ಡ ಸೈನ್ಯವಾಗಿ ಅವಾಗ ಜನರಿಗೆ ಅರಿವಾಗುತ್ತೆ, ಇಷ್ಟು ದಿನ ನಾವೇನಾಗಿದ್ದೀವಿ, ಏ ಮಾಡ್ಕೊಂಡಿದ್ವಿ, ಈ ಲೋಕದ ರಾಜ್ಯಗಳು ನಮ್ಮನ್ನ ವಂಚನೆ ಮಾಡಿದೆ, ಈ ನಾವು ಅನ್ಯಾಯಕ್ಕೋಸ್ಕರ ನಾವು ಬದುಕೊಂಡಿದ್ವಿ, ಇನ್ಮೇಲೆ ಈ ಒಂದು ವಿಷಯನ ಸಗಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ, ಅವರು ಇಡೀ ಲೋಕದ ಒಂದು ಮಹಾಸೇನೆಯಾಗಿ ಈ ರಾಜ್ಯಗಳ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಅದು ಹೇಗಿರುತ್ತಂದ್ರೆ, ಯೋವೇಲ್ ಹೇಳ್ತಾರೆ ನೋಡಿ ಆ ವಾಕ್ಯದ ಬಗ್ಗೆ, ಯೋವೇಲ್ 2:3 ನೋಡಿ, ಯೋವೇಲ್ 2:3. ಅದರ ಮುಂಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ, ಹಿಂಗಡೆ ಜ್ವಾಲೆಯು ದಗಿದಗಿಸುತ್ತದೆ, ಅದು ಬರುವುದಕ್ಕೆ ಮುಂಚೆ ದೇಶವು ಏದೇನ್ ಉದ್ಯಾನದಂತೆ ಕಂಗೊಳಿಸುತ್ತದೆ, ದಾಟಿ ಹೋದ ಮೇಲೆ ಬೆಗ್ಗಾಡಿದೆ ಅದಕ್ಕೆ ಯಾವ. ಸೊ ಅದು ಬರುವುದಕ್ಕೆ ಮುಂಚೆ ಹೇಗಿದೆ ಅಂದ್ರೆ, ಏದೇನ್ ತೋಟದಾರ ಇದೆಯಂತೆ, ಅಷ್ಟು ಸಮೃದ್ಧಿ ಇರುತ್ತೆ ಪ್ರಪಂಚದಲ್ಲಿ, ಜನರಿಗೆ ಏನೇನ್ ಬೇಕೋ ಎಲ್ಲ ಇರುತ್ತೆ. ಆದ್ರೆ ಅದೊಂದ್ ಸರಿ ಹಾದೋದ್ರೆ ಏನಾಗಿರುತ್ತೆ, ಬೆಂಗಾಲದ ಕಾಡು ನಾಶ ಮಾಡಿರ್ತಾರೆ ಜನ. ಅಂದ್ರೆ ಈ ಸೈನ್ಯದ ಮುಂದೆ ಯಾರು ನಿಂತ್ಕೊಳಕ್ಕಾಗಲ್ಲ, ಎಷ್ಟೇ ಮಿಲಿಟರಿ ಪವರ್ ಯೂಸ್ ಮಾಡಕ್ಕಾಗಲ್ಲ, ಎಷ್ಟೇ ನೀವು ಇಡೀ ಒಂದು ನಿಮ್ಮ ಸೈನ್ಯ ಗೌರ್ಮೆಂಟ್ ಇರುದಾಗಿ ನೀವು ಏನು ಮಾಡಕ್ಕಾಗಲ್ಲ, ಎಲ್ಲ ಎದುರ್ಕೊಂಬೇಕು. ಅಷ್ಟು ದೊಡ್ಡ ಸೈನ್ಯ, ಅಷ್ಟು ಒಗ್ಗಟ್ಟಾದ ಜನ ಒಂದೇ ಉದ್ದೇಶಕ್ಕೋಸ್ಕರ ಹೋರಾಡ್ತಾರೆ. ಏನಂದ್ರೆ
ಇಡೀ ಲೋಕ ನಮ್ಗೆ ಅನ್ಯಾಯ ಮಾಡ್ತಾ ಇದೆ, ನಮ್ಗೆ ಅನ್ಯಾಯಕ್ಕೆ ಪ್ರತಿಫಲ ಕೊಡ್ಬೇಕಂತ ಏನ್ ಮಾಡ್ತಾರೆ ಹೋರಾಡ್ತಾರೆ. ಈ ಒಂದು ಸೈನ್ಯನ ಎಪಿಸೋದ್ ಯಾರು ಅಂದ್ರೆ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಸೊ ಆತನ ಪರಾಕ್ರಮ ಎಷ್ಟಿದೆ ಅಂದ್ರೆ, ಆತನ ಪ್ಲಾನ್ ಹೇಗಿದೆ ಅಂದ್ರೆ, ಮುಂದೆ ಬರುವಂತ ದಿನದಲ್ಲಿ ಈ ಒಂದು ಜನ ಬರ್ತಾರೆ ಅಲ್ವಾ. ಸಿ ಯಾವಾಗ ಬರ್ತಾರೆ ಈ ಜನ ಅಂತ ಕಂಟಿನ್ಯೂ ಮಾಡಿ ಆ ವಾಕ್ಯನ ಯೋವೆಲ್ಲ ಎರಡನೇ ಅಧ್ಯಾಯ ಕಂಟಿನ್ಯೂ ಮಾಡಿ. ಹಾಗೆ ದಾಟಿ ಹೋದ ಮೇಲೆ ಬೆಗ್ಗಾಡಾಗಿದೆ, ಅದಕ್ಕೆ ಯಾವುದು ತಪ್ಪಿಸಿಕೊಳ್ಳಲಾರದು. ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ, ಅವು ಸವಾರರಂತೆ ಓಡಾಡುತ್ತವೆ. ಪರ್ವತಾಗ್ರಹಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚಿತ್ಕಾರದಂತೆಯೂ ಕೊಳೆಯನ್ನು ನುಂಗುವ ಬೆಂಕಿಯ ಚಟಪಟ ಧ್ವನಿಯ ಹಾಗೂ ಕೇಳಿಸುತ್ತದೆ. ಅವು ವ್ಯೂಹ ಕಟ್ಟಿಕೊಂಡು ಪ್ರಬಲವಾದ ಸೈನ್ಯವೇ. ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ, ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ. ಅವು ಶೂರರಂತೆ ಓಡಾಡುತ್ತವೆ, ಯೋಧರ ಹಾಗೆ ಗೋಡೆ ಏರುತ್ತವೆ, ತಮ್ಮ ತಮ್ಮ ಕಾಲುಗಳಲ್ಲಿಯೇ ನಡೆಯುತ್ತವೆ, ಕಾಲುಗಳನ್ನು ಕಲಸುವುದಿಲ್ಲ, ಒಂದಕ್ಕೊಂದು ನೂಕುವುದಿಲ್ಲ. ಅಲ್ವಾ ನೋಡ್ಬೇಕಾರೆ ಇಲ್ಲಿ ಏನ್ ಪಾಯಿಂಟ್ ಹೇಳ್ತಾ ಇದ್ರೆ ಅಂದ್ರೆ, ಇದು ಯಾವ್ದನ್ನು ಬಿಟ್ಟಿಡಲ್ಲ. ಈ ಒಂದು ಸೇನೆ ಬಂದ್ಬಿಟ್ರೆ ಎಲ್ಲವನ್ನು ಸರ್ವನಾಶ ಮಾಡುತ್ತೆ, ಆದ್ರೆ ತಮ್ಮ ತಮ್ಮ ಸ್ಥಾನದಲ್ಲಿ ಒಳಗುತ್ತೆ, ಎಲ್ಲೂ ಮುಂದೆ ನುಗ್ಗಲ್ಲ, ಎಲ್ಲೂ ಅಲ್ಲ ಅದ್ಲು ಬದಲಾಗಲ್ಲ, ಕ್ರಮವಾಗಿ ಹೋಗುತ್ತೆ. ಒಂದು ಕುದುರೆ ಹೆಂಗ ಹೋಗುತ್ತಲ್ಲ, ಕುದುರೆ ಮೇಲಿರ ಸ್ಲೈಡ್ ನೋಡಿ, ಆ ಕುದುರೆ ಹೇಗ್ ಹೋಗುತ್ತಂದ್ರೆ ಒಂದು ಆರ್ಡರ್ ಹೋಗುತ್ತಲ್ವಾ, ಅದೇ ತರ ಏನ್ ಮಾಡುತ್ತಂದ್ರೆ ಕರೆಕ್ಟ್ ಆಗಿ ಹೋಗುತ್ತೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ಇಲ್ಲಿರೋಂತ ಸೇನೆಯದಲ್ಲಿ ಇರೋರೆಲ್ಲ ಬುದ್ಧಿ ಕಡಿಮೆ ಇರೋರಲ್ಲ, ಎಲ್ಲ ಬುದ್ಧಿವಂತರು, ತುಂಬಾ ಓದಿರೋರು, ಎಜುಕೇಟೆಡ್ ಪೀಪಲ್, ಹೈಲಿ ಎಜುಕೇಟೆಡ್ ಪೀಪಲ್ ಆಗಿರ್ತಾರೆ, ತುಂಬಾ ಇಂಟೆಲಿಜೆನ್ಸ್ ಪೀಪಲ್ ಆಗಿರ್ತಾರೆ. ಕ್ರಮವಾಗಿ ಹೋಗ್ತಾರೆ ಅಂದ್ರೆ ಕುದುರೆ ತರ ಮುಂದೆ ಹೋಗ್ತಾರೆ ಅಂದ್ರೆ, ಅವ್ರು ಏನ್ ಪ್ಲಾನ್ ಮಾಡಿದ್ರೋ ಆ ಪ್ಲಾನ್ ಮಿಸ್ ಆಗದೇ ಇಲ್ಲ. ಇದನ್ನ ನಾಶ ಮಾಡ್ಬೇಕಂದ್ರೆ ನಾಶ ಮಾಡ್ಬಿಟ್ಟು ಹೋಗ್ತಾರ ಅವ್ರು, ಆ ಪ್ಲಾನ್ ಅಂತೂ ಮಿಸ್ ಆಗೋದಿಲ್ಲ. ಆ ರೀತಿ ಏನಾಗುತ್ತಂದ್ರೆ ಆ ಸೇನೆಯೇ ಹೋಗುತ್ತೆ. ಅದೇ ರೀತಿ ಆ ಸೈನ್ಯದ ಬಗ್ಗೆ ಇನ್ನೇನ್ ಮಾಡಿದ ತುಂಬಾ ವಿಷಯನ ಮಾತಾಡಿದ್ದಾರೆ, ಹಾಗೆ ಓದ್ಕೊಂಬನಿ ಆ ಒಂದು ಯೋವೆಲ್ಲ ಯೋಳಲ್ಲಿ. ತಮ್ಮ ತಮ್ಮ ಸಾಲುಗಳಲ್ಲಿಯೇ ನಡೆಯುತ್ತವೆ, ಆಯುಧಗಳ ನಡುವೆ ನುಗ್ಗುತ್ತವೆ, ಸಾಲುಗಳು ಒಡೆದು ಹೋಗುವುದಿಲ್ಲ, ಪಟ್ಟಣಗಳೆಲ್ಲ ತ್ವರೆ ಪಡುತ್ತವೆ, ಗೋಡೆಯ ಮೇಲೆ ಓಡಾಡುತ್ತವೆ, ಮನೆಗಳನ್ನು ಹತ್ತುತ್ತವೆ, ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ, ಆಕಾಶ ಮಂಡಲವು ನಡುಗುತ್ತದೆ, ಸೂರ್ಯ ಚಂದ್ರರು ಮಂಕಾಗುತ್ತಾರೆ. ನೋಡಿದ್ರ ಇಲ್ಲೇನಾಗುತ್ತಂದ್ರೆ, ಅವುಗಳ ಆಗಮನದಿಂದ ನೋಡಿ ಭೂಮಿನೇ ಕಂಪಿಸುತ್ತೆ ಅಂದ್ರೆ, ಈ ಎರ್ತ್ಲಿ ಗವರ್ಮೆಂಟ್ ಫುಲ್ ಶೇಕ್ ಆಗುತ್ತೆ. ಸೊ ಸೂರ್ಯನ ಏನಾಗುತ್ತಂದ್ರೆ ನೋಡಿ, ಆಕಾಶಗಳೆಲ್ಲ ಇದಾಗುತ್ತಂದ್ರೆ, ಈಗೇನ್ ರಿಲಿಜಿಯಸ್ ಸಿಸ್ಟಮ್ ಇದೆ ಪವರ್, ಅದೆಲ್ಲ ಅದ್ ಮುಂದೆ ನಿಂತ್ಕೋಕಾಗಲ್ಲ. ಸೂರ್ಯನು ಮಂಕಾಗುತ್ತದೆ, ಚಂದ್ರನು ಬೆಳಕು ಕೊಡುವುದಿಲ್ಲ, ನಕ್ಷತ್ರ ಬಿದ್ದು ಹೋಗುತ್ತದೆ ಅದ್ರ ಮುಂದೆ ಅಂದ್ರೆ, ಇವರು ಸೂರ್ಯ ಅನ್ನುವಂತ ಹಳೆ ಒಡಬಡಿಕೆಗಾಗ್ಲಿ, ಚಂದ್ರ ಅನ್ನುವಂತ ನೀಟ್ ಅಂದ್ರೆ ಸೂರ್ಯ ಅನ್ನುವಂತ ನೀಟ್ ಟೆಸ್ಟ್ಮೆಂಟ್ ಆಗ್ಲಿ, ಚಂದ್ರ ಅನ್ನುವಂತ ಓಲ್ಡ್ ಟೆಸ್ಟ್ಮೆಂಟ್ ಆಗ್ಲಿ, ದೇವರ ವಾಕ್ಯಕ್ಕೆ ಯಾವುದಕ್ಕೆ ಇವ್ರ ಕಿವಿಗೊಳ್ಳೋರಲ್ಲ ಇವರು ಅಲ್ವಾ. ಇವ್ರ ಹತ್ರ ಹೋಗಿ ಸಮಾಧಾನವಾಗಿರಿ, ಟೈಮ್ ಬರುತ್ತೆ, ವೆಯ್ಟ್ ಮಾಡಿ ವೆಯ್ಟ್ ಮಾಡಿ, ಒಳ್ಳೆ ಟೈಮ್ ಬರುತ್ತೆ, ಆಮೇಲೆ ಬದಲಾವಣೆ ಮಾಡೋಣ, ನಾವ್ ಮಾಡಲ್ಲ, ಗೌರ್ಮೆಂಟ್ ಮಾಡ್ತಾರೆ ಅಂದ್ರೆ ಅದೆಲ್ಲ ಅವ್ರು ಕೇಳಲ್ಲ. ಆಯ್ತಾ, ಅವ್ರೇನ್ ಮಾಡ್ತಾರಂದ್ರೆ ಯಾರು ಮಾತು ಅವ್ರು ಕೇಳೋರಲ್ಲ. ಮುಖ್ಯವಾಗಿ ದೇವರ ವಾಕ್ಯ, ದೇವರ ಸತ್ಯ ವಿಷಯಕ್ಕೆ ಕಿವಿಗೊಡೋರೇ ಅಲ್ಲ ಅವರು, ದೇವರ ಯಾವುದೇ ಬೋಧನೆಗಳಿಗೆ ಕಿವಿಗೊಡೋರಲ್ಲ ಅವರು. ಆ ರೀತಿ ಏನ್ ಮಾಡ್ತಾರೆ ಅಂದ್ರೆ ಮುಂದೆ ನೋಗ್ತಾರೆ, ಅಂದ್ರೆ ಎಲ್ಲೂ ಬಿಟ್ಟಿಡಲ್ಲ, ಯಾವುದೇ ಒಂದು ವಿಷಯನು ಬಿಡಲ್ಲ, ಅಷ್ಟು ಏನ್ ಮಾಡ್ತಾರೆ ಅಂದ್ರೆ ನಾಶ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈಗ ನಾವು ಪ್ರಶ್ನೆ ಬರುತ್ತಲ್ಲ, ಏನಪ್ಪ ಇವರು ದೇವ್ರ ವಾಕ್ಯನ ಕೇಳಲ್ಲ ಅಂದ್ರೆ, ಸೌರ್ಯ ಚಂದ್ರ ಇವ್ರಿಗೆ ಇವ್ರ ಮುಂದೆ ಮಂಕಾಗುತ್ತದೆ, ಬೆಳಕು ಕೊಡುವುದಿಲ್ಲ ಅಂದ್ರೆ ಹೇಗೆ ಇವ್ರದು, ಇವ್ರನ್ನ ಹೇಗೆ ಕರ್ತನ ಸೇನೆ ಅಂತ ಹೇಳ್ಬೋದು ಅಂತ ಏನ್ ಮಾಡ್ಬೋದು, ನಮ್ಗೆ ಒಂದು ಪ್ರಶ್ನೆ ಬರ್ಬೋದು ಅಲ್ವಾ. ಸೊ ನೋಡ್ಬೇಕಾದ್ರೆ ಇವರು ಕರ್ತನ ಸೇನೆ ಹೌದು, ಆದ್ರೆ ದೇವರ ಕರ್ತನಾದ ಯೇಸು ಕ್ರಿಸ್ತನ ಒಂದು ಅಧಿಕಾರದಿಂದ ಇವರು ನಡೆಸಲ್ಪಡ್ತಾರೆ. ಆದ್ರೆ ಇವ್ರಿಗೆ ಕರ್ತನದ ಬಗ್ಗೆ ಅಷ್ಟು ಗೊತ್ತಿಲ್ಲದೆ ಇರೋ, ಇವ್ರ ಮೇಲೆ ಕಂಟ್ರೋಲ್ ಇಟ್ಕೊಂಡಿರು ಯಾರು ಅಂತ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತ. ಹೇಗೆ ಅಂತ ನೋಡ್ಬೇಕಾದ್ರೆ, ಸೊ ನಮ್ಗೆ ಸತ್ಯದಲ್ಲಿ ಕೆಲವೊಂದು ವಿಷಯ ಗೊತ್ತು. ಏನ್ ಗೊತ್ತು ಅಂದ್ರೆ, ಈಗ ನೋಡಿ, ಈಗ ನೆಬುಕದ್ನೆಚ್ಚರ್ ಅವರು ದೇವ್ರನ್ನ ಅರಿದೇ ಇದ್ರು, ದೇವ್ರು ಅವ್ರನ್ನ ಯೂಸ್ ಮಾಡಿದ್ರು. ಅದೇ ರೀತಿ ನೋಡ್ಬೇಕಾದ್ರೆ ಹಿಟ್ಲರ್, ಹಿಟ್ಲರ್ ಏನಂತ ಕರೀತಾರೆ, ನಾನು ಬೇಟೆಗಾರನ ಕಳಿಸ್ತೀನಿ ಅಂತಾರೆ ಹಿಟ್ಲರ್ ಬಗ್ಗೆ ಮಾತಾಡ್ಬೇಕಾದ್ರೆ. ಸೊ ಹಿಟ್ಲರ್ ಬಗ್ಗೆ ದೇವ್ರ ಬಗ್ಗೆ ಗೊತ್ತಿಲ್ಲ ಹಿಟ್ಲರ್ಗೆ, ಆದ್ರೆ ದೇವ್ರ ಪ್ಲಾನ್ ನ ಯಾರು ಮಾಡಿದ್ರು, ಹಿಟ್ಲರ್ ಮಾಡಿದ್ರು ಅಲ್ವಾ. ಸೊ ದೇವ್ರ ಪ್ಲಾನ್ ಏನಿತ್ತು ಅಂದ್ರೆ, ಯಹೂದಿಯರನ್ನ ಏನ್ ಮಾಡ್ಬೇಕು, ಹೊಡೆದು ಅವ್ರಿಗೆ ಮೀನುಡಿಯನ್ನ ಕಲ್ಸಿ ಅವ್ರಿಗೆ ಬುದ್ಧಿಯಲ್ಲಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೇಳಿದ್ರು, ಕೇಳ ಅರ್ಜಲ್ ಮೂಲಕ ಕೇಳಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರು, ಹಿಟ್ಲರ್ ಮೂಲಕ ಏನ್ ಮಾಡಿದ್ರೆ, ಬೇಟೆ ಆಡ್ತಾರೆ, ಬೇಟೆ ಆಡ್ಕೊಂಡ್ ಬಂದು ಅವ್ರನ್ನ ಏನ್ ಮಾಡ್ತಾರೆ, ಅವ್ರ ದೇಶಕ್ಕೆ ಸೇರಿಸ್ತಾರೆ. ಅಂದ್ರೆ ಈಗ ಹಿಟ್ಲರ್ ಯಾರ ಕೈಯಲ್ಲಿದ್ದಾರೆ, ದೇವರ ಕ್ರಿಸ್ತನ ಕೈಯಲ್ಲಿದ್ದಾರೆ. ಆ ರೀತಿ ಈ ಸೇನೆನು ಹಾಗೆ, ಇವರು ದೇವ್ರ ಮಾತು ಕೇಳ್ದೇ ಇದ್ರು,
ಆತನ ಹತೋಟಿಯಲ್ಲೇ ಇರ್ತಾರೆ. ಸೊ ಇವ್ರ ಮುಂದೆ ಯಾರು ಏನ್ ಮಾಡಕ್ಕಾಗಲ್ಲ, ನಿಂತ್ಕೊಳ್ಳಕ್ಕೆ ಆಗಲ್ಲ. ಅಷ್ಟು ಬಲಿಷ್ಠವಾಗಿ ಏನ್ ಮಾಡ್ತಾರೆ ಅಂದ್ರೆ ಇವರು ಹೋರಾಡ್ತಾರೆ ಅಂತ ನೋಡ್ತಾರೆ. ಸೊ ಆಗ ಇಲ್ಲೇನ್ ಮಾಡ್ತೀವಿ ಅಂದ್ರೆ ಇಲ್ಲಿನಂತ ಪ್ಲಾನ್ಸ್ ನೋಡಿ, ಇಲ್ಲಿ ಮುಖ್ಯವಾಗಿ ನೋಡ್ತೀವಿ ಅಂದ್ರೆ ಇವರೆಲ್ಲ ಯುದ್ಧಕ್ಕೆ ಬರಕ್ಕೆ ಈ ಒಂದು ಸೈನ್ಯ ಯಾವ ರೀತಿ ಒಂದು ಕೆಲಸ ಮಾಡ್ತಿದೆ ಅಂದ್ರೆ, ಇವರ ದೇವರ ಕಂಟ್ರೋಲ್ ಅಲ್ಲಿ ಇಲ್ದಿದ್ರು ಆದ್ರೆ ಏನ್ ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಇವರಿಗೆ ಪ್ರೇರಣೆ ಮಾಡುವಂತ ವಿಷಯ ಯಾರು, ಇವರಿಗೆ ಪ್ರೇರಣೆ ಮಾಡುವಂತ ಒಂದು ಕಾರ್ಯಗಳೇನು ಅಂತ ನೋಡಕ್ಕಾದ್ರೆ ಇವರಿಗೆ ತುಂಬಾ ಪ್ರೇರಣೆ ಮಾಡುವಂತದ್ದು ದೇವ ಕರ್ತನಾದ ಯೇಸು ಕ್ರಿಸ್ತನ ಆಲೋಚನೆಗಳೇ. ಆ ಆಲೋಚನೆ ಹೇಗಿರುತ್ತೆ ಅಂದ್ರೆ ನಮ್ಗೆ ಗೊತ್ತು ಅಲ್ವಾ, ಹಳೆ ಒಡಂಬಡಿಕೆಯಲ್ಲಿ ಅಹಾಬ್ ಅಂತ ರಾಜ ಇರ್ತಾರೆ. ಆಗ ಮತ್ತೆ ಯೋಸಬಾತ್ ಇಬ್ರು ಏನ್ ಮಾಡ್ತಾರೆ, ಯೋಶಪಟ್ಟಣ ಅಂತ ಇಬ್ರು ರಾಜ ಯುದ್ಧಕ್ಕೆ ಹೋಗ್ಬೇಕು. ಏನ್ ಮಾಡ್ತಾರೆ ಯುದ್ಧಕ್ಕೆ ಹೋಗಕ್ಕೆ ಆಲೋಚನೆ ಕೇಳ್ಬೇಕು, ತುಂಬಾ ಪ್ರವಾದಿಗಳ ಹತ್ರ ಆಲೋಚನೆ ಕೇಳ್ತಾರೆ. ಅವಾಗ ಪ್ರವಾದಿಗಳು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಒಂದ್ 300 ಜನ ಪ್ರವಾದಿಗಳು ಏನ್ ಮಾಡ್ತಾರೆ, ಏನ್ ಆಲೋಚನೆ ಹೇಳ್ತಾರೆ ಅಂದ್ರೆ ಒಬ್ಬರೆಲ್ಲ ತಲೆಯಲ್ಲಿ ಕೊಂಬಳ ಹಾಕೊಂಡ್ ಬಂದ್ಬಿಟ್ಟು ನೋಡಿ ನೀವು ಯುದ್ಧಕ್ಕೆ ಹೋದ್ರೆ ಈ ರೀತಿ ಎಲ್ಲನೂ ಇದ್ ಮಾಡ್ಬಿಡ್ತೀರಾ ಅಂತ ಆಲೋಚನೆ ಹೇಳ್ತಾರೆ. ಯಾರಿಗೆ? ಅಹಾಬ್ ಮತ್ತೆ ಯೋಶಪಟ್ಟಣ. ಬಟ್ ಯೋಶಪಟ್ಟಣಿಗೆ ಇದು ತೃಪ್ತಿ ಆಗಿರಲ್ಲ, ಇನ್ನೊಬ್ಬ ವ್ಯಕ್ತಿನ ಕಳಿಸ್ತಾನೆ, ಕರೀತಾರೆ. ಇದು ಬಿಟ್ಟರೆ ಬೇರೆ ಯಾರು ಮಾತಾಡೋದಿಲ್ಲ ದೇವ್ರವಾಕ್ಯ ಅಂತ ಕೇಳ್ಬೇಕಾದ್ರೆ ಮಿಗಾಯನ ಕರೆಸ್ತಾರೆ. ಮಿಗಾಯನ ಕರೆಸಿದಾಗ ಮಿಗಾ ಏನ್ ಮಾಡ್ತಾರೆ, ನೀವು ಹೋಗಿ ಜಯಿಸ್ತೀರಾ ಅಂದಾಗ ಯೋಶಪಟ್ಟಣಿಗೆ ಡೌಟ್ ಬರುತ್ತೆ, ನೀವು ನಿಜಾನೇ ಹೇಳು ಅಂತ ಹೇಳ್ಬೇಕಾದ್ರೆ ಅವನ್ ಏನಂತ ಹೇಳ್ತಾನೆ, ಈ ತರ ದೇವ್ರು ಕುತ್ಕೊಂಡಿದ್ರು ಎಲ್ಲ ಒಂದು ದೇವ್ರ ಆತ್ಮಗಳಿತ್ತು, ದೇವ್ರ ಏನ್ ಮಾಡಿದ್ರು ಯಾರು ಅಹಾಬನು ಯುದ್ಧದಲ್ಲಿ ಸಾಯೋದಕ್ಕೆ ಅವನಿಗೆ ಆಲೋಚನೆ ಕೊಡ್ತೀರಾ ಅಂತ ಹೇಳಿದಾಗ, ಯಾರ ರೀತಿ ಪ್ಲಾನ್ ಮಾಡ್ತೀರಾ ಅಂತ ಕೇಳಿದಾಗ ಎಲ್ರು ಒಂದೊಂದರ ಮಾತಾಡಿದ್ರು. ಒಂದು ಆತ್ಮ ಬಂದು ಹೇಳ್ತೋ, ನಾನು ಆತನ ಎಲ್ಲಾ ಪ್ರವಾದಿಗಳಿಗೂ ಸುಳ್ಳಿನ ಆತ್ಮವಾಗಿರ್ತೀನಿ ಅಂತ ನೋಡ್ಬೇಕಾದ್ರೆ, ಈ ಸುಳ್ಳಿನ ಆತ್ಮನೇ ಅನುಮತಿ ಮಾಡಿದ್ದೆ ಯಾರೋ ದೇವರು. ಅದೇ ರೀತಿ ನೋಡ್ಬೇಕಾದ್ರೆ ಇವ್ರನ್ನ ಇವತ್ತು ಪ್ರಚೋದನೆ ಮಾಡಕ್ಕೆ ತುಂಬಾ ಒಂದು ಸಿಸ್ಟಮ್ಸ್ ಇದೆ, ಅದನ್ನೆಲ್ಲ ಏನ್ ಮಾಡಿದಾರೆ ಅಂದ್ರೆ ಇವತ್ತು ದೇವ್ರು ಅದನ್ನ ಅನುಮತಿ ಮಾಡಿದರೆ. ಸೊ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ನಮ್ಮ 6th-4th ಮೇಲೆ ನಮ್ಮ ರಸಲ್ ಬದ್ ಹೆಂಗ್ ಮಾತಾಡ್ತಾರೆ ಅಂದ್ರೆ, ಇದ್ರಲ್ಲಿ 7th ಪೇಜ್ ಅಲ್ಲಿ ನಾವು ಡೀಟೇಲ್ಸ್ ಕೊಡ್ತೀನಿ. ಅದ್ರಲ್ಲಿ ಚೈನಾ ಮತ್ತೆ ಇಂಡಿಯಾ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಏನಂತ ಮೆನ್ಷನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸೇನೆ ತುಂಬಾ ಹೆಚ್ಚಾಗಿ ಒಂದಿದ್ ಬೋಲೆ ಯಾರಿಗೆ ಗೊತ್ತು, ಇಂಡಿಯಾದಿಂದ ಬರ್ಬೋದು ಇಲ್ಲ ಚೈನಾದಿಂದ ಬರ್ಬೋದು ಅಂತ ಹೇಳ್ತಾರೆ. ಅವತ್ತೆ ಸುಮಾರು 140 ವರ್ಷಗಳ ಹಿಂದೆನೆ ಈ ಸೇನೆ ಬಗ್ಗೆ ಮಾತಾಡಿದ್ದಾರೆ. ಆಗ್ಬೇಕಾದ್ರೆ ಈ ಸೇನೆ ಯಾರು ಅಂತ ನೋಡ್ಬೇಕಾದ್ರೆ, ಇಡೀ ಲೋಕದಲ್ಲಿ ಇರುವಂತ ಜನ ಅಂದ್ರೆ ತುಂಬಾ ಕೆಲವರ್ಗದಲ್ಲಿ ಕಷ್ಟಪಡುವಂತ ಒಂದ್ ಜನ. ಇವತ್ತು ಇವರ ಸ್ವರ ಯಾರು ಕೇಳ್ತಾ ಇಲ್ಲ, ಒಂದು ದಿನ ಇವರೆಲ್ಲ ಎದ್ದು ನಿಂತ್ಕೊಳ್ಳುವಂತ ಒಂದು ಸಮಯ ಬರುತ್ತೆ. ಅವಾಗ ಇವ್ರು ಏನಾಗಿರ್ತಾರೆ ಅಂದ್ರೆ ಕರ್ತನ ಸೇನೆ ಆಗಿರ್ತಾರೆ ಅಲ್ವಾ. ಸೊ ಕರ್ತನ ಸೇನೆಯಾಗಿ ಏನ್ ಮಾಡ್ತಾರೆ ಅಂದ್ರೆ ಅವರು ಆ ಒಂದು ಯುದ್ಧವನ್ನ ಮಾಡ್ತಾರೆ. ಸೊ ಇಡೀ ಒಂದು ಲೋಕವನ್ನ ನಾಶ ಮಾಡ್ತಾರೆ. ಅದಕ್ಕೆ ನಾವೇನ್ ನೋಡ್ತೀವಿ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ವಿಷಯ, ಪರಾಕ್ರಮಿಯಾದ ದೇವರು. ಯೋವೇಲ್ 2 ಅನ್ನದಿನ ವಚನ ಓದಿ. ಯೋವೇಲ್ 2 ಅನ್ನದಿನ ವಚನ, ಯೆಹೋವನು ತನ್ನ ಸೈನ್ಯದ ಮುಂದೆ ದನಿಗೈಯುತ್ತಾನೆ, ಆತನ ದಂಡು ಬಹು ದೊಡ್ಡದು, ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ. ಯೆಹೋವನ ದಿನವು ಮಹತ್ತರವೂ ಅತಿ ಭಯಂಕರವೂ ಆಗಿದೆ, ಅದನ್ನು ತಾಳಿಕೊಳ್ಳುವವರು ಯಾರು? ಅಲ್ವಾ, ಅದನ್ನು ತಾಳಿಕೊಳ್ಳುವವರು ಯಾರು ಅಲ್ವಾ. ಸೈನ್ಯದ ಮುಂದೆ ಶಬ್ದ ಹಾಕ್ತಾರೆ ಅಂದ್ರೆ, ಸೈನ್ಯದ ಗರ್ಜನೆ ಮಾಡ್ತಾರೆ ಅಂದ್ರೆ, ಆ ಸೇನೆಗೆ ಯೆಹೋವನು ಅಂದ್ರೆ ಕರ್ತನದು ಏನು ಆಜ್ಞೆ ಕೊಡ್ತಾರೋ ಅದೇ ಒಂದು ಆಜ್ಞೆ ಏನ್ ಮಾಡ್ತಾರೆ ಅವರು ಬಾಳ ಪಾಲನೆ ಮಾಡ್ತಾರೆ. ಅವರೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಕ್ರಿಸ್ತನ ಕಂಟ್ರೋಲ್ ಮಾಡ್ತಾರೆ. ಇದನ್ನ ನೋಡಿದ್ದೇನಂದ್ರೆ, ಆ ಪರಾಕ್ರಮಿಯಾದ ದೇವರು ಆತನೇನ್ ಮಾಡ್ತಾರೆ, ಇಡೀ ಲೋಕವನ್ನ ಹೇಗೆಲ್ಲ ಏನ್ ಮಾಡ್ತಾರೆ ತನ್ನ ವಶಕ್ಕೆ ತಗೊಳ್ತಾರೆ ಅಂತ ಹಲವಾರು ವಿಷಯಗಳನ್ನ ನಾವ್ ಇವತ್ತು ಗಮನಿಸ್ತೀವಿ. ಹಾಗಿರ್ಬೇಕಾದ್ರೆ ಇನ್ನೊಂದೆರಡು ವಿಷಯ ಇದೆ. ಏನಂದ್ರೆ ನೋಡ್ಬೇಕಾದ್ರೆ, ನಿತ್ಯನಾದ ತಂದೆ ನೋಡಿ. ಇದಾದ್ಮೇಲೆ ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೆಲಸ ಏನ್ ನಡೀತಾ ಅಂದ್ರೆ, ಇಡೀ ಲೋಕ ಮುಕ್ತಾಯಕ್ಕೆ ಬಂದು, ಈ ಲೋಕ ಮುಕ್ತಾಯಕ್ಕೆ ಬಂದು ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಸ್ಲೈಡ್ ಬರುತ್ತೆ. ಇಡೀ ಲೋಕ ಮುಕ್ತಾಯಕ್ಕೆ ಬಂದು ಆ ಒಂದು ಇಡೀ ಲೋಕಕ್ಕೆ ಏನಾಗಿದ್ರೆ ಪುನರ್ತನವನ್ನ ಕೊಡ್ತಾರೆ ಅಲ್ವಾ. ಸೊ ಪುನರ್ತನ ಕೊಟ್ಟಾಗ ನಮ್ಗೆ ಗೊತ್ತು ಇಡೀ ಲೋಕ ಏನಾಗಿರುತ್ತೆ ಅಂದ್ರೆ, ನಾವು ಹೇಳಿದಲ್ಲ ನಿಮ್ಮ ಪಿತೃಗಳ ಬದಲಾಗಿ ನಿನ್ನ ಮಕ್ಕಳು ಇಡೀ ಲೋಕಕ್ಕೆ ಪ್ರಭುಗಳಾಗಿರ್ತಾರೆ ಅಂತ ವಾಕ್ಯ ಇರುತ್ತೆ. ಅದೇ ರೀತಿ ನಮ್ಮ ಕರ್ತನದ ಯೇಸು ಕ್ರಿಸ್ತ ಏನಿರ್ತಾರೆ ಅಂದ್ರೆ, ಇಡೀ ಲೋಕದ ತಂದೆ ಆಗಿರ್ತಾರೆ. ಅಂದ್ರೆ ಎಲ್ಲ ಪುನರ್ತನ ಬಂದ್ಬೇಕಾದ್ರೆ ಆ ಒಂದು ಸ್ಥಾನ ಇರ್ತಾರೆ. ಇದೆಲ್ಲ ನಮ್ಗೆ ತುಂಬಾ ಸ್ಟಡಿ ಮಾಡಿದ್ವಿ, ನಮ್ಗೆ ಗೊತ್ತಿದೆ ಏಷ್ಯಾಲ. ಸೊ ಕೊನೆಯದಾಗಿ ಆತನ ಒಂದು ಸ್ಥಿತಿ ಏನಂದ್ರೆ, ಸಮಾಧಾನ ಪ್ರಭು ಅನ್ನುವಂಥದ್ದು ಐದನೇ ವಿಷಯ. ಇದೆಲ್ಲ ಎಲ್ಲಿ ನಡೀತಾ ಇದೆ ಅಂದ್ರೆ, ಕ್ರಮೇಣ ಕ್ರಿಸ್ತನ 1000 ಆಳ್ವಿಕೆಯಲ್ಲಿ 5 ವಿಷಯ ನಡೀಬೇಕು. ಸೈಲೆಂಟ್ ಆಗ ಸಲ ಮಗ, ಸೈಲೆಂಟ್ ಏನ್ ಮಗ. ಸೊ ಇಲ್ಲಿ ಏನಾಗುತ್ತಂದ್ರೆ, ಈ 5 ವಿಷಯಗಳಲ್ಲಿ ನಡೀಬೇಕು. ಅಂದ್ರೆ ಕರ್ತನ ದೇಶದ ಕೊನೆಗೆ ತರೋದು ಏನಂದ್ರೆ, ಇಡೀ ಲೋಕಕ್ಕೆ ಸಮಾಧಾನವನ್ನ ತರ್ತಾರೆ. ಸೊ ಇದೆಲ್ಲ ವಿಷಯನ ದೇವ್ರ ಮಕ್ಕಳಾದ ನಾವ್ ಇವತ್ತು ನೋಡ್ತಾ ಇದೀವಿ, ಗಮನಿಸ್ತಾ ಇದೀವಿ. ಯಾರು ಆ ಒಂದು ದೇವರ ಸತ್ಯನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ರೋ, ಕಣ್ಣಿಗೆ ಕಾಣಿಸ್ತಿರುವಂತ ಕರ್ತನ ರಾಜ್ಯವು ಎಷ್ಟು ಮಗಿಮೆಯಾಗಿ ಹಂತ ಹಂತವಾಗಿ ನಡಿಬೇಕು ಅನ್ನೋ ವಿಷಯನ ಇಲ್ಲಿ ನಾವು
ನೋಡ್ತಾ ಇದ್ವಿ. ಅದನ್ನೇನಾಗಿರ್ತಾನೆ ಆಲೋಚನಾ ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಇಡೀ ಲೋಕಕ್ಕೆ ಪುನರ್ತನಾದಾಗ ಮತ್ತೆ ಆತನ ಮೂಲಕ ಇಡೀ ಲೋಕ ಏನಾಗುತ್ತೆ ಸಮಾಧಾನವನ್ನ ಹೊಂದುತ್ತೆ. ಆದ್ರಿಂದ ದೇವ್ರ ಮಕ್ಕಳಾದ ನಾವು ಇಡೀ ಲೋಕಕ್ಕೆ ಸಮಾಧಾನ ತರುವಂತ ಒಬ್ಬೊಬ್ಬರು ಯಾರಂತ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಮಾತ್ರ. ಅವ್ರನ್ನ ಬಿಟ್ಟು ಯಾರೇನು ಸಮಾಧಾನ ತರಕ್ಕಾಗಲ್ಲ. ಆಗಿರ್ಬೇಕಾದ್ರೆ ಈ ಒಂದು ಕ್ಷಣದಲ್ಲಿ ಇಡೀ ಲೋಕ ಹೇಗಿದೆ ಸಮಾಧಾನವಾಗಿದೆಯಾ ಅಂತ ನೋಡ್ಬೇಕಾದ್ರೆ ಇಲ್ಲ, ಸಮಾಧಾನವಾಗಿ ಇಲ್ಲ. ಆದ್ರೆ ಇಡೀ ಲೋಕ ಸಮಾಧಾನವಾಗಿಲ್ಲ ಅಂತ ನಮ್ಗೆಲ್ಲರೂ ಗೊತ್ತು. ಲೋಕ ಜೊತೆ ಸೇರ್ಕೊಂಡು ನಾವು ನಮ್ಮ ಸಮಾಧಾನನ ಕಳ್ಕೊಂಬಾರ್ದು. ದೇವ್ರ ಮಕ್ಕಳಾಗಿರೋ ನಾವು ನಮ್ಗೆ ಸ್ಪಷ್ಟವಾಗಿ ಗೊತ್ತು, ಕ್ರಿಸ್ತನ ಒಂದು ರಾಜ್ಯ ಸ್ಟಾರ್ಟ್ ಆಗಿದೆ ಅಂದ್ರೆ ಅದು ಕೊನೆಯಲ್ಲಿ ಸಮಾಧಾನ ಮುಕ್ತಾಯ ಆಗುತ್ತೆ. ಆದ್ರೆ ಆರಂಭದಲ್ಲಿ ಈ ಲೋಕದಲ್ಲಿ ಸಮಾಧಾನ ಇರಲ್ಲ, ಯಾಕಂದ್ರೆ ಇಷ್ಟೊಂದು ಕೆಲಸ ಮಾಡ್ಬೇಕಾಗಿದೆ. ಸೊ ಅಂತ್ಯದಲ್ಲಿ ಮಾತ್ರ ಈ ಸಮಾಧಾನ ಸಿಗುತ್ತೆ ಅಂದ್ಬೇಕಾದ್ರೆ ಆ ದೇವ್ರ ಮಕ್ಕಳಾದ ನಾವು ನಮ್ಮ ಮೂಲಕನೇ ದೇವ್ರು ಇಡೀ ಲೋಕಕ್ಕೆ ಸಮಾಧಾನ ಕೊಡ್ತಾರಂದ್ರೆ ಈ ದಿನದಲ್ಲಿ ನಾವು ಹೇಗಿದ್ದೀವಿ, ನಾವು ನಮ್ಮ ಸಮಾಧಾನನ ಕಳ್ಕೊಂಡಿದೀವಾ ಇಲ್ಲ ಸಮಾಧಾನದಲ್ಲಿ ಇದೀವಾ. ವಿಶೇಷವಾಗಿ ನೋಡ್ಬೇಕಾದ್ರೆ ನಮ್ಮ ಸುತ್ತಮುತ್ತಲು ಇರುವಂತ ಈ ಒಂದು ಭಯಂಕರವಾದ ಒಂದು ವಾರ್ತೆಗಳು ನ್ಯೂಸ್ಗಳು ನಾವು ಕೇಳ್ಬೇಕಾದ್ರೆ, ಒಂದೊಂದು ಅಪಾಯಗಳು ಕೇಳ್ಬೇಕಾದ್ರೆ ದೇವ್ರ ಮಕ್ಕಳಾದ ನಾವು ನಮ್ಮ ಒಂದು ಗುಣಗಳನ್ನ ಪರೀಕ್ಷೆನ ದೇವ್ರ ಏನ್ ಮಾಡ್ತಾರೆ ಇಲ್ಲಿ ಮಾಡ್ತಾ ಇದ್ರೆ. ಸೊ ಯಾವುದೇ ಸಮಯದಲ್ಲಿ ದೇವ್ರನ್ನ ದೃಢವಾಗಿ ಇಟ್ಕೊಂಡಿರೋರು, ಅದಕ್ಕೆ ನಾವು ನೋಡ್ತೀವಿ ಯೆಶಾಯ 23:3. ಯೆಶಾಯ 23:3 ಸುರಕ್ಷಿತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸವಿದೆ, ಯಹೋವನಲ್ಲಿ ಸದಾ ಭರವಸವಿಡಿರಿ. ಯಹೋವನು ಶಾಶ್ವತವಾಗಿ ಆಶ್ರಯಗಿರಿಯಾಗಿದ್ದಾನೆ. ನೋಡ್ತಿದ್ರೆ ಹೌದು, ಯಾರು ದೇವ್ರನ್ನ ಪೂರ್ಣವಾಗಿ ನಂಬಿರ್ತಾರೋ ಅದನ್ನೇ ದೃಢವಾಗಿ ಇಟ್ಕೊಂಡಿರ್ತಾರೋ ದೇವ್ರವರಿಗೆ ಸಂಪೂರ್ಣವಾದ ಸಮಾಧಾನವನ್ನ ಕೊಡ್ತಾರ ಅಂತ ಹೇಳ್ತಾರೆ. ಅಂದ್ರೆ ದೇವ್ರ ಮಕ್ಕಳು ನಾವು ಇವತ್ತು ನಾವು ಮಾಡ್ಬೇಕಾಗಿರೋ ಅಂತ ಕೇಳ್ತೇನೆ, ನಾವು ನಿಜವಾಗ್ಲೂ ದೇವ್ರನ್ನ ದೃಢವಾಗಿ ಇಟ್ಕೊಂಡಿದೀವ? ನಮ್ಮ ದೃಢತೆ ಅಂದ್ರೆ ಯಾರ ಮೇಲಿದೆ? ನಾವು ಮನುಷ್ಯನ ಇಲ್ಲ ಹಾಕೊಂಡಿದೀವಾ, ಇಲ್ಲ ದೇವ್ರನ್ನ ಹಾಕೊಂಡಿದೀವಾ? ಈ ಲೋಕದಲ್ಲಿ ಏನೇ ಸಮಸ್ಯೆಗಳು ನಡೀತಾ ಇದ್ರೋ ದೇವ್ರ ಮಕ್ಕಳನ್ನ ದೇವ್ರ ಕಾಯಕ್ಕೆ ಶಕ್ತರಾಗಿರ್ತಾರೆ. ಅದ್ ಏನೇ ನಮ್ಗೆ ಬರ್ಬೋದು, ದೇವ್ರ ನಮ್ಮ ಲೈಫ್ ಅಲ್ಲಿ ಏನ್ ಬೇಕಾದ್ರೆ ಅನುಮತಿ ಮಾಡ್ಬೋದು. ಆದ್ರೆ ನಿಜವಾಗ್ಲೂ ನಮ್ಮ ಹೊರಡೆ ಇರುವಂತ ಸಮಾಧಾನ ಮಾತ್ರ ಎಲ್ಲೂ ಕೆಡ್ಸ್ಕೊಳಕ್ಕೆ ಅವಕಾಶ ಕೊಡಬಾರ್ದು. ಹೊರಡೆಯಿಂದ ಏನ್ ಬೇಕಾದ್ರೆ ನಮ್ಗೆ ನಡೆದ್ರು ಪರವಾಗಿಲ್ಲ, ದೇವರ ಒಂದು ಸಮಾಧಾನ ದೇವ್ರ ಮಕ್ಕಳೊಳಗಡೆ ಯಾವಾಗ್ಲೂ ಇರ್ಬೇಕು. ಯಾಕಂದ್ರೆ ನಾವು ನಂಬಿರೋದು ಈ ಲೋಕನ ಅಲ್ಲ. ಇವತ್ತೊಂದು ವ್ಯಾಧಿ ಬಂದಷ್ಟು ನಾವು ಮೆಡಿಸಿನ್ ನಂಬಿಲ್ಲ, ಇಲ್ಲ ಡಾಕ್ಟರ್ಸ್ನ ನಂಬಿಲ್ಲ, ಅಲ್ವಾ? ಯಾವುದೇ ಸನ್ನಿವೇಶದಲ್ಲೂ ನಾವು ಹೆಚ್ಚಾಗಿ ನಂಬಿರೋದು ನಮ್ಮ ತಂದೆಯಾದ ದೇವರನ್ನ, ಸರ್ವಶಕ್ತಿಯನ್ನ. ಆಗಿರ್ಬೇಕಾದ್ರೆ ಇಡೀ ಲೋಕಕ್ಕೆ ಸಮಾಧಾನವನ್ನ ಕೊಡುವಂತ ದೇವ್ರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಕೊಡ್ತಾರಂದ್ರೆ ಅಲ್ಲಿ ಆ ಸಮಾಧಾನ ಇಡೀ ಲೋಕಕ್ಕೆ ನಮ್ಮ ಮೂಲಕ ಕೊಡಕ್ಕಿಂತ ಮುಂಚಿತವಾಗಿ ಈ ಇಲ್ಲಿ ಲೋಕದಲ್ಲಿ ಈ ಭೂಮಿಯಲ್ಲಿ ನಾವು ಜೀವಿಸುವ ಸಮಯದಲ್ಲಿ ಫಸ್ಟ್ ನಾವು ಸಮಾಧಾನವಾಗಿ ತೋರಿಸ್ಬೇಕಾಗಿತ್ತೆ. ಅಂದ್ರೆ ದೇವ್ರ ಮಕ್ಕಳು ನಾವು ಮಾಡ್ಬೇಕಿರೋ ಮುಖ್ಯವಾದ ಕೆಲಸ ಆ ಸುವಾರ್ತೆ ಅನ್ನುವಂತ ಆ ಪಾದರಕ್ಷೆಯನ್ನ ಧರಿಸ್ಕೊಂಡು, ಸಮಾಧಾನ ಸುವಾರ್ತೆಯನ್ನ ಧರಿಸ್ಕೊಂಡು ಇಡೀ ಲೋಕಕ್ಕೆ ನಾವು ಹೇಳುವಂತ ಒಂದು ಸುವಾರ್ತೆ ಹೊಂದಿದೆ ಈ ಸಮಯದಲ್ಲಿ ನಾವು ಹೇಳ್ಬೋದು. ಏನಂತ ಹೇಳ್ಬೋದು ಇಡೀ ಲೋಕಕ್ಕೆ? ಇಡೀ ಲೋಕಕ್ಕೆ ಯಾರು ಹೇಳ್ದೇ ಇರುವಂತ ಸುವಾರ್ತೆನ ದೇವ್ರ ಮಕ್ಕಳು ಮಾತ್ರ ಹೇಳ್ಬೋದು. ಏನ್ ಸುವಾರ್ತೆ ಅಂದ್ರೆ, ನೋಡಿ ನಿಮ್ಗೆ ಕೊರೋನಾ ಬರಲ್ಲ, ಏನು ಬರಲ್ಲ, ವೈರಸ್ ಬರಲ್ಲ, ಏನ್ ಅಟ್ಯಾಕ್ ಆಗಲ್ಲ ಅಂತ ನಾನು ಹೇಳಕ್ ಆಗಲ್ಲ. ಆದ್ರೆ ಒಂದ್ ಹೇಳ್ಬೋದು, ನಿಮ್ಗೆ ಏನೇ ಬಂದ್ರು ಬರುತ್ತೆ, ಬಂದ್ರು ಮತ್ತೊಂದ್ ದಿವಸ ನಮ್ಮ ದೇವರು ನಿಮ್ಗೆ ಜೀವ ಕೊಡ್ತಾರೆ, ಮತ್ತೆ ನೀವ್ ಎದ್ ಬರ್ತೀರಾ, ನಿಮ್ಮ ಕಣ್ಣೀರ್ ಎಲ್ಲ ಒರೆಸಲ್ಪಡುತ್ತೆ. ಅದಕ್ಕೆ ದೇವ್ರ ಒಂದು ಸಮಯನ ನಿಗದಿಪಡಿಸಿದರೆ ಆತನ ನೇಮಿಸಿದಂತ ವ್ಯಕ್ತಿ ಮೂಲಕ ರಾಜನ ಮೂಲಕ ಇಡೀ ಲೋಕನ ಏನ್ ಮಾಡ್ತಾರೆ, ಸಮಾಧಾನಕ್ಕೆ ತರ್ತಾರಂತ ಸಮಾಧಾನದ ಸುವಾರ್ತೆ ಇರುವಂತ ಒಂದೇ ಒಂದು ಅವಕಾಶ ಇರೋದು ದೇವ್ರ ಮಕ್ಳಿಗೆ ಮಾತ್ರ. ಇವತ್ತಿರುವಂತ ಹೆಸರು ಕ್ರೈಸ್ತ ಸಭೆ ಏನ್ ಮಾಡ್ತಿದ್ರೆ, ಬಾಬಿಲೋನ್ ಸಭೆ ಏನ್ ಹೇಳ್ತಿದೆ, ಸಮಾಧಾನ ಸಮಾಧಾನ ಅಂತ ಮೇಲೆ ಮಾತ್ರ ಏನ್ ಮಾಡ್ತಾ ಇದ್ರೆ ಅವರು ಬಲಿತಾ ಇದಾರೆ. ನಿಜವಾಗಿ ದೇವ್ರ ಮಕ್ಳಿಗೆ ಮಾತ್ರ ನಿಜವಾದ ಸಮಾಧಾನ ಸುವಾರ್ತೆ ನಮ್ಗಿದೆ. ಆದ್ರಿಂದ ಬೇರೆಯವರಿಗೆ ಸಮಾಧಾನ ಹೇಳಕ್ಕಿಂತ ಮುಂಚಿತವಾಗಿ ನಮ್ಮೊಳಗಡೆ ಆ ಸಮಾಧಾನ ಇರ್ಬೇಕು. ನಮ್ಮೊಳಗೆ ಸಮಾಧಾನ ಇದ್ರೆ ಮಾತ್ರ ಆ ಸಮಾಧಾನ ಬೇರೆಯವರಿಗೆ ಕೊಡಕ್ಕಾಗುತ್ತೆ. ನಮ್ಮೊಳಗಡೆ ಆ ಸಮಾಧಾನ ಇಲ್ಲ ಅಂದ್ಮೇಲೆ ನಾವೇ ಎದ್ರುಕೊಂಡಿದ್ರೆ ಇಲ್ಲೊಬ್ರು ಬರುವಂತ ವಿಷಯಗಳು ನಾವು ಎದ್ರುಕೊಂಡಿದ್ರೆ ಖಂಡಿತವಾಗ್ಲು ಬೇರೆಯವರಿಗೆ ಸಮಾಧಾನ ಇರಕ್ಕೆ ಸಾಧ್ಯತೆ ಇಲ್ಲ. ಸೊ ಏನೇ ಆಗ್ಲಿ ದೇವ್ರ ಮೇಲೆ ನಂಬಿಕೆ ಮತ್ತು ಸಮಾಧಾನ ನಾವು ಕಳ್ಕೊಂಡ್ರೆ ಇದ್ರೆ ಮಾತ್ರ ಬರುವಂತ ಲೋಕದಲ್ಲಿ ನಾವು ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡೋರಾಗಿರ್ತೀರಿ, ಮತ್ತೆ ಆ ಇಡೀ ಲೋಕಕ್ಕೆ ದೇವ್ರು ನಮ್ಮ ಮೂಲಕ ಸಮಾಧಾನ ಕೊಡೋರಾಗಿರ್ತಾರೆ. ಅದರಿಂದ ದೇವ್ರ ಮಕ್ಕಳು ನಾವು ಗಮನಿಸಿದ ಈ ವಿಷಯನ ಗಮನಿಸೋಣ. ನಾವು ಒಂದು ವಿಷಯ ಲೋಕದ ತರ ಚಿಂತೆ ಮಾಡೋದು ಬೇಡ, ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಳ್ವಿಕೆ ಮಾಡ್ತಾ ಇದ್ರೆ, ಆತನ ಆಳ್ವಿಕೆ ಮಾಡ್ಬೇಕಾದ್ರೆ ಆತನ ಪ್ರಜೆಗಳಿಗೆ ಆತನ ಭೂಮಿಯಲ್ಲಿ ಇರುವಂತ ಆತನ ಅಂಗಗಳಿಗೆ ಆತನ ಏನ್ ಮಾಡಲ್ಲ, ಕಾಯಿಲ್ಲ ಅಂದ್ಮೇಲೆ ಖಂಡಿತವಾಗ್ಲೂ ಬೇರೆ ಯಾರಿಗೂ ಅವನು ಕಾಯುವಿಕೆ ಇರಲ್ಲ. ಬಟ್ ದೇವ್ರು ನಮ್ಮನ್ನ ಕಾಪಾಡ್ತಾ ಇದಾರೆ, ಕಾಯ್ತಾ ಇದಾರೆ. ಆದ್ರೆ ನಮ್ಗೆ ಏನೇ ದೇವ್ರ ಅನುಮತಿ ಮಾಡಿದ್ರು ಆತನ ಚಿತ್ತವಿಲ್ಲ ಏನು ನಡೆಯಲ್ಲ. ಆ ಸಮಾಧಾನವನ್ನ ದೇವ್ರ ಮಕ್ಳು ಯಾವಾಗ್ಲೂ ಕಾಯ್ಕೊಳ್ಬೇಕು. ಸೊ ಈ ಒಂದು ವಿಶಾಲ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಕ್ರಿಸ್ತನ ರಾಜ್ಯ ಬರ ಇದೆ, ಆತನ ಆಳ್ವಿಕೆ ಮಾಡ್ತಾ ಇದ್ದಾನೆ, ಪ್ರತಿಯೊಂದು ಯೋಜನೆ ಸಹ ಆತನ ಏನು ಚಿತ್ತ ಇದೆಯೋ ಅದೇನ್ ಪ್ಲಾನ್ ಮಾಡ್ತಾ ಇದೆ ಅದ್ ಮಾತ್ರ ನಡೀತಾ ಇದೆ. ಇವತ್ತು ಆತನ ಅನುಮತಿ ಇಲ್ಲದೆ ಏನು ನಡೀತಾ ಇಲ್ಲ. ಏನೇ ಅನುಮತಿಸಲ್ಪಟ್ರು ಈ ಲೋಕ ಸಂಪೂರ್ಣ ನಾಶಕ್ಕೊಳಗಾಗಿ ಕ್ರಿಸ್ತನ ರಾಜ್ಯ ಬರಕ್ಕೆ ಕಾರಣವಾಗಿರುತ್ತೆ. ಅದೇ ರೀತಿಯಾಗಿ ಆ ಮಹಾಸೇನ ಬಗ್ಗೆ ನೋಡಿದ್ವಿ. ಇವತ್ತು ನಮ್ಗೂ ಏನಾಗುತ್ತೆ ಲೋಕದ ನೋಡ್ಬಿಟ್ಟು ತುಂಬಾ ಕೋಪ ಬರುತ್ತೆ, ಏನಪ್ಪ ಹಿಂಗ್ ಮಾಡ್ತಿದ್ರ ಅನ್ಯಾಯ, ಕೇಳ್ಬೇಕು ಇವ್ರನ್ನೆಲ್ಲ ಏನಾದ್ರು ಕೇಳೋದು ಬರ್ಬೇಕಂದಾಗ ನಮ್ಗೆ ಆ ಒಂದು ಕೋಪಗಳೆಲ್ಲ
ಈ ಲೋಕ ಅನ್ಯಾಯ ನೋಡಿದಾಗ ನಮ್ಗೇನಾಗುತ್ತೆ, ಕಷ್ಟಗಳು ಬರುತ್ತೆ. ಆದ್ರೆ ಅದನ್ನ ಸರಿ ಮಾಡೋ ಕೆಲಸ ನಮ್ ಕೆಲಸ ಅಲ್ಲ. ಅದಕ್ಕೆ ಅಂತ ದೇವರು ಒಂದು ಸೇನೆ ಇಟ್ಟಿದ್ದಾರೆ. ಅವ್ರು ಯಾರಂದ್ರೆ ಭೂಮಿಯಲ್ಲಿ ಬರೋಂತ ದೊಡ್ಡ ಸೈನ್ಯ. ಆದ್ರೆ ದೇವ್ರ ಮಕ್ಕಳಾದ ನಾವು ಇವತ್ತು ನಾವು ಮಾಡ್ಬೇಕಾದ ಕೆಲಸ ಏನಂದ್ರೆ, ಈ ಸೈನ್ಯ ತರ ನಾವು ಲೋಕದ ವಿಷಯಗಳಲ್ಲಿ ತಲೆ ಇಡದೆ ನಮ್ಮ ರಕ್ಷಣೆಯನ್ನ ನೆರವೇರಿಸಕ್ಕೆ ನಾವೇನ್ ಮಾಡ್ಬೇಕು, ಓಟ ಓಡ್ ಮುಗಿಸ್ಬೇಕು. ನಾವು ಒಬ್ಬ ಯುದ್ಧವೀರನಾಗಿ, ಕ್ರಿಸ್ತನ ಒಬ್ಬ ಸೈನಿಕನಾಗಿ ನಾವು ಅನ್ಯಾಯವನ್ನ ಸಹಿಸುವರಾಗಿರ್ಬೇಕು, ನಾವು ಬಾಧೆಗಳನ್ನ ಅನುಭವಿಸೋರಾಗಿರ್ಬೇಕು. ಆ ರೀತಿ ಒಂದು ಯುದ್ಧವೀರರಾಗಿ ಕ್ರಿಸ್ತನ ಇರುವಂತ ರೀತಿಯಲ್ಲಿ ಯುದ್ಧ ಮಾಡಿದ್ರೆ ಮಾತ್ರ ಬರುವಂತ ಲೋಕದಲ್ಲಿ ನಾವು ರಾಜರಾಗಿರ್ತೀವಿ. ಅದರಿಂದ ಆ ರಾಜ್ಯದ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಯಾವಾಗ್ಲೂ ಸಮಾಧಾನ, ಪ್ರಭು ಇಡೀ ಲೋಕಕ್ಕೆ ಸಮಾಧಾನ ತರಕ್ಕೆ ತುಂಬಾ ಸಮಯ ಹತ್ರವಿದೆ. ಆ ಸಮಯದಲ್ಲಿ ತಕ್ಕ ಸಮಯದಲ್ಲಿ ಎಲ್ಲವನ್ನು ಮಾಡ್ತಾ ಇದ್ರೆ ಆದ್ರೆ ಸಮಾಧಾನ ಅನ್ನೋದು ಅಂತ್ಯದಲ್ಲಿ ಮಾತ್ರ ಸಿಗುತ್ತೆ ಅನ್ನೋದನ್ನ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಂಡು ಈ ಸಮಯದಲ್ಲಿ ಏನೇ ಇದ್ರು ದೇವ್ರ ಮೇಲೆ ಪೂರ್ಣ ನಂಬಿಕೆ ಇಟ್ಕೊಂಡು ದೇವರ ಯುದ್ಧ ವೀರರಾಗಿ ನಮ್ಮ ಯುದ್ಧ ಅಂದ್ರೆ ನಮ್ಮ ಶಿರಸ್ತ್ರ, ನಮ್ಮ ಏನಿದೆ, ನಮ್ಮ ಆರ್ಮರ್ಸ್ ಆಫ್ ಗಾಡಿ ಏನಿದೆ, ಸರ್ವಾಯುಧಗಳು ಈ ಮಾಂಸಕ್ಕೆ ತಕ್ಕದಲ್ಲ, ದೇವರ ಆತ್ಮಕ್ಕೆ ತಕ್ಕದಾಗಿ ನಾವು ಯುದ್ಧ ಮಾಡಿ ಜಯಶೀಲರಾಗಿರೋಣ. ಕ್ರಿಸ್ತನರೊಂದಿಗೆ ಆಳ್ವಿಕೆ ಮಾಡೋದಕ್ಕೆ ದೇವ್ರ ಸಹಾಯ ಮಾಡೋದಕ್ಕಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಈ ಒಂದು ಅವಕಾಶವನ್ನು ಕೊಟ್ಟದ ತಂದೆಯ ದೇವರಿಗೂ, ತಂದೆಯಾದ ದೇವರಿಗೂ, ಕರ್ತನಾದ ಯೇಸು ಕ್ರಿಸ್ತನಿಗೂ ಕೃತಜ್ಞತೆ ಸಲ್ಲಿಸ್ತಾ, ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಈ ಒಂದು ದೇವರ ವಾಕ್ಯವನ್ನು ಮುಗಿಸ್ತೇನೆ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ತಂದೆಯ ದೇವರ ಒಂದು ಕೃಪೆಯಿಂದ ದೇವ್ರು ನೋಡ್ಬೇಕಾದ್ರೆ ಈ ಒಂದು ಸೂಕ್ತವಾದ ಸಮಯದಲ್ಲಿ ಎಂದೇ ಒಂದು ಒಳ್ಳೆ ಆಹಾರ ದೇವರೇ ಮಾಡಿದ ನಮಗೆ ಇವತ್ತು ದಯಪಾಲಿಸಿದಾರೆ ಅಲ್ಲ. ರಸ ನೋಡ್ಬೇಕ್ರೆ ಏನ್ರಿ, ಆ ಒಂದು ಮಹಿಮೆಯುಳ್ಳಂತ ರಾಜ ಯಾರು ಅಂತ ನೋಡ್ಬೇಕ್ರೆ, ಕೀರ್ತನೆ ಹೇಳ್ತಾರಲ್ಲ ಮಹಿಮೆಯುಳ್ಳಂತ ರಾಜ ಯಾರಪ್ಪ ಅಂದ್ರೆ ನಮ್ಮ ಯೇಸು ಕ್ರಿಸ್ತನು. ಅದ್ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಏನ್ರಿ ರಾಜಾಜಿ ರಾಜ, ಅವರು ಭೂಲೋಕದಿಂದ ಅವರು ಹೋಗ್ಬೇಕಾರೇ ಏನ್ರಿ ಆ ಕಡೆಯ ಒಂದು ಶಿಲ್ಪದಲ್ಲಿ ಅವ್ರಿಗೆ ಏನಂತ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಕಿಂಗ್ ಆಫ್ ದ ಜ್ಯೂಸ್, ಅಂದ್ರೆ ಯಹೂದರ್ಗಳ ರಾಜ ಅಂತ. ಯೇಸು ಕ್ರಿಸ್ತ ಹೋಗ್ಬೇಕಾದ ರಾಜ ಇವಾಗ ತಿರ್ಗ ಎರಡನೇ ಮಳಿಕೆಯಲ್ಲಿ ಬಂದಿರ್ಬೇಕಾರೆ ಅವ್ರ ಏನಂದ್ರೆ ಬರೀ ರಾಜ ಅಲ್ಲ ರಾಜಾದಿ ರಾಜ ಅಂದ್ರೆ ನೋಡ್ಬೇಕು. ತುಂಬಾ ರಾಜ್ಯಗಳಿಗೇನ್ರಿ ಯೇಸು ಕ್ರಿಸ್ತ ಆಗಿದ್ದಾರೆ ಇವಾಗ ರಾಜ ಅಂದ್ರೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ತನ್ನ ಭೂಲೋಕದಲ್ಲಿ ತನ್ನ ರಾಜ್ಯಾಧಿಕಾರನ ಯಾವ ತರ ಸ್ಥಾಪನೆ ಮಾಡ್ತಾರೆ ಎಂಬುದು ಅದನ್ನೇ ಏಷ್ಯಾ 9:6, 7 ಏಳನೇ ವಚನ ಮೇಲ್ಕೊಂಡಿದ್ರೆ ನೋಡ್ಬೇಕು. ನಮಗೊಂದು ಬಾಲಕ ಹುಟ್ಟಿದ್ದಾನೆ ಅದರ ರಾಜ್ಯಾಧಿಕಾರವು ಆತನ ಬಾಹು ಮೇಲಿದೆ ಅಂತ ಹೇಳ್ತಾರೆ. ಸೊ ಅಂದ್ರೆ ಬಾಲಕ ಹುಟ್ಟಿದ್ದಾರೆ ರಾಜ್ಯಾಧಿಕಾರನ ಕಿಂಗ್ಶಿಪ್ ನ ದೇವರು ಅವ್ರೇನ್ ಮಾಡಿದಾರೆ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತ ಕೈಲಿ ಕೊಟ್ಟಿದ್ದಾರೆ. ಅಂದ್ರೆ ಆ ಯೇಸು ಕ್ರಿಸ್ತ ತನ್ನ ಭೂಲೋಕದಲ್ಲಿ ಆ ಒಂದು ರಾಜ್ಯವನ್ನ ಯಾವ ತರ ಸ್ಥಾಪನೆ ಮಾಡ್ತಾರೆ, ಹಂತ ಹಂತವಾಗಿ ಯಾವ ತರ ಸ್ಥಾಪನೆ ಮಾಡ್ತಾರೆ, ಏನ್ ಮಾಡಿದ್ರೆ ಅವ್ರಿಗಿರಂತ ಗುಣಲಕ್ಷಣಗಳ ಬಗ್ಗೆ ಇಲ್ಲಿ ವಿವರಣೆ ನೋಡಿದ್ರೆ. ಸೊ ಆ ಗುಣಲಕ್ಷಣ ಆಧಾರದ ಮೇಲೆ ಒಂದೊಂದೇ ಆರ್ಡರ್ ಅಲ್ಲಿ ಏನ್ ಮಾಡ್ತಾರೆ, ಇದೇ ಆರ್ಡರ್ ಅಲ್ಲಿ ಏನಾಗೋದು ಅವರೊಂದು ತನ್ನ ಒಂದು ಭೂಲೋಕದಲ್ಲಿ ಏನ್ರಿ ಎಡಮರಿಕೆಯಲ್ಲಿ ಬಂದಿದ್ರೆ ಅನೇಕ ಒಂದು ಕೆಲಸಗಳೇನ್ ಮಾಡೋದು ಮಾಡೋದು ನೋಡಿದ್ರೆ ಮೊದಲು ನೋಡ್ಬೇಕು ಏನಂತಾರೆ ಏನ್ರಿ ಅದ್ಭುತ ಸ್ವರೂಪನು ಅದರ ವಂಡರ್ಫುಲ್ ಅಂತ ಹೇಳ್ತಾರ, ವಂಡರ್ಫುಲ್ ಅಂತ ಹೇಳಿದ್ರೆ ಏನಕ್ಕೆ ವಂಡರ್ಫುಲ್ ಅದ್ಭುತ ಸ್ವರೂಪನು ಅಂತ ಹೇಳ್ಬಿಟ್ರೆ ಏನ್ರಿ ಇವರು ಸ್ಯಾಮ್ಸನ್ ಅವ್ರ ತಂದೆ ತಾಯಿ ಅದರ ಆ ಒಂದು ಅವ್ರಿಗೆ ದಯಪಾಲಿಸ್ಬೇಕಾರೆ ಅವ್ರ ಮಕ್ಳಿರಲ್ಲ, ಅವಾಗ ಒಬ್ಬ ದೂತ ಬಂದು ಏನ್ ಮಾಡ್ತಾರೆ ಅವ್ರಿಗೆ ಹೇಳ್ತಾರೆ ಅದರ ನೋಡ್ಬೇಕಾರೆ ನಿಮ್ಗೆ ಮಗು ಹೋಗ್ತಾರೆ ಅಂತ ಅಂದ್ರೆ ಅವಾಗ ನಿಮ್ ಹೆಸರು ಹೇಳಿ ಅಂತ ಕೇಳ್ಬೇಕಾದ್ರೆ ದೂತ ಹೇಳ್ತಾರೆ ಅದನ್ನ ಯಾಕೆ ಹೇಳಕ್ ಹೋಗ್ತೀರಾ ಏನ್ರಿ ಅದು ತುಂಬಾ ಹೆಂಗಿದೆ ಅಂತೆ ಅದು ವಂಡರ್ಫುಲ್ ಆಗಿದೆ ಅಂತ ಹೇಳ್ತಾರೆ ತಮಿಳಲ್ಲಿ ಹೇಳ್ತಾರೆ ಅದರ ಏನ್ ಹೇಳ್ತಾರೆ ತಮಿಳ್ ಏನ್ ಬರ್ತಾರೆ ಅದೇಶ ಮಾಡ್ತಾರ ಅಂತಂದ್ರೆ ಸರಿ ನೋಡ್ಬೇಕ್ರೆ ಅದು ಆಶ್ಚರ್ಯವಾಗಿದೆ ಅಂತಂದ್ರೆ ಯೇಸು ಕ್ರಿಸ್ತರು ಎಂತ ಅಂದ್ರೆ ಒಂದು ಸ್ಪೆಷಲ್ ಯುನೀಕ್ ಕ್ಯಾರೆಕ್ಟರ್ ಇಸ್ ಮೋಸ್ಟ್ ವಂಡರ್ಫುಲ್ ಪರ್ಸನ್ ಅದರ ಯಾತ್ರ ವಂಡರ್ಫುಲ್ ಪರ್ಸನ್ ಅಂತಂದ್ರೆ ಅವರು ರಾಜ ಆದ್ರೆ ರಾಜ್ಯಾಧಿಕಾರನ ಯಾವತ್ತೇ ಮಾಡಕ್ ಹೋದ ಅವರು ವಹಿಸ್ಕೊಳಕ್ಕೆ ಹೋಗಿಲ್ಲ, ರಾಜ್ಯಾಧಿಕಾರಕ್ಕಾಗಿ ಅವ್ರೇನ್ ಮಾಡಕ್ ಹೋಗಿಲ್ಲ, ಆಸೆನೂ ಕೊಡಕ್ ಹೋಗಿಲ್ಲ ಅಂದ್ರೆ. ಸೊ ರಾಜ್ಯಾಧಿಕಾರನ ದೇವ ಚಿತ್ರದಲ್ಲಿ ದೇವ್ರ ಸಮಯದಲ್ಲಿ ಕೊಡ ತನಕ ಏನ್ ಮಾಡ್ತಾ ಇದ್ರು ಅಂದ್ರೆ ರಾಜ್ಯಕ್ಕಾಗಿ ವೇಟ್ ಮಾಡ್ತಾರಂತ ಒಬ್ಬ ರಾಜ ಯಾರಂತಂದ್ರೆ ಯೇಸು ಪ್ರಭು. ಅದಕ್ಕೆ ನೋಡ್ಬೇಕ್ರೆ ಈ ರಾಜ್ಯನ ಗುಣಗಳು ಹೆಂಗಿತ್ತು ಅಂತ ನೋಡ್ಬೇಕ್ರೆ ಏನ್ರಿ ಅನೇಕ ಜನಗಳು ಅವ್ರಿಗೆ ಕೊಟ್ಟಂತ ಬಾಧೆಗಳು ನೋಡ್ಬಿಟ್ಟು ಏನಾಗ್ಬೇಕಂತೆ ಅವರೇ ಬಾಯಿ ಮುಚ್ಚಿಬಿಡ್ಬೇಕು ಅಂತ. ಆತರ ಅದ್ಭುತವಂತ ಒಂದು ಕ್ಯಾರೆಕ್ಟರ್ ಯೇಸು ಕ್ರಿಸ್ತನು ನೋಡಿ ಏಷ್ಯಾದಲ್ಲಿ 52 ಈಗೋ ನನ್ನ ಸೇವಕನು ಕೃತಜ್ಞ ಕೃತಾರ್ಥನಾಗುವನು, ಅವನು ಉನ್ನತನಾಗಿ ಮೇಲಕ್ಕೇರಿ ಮಹೋನ್ನತ ಪದವಿಗೆ ಬರುವನು. ಅವನ್ ಮಹೋನ್ನತ ಪದವಿಗೆ ಬರ್ತಾನೆ ಅಂತ ಹೇಳ್ತಾರೆ. ಅದರ ಬಿಹೋಲ್ಡ್ ಮೈ ಸರ್ವೆಂಟ್ ಶಾಲ್ ಡೀಲ್ ಪ್ರೂಡೆಂಟ್ಲಿ, ಅನೇಂದ್ರೆ ನನ್ನ ಸೇವಕನು ಪ್ರೂಡೆಂಟ್ಲಿ ಏನೇ ಜ್ಞಾನವಾಗಿ ಎಕ್ಸಲೆಂಟ್ ಆಗಿ ಏನ್ ಮಾಡ್ತಾರೆ ಅವರು ಅವರು ವ್ಯವಹಾರಗಳನ್ನ ಮಾಡ್ತಾರಂತೆ. ಆಮೇಲೆ ಈ ಶಾಲ್ ಬಿ ಎಕ್ಸಾಲ್ಟೆಡ್ ಎಕ್ಸ್ಟೋಲ್ಡ್ ಅಂಡ್ ಬಿ ವೆರಿ ಹೈ, ಉನ್ನತವಾಗಿ ದೇವ್ರೆ ಮಾಡ್ತಾರೆ ಅವ್ರಿಗೆ ಮನೆಯಲ್ಲಿ ಸೇರಿಸ್ತಾರಂತೆ. ಆಮೇಲೆ ನೋಡಿ ಇದು ಯೇಸು ಕ್ರಿಸ್ತನ ಒಂದು ಏನಂದ್ರೆ ಒಂದು ಬಿಹೇವಿಯರ್, ಯಾವಾಗ ಅವರು ಮಹಿಮೆಯಲ್ಲಿ ದೇವರು ಅವ್ರಿಗೆ ಕೊಡ್ಬೇಕಾದ್ರೆ ಅವ್ರ ನಡವಳಿಕೆ ಹೆಂಗಿರ್ತಾರೆ ನೋಡಿ. ಇವಾಗ 13 ವಚನ ನೋಡಿ ಏನ್ ಹೇಳ್ತಾರೆ,
ಇಗೋ ನನ್ನ ಸೇವಕನು ಕೃತಾರ್ಥನಾಗುವನು, ಅವನು ಉನ್ನತವಾಗಿ ಮೇಲಕ್ಕೇರಿ ಮಹೋನ್ನತ ಪದವಿಗೆ ಬರುವನು. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ, ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರೋ, ಹಾಗೆ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಕಿತರಾಗುವರು. ಅರಸರು ಅವನು ಚಮತ್ಕಿತರಾಗುವರು ಅಂತಂದ್ರ ವಿಸ್ಮಯದಿಂದ ಆಶ್ಚರ್ಯ ಆಗ್ಬಿಡ್ತಾರೆ. ರಾಜರು ಏನ್ ಮಾಡ್ತಂತೆ ನೆಕ್ಸ್ಟ್, ಹಾಗೆಯೇ ಅನೇಕ ಜನಾಂಗದವರು ಅವನನ್ನು ಕಂಡು ವಿಸ್ಮಯದಿಂದ ಚಕಿತರಾಗುವರು. ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು, ಏಕೆಂದರೆ ಸುದ್ದಿಯೇ ಇಲ್ಲದ ಸಂಗತಿಯನ್ನು ನೋಡುವವರು ಎಂದೂ ಕೇಳದ ವಿಷಯವನ್ನು ಗ್ರಹಿಸಿಕೊಳ್ಳುವರು. ಐಶಯ 52ನೇ ಅಧ್ಯಾಯ 13-15 ಹೇಳ್ತಾರೆ. ಇಂದು ಇಂದು ಯಾರು ಕೇಳಂತ ವಿಚಾರ ಏನ್ ಮಾಡ್ತಂತೆ, ಅಲ್ಲಿ ಕೇಳ್ತಾರೆ ನೋಡ್ತಾರಂತೆ, ಆಶ್ಚರ್ಯ ಆಗ್ಬಿಡ್ತಾರಂತೆ. ಏನಪ್ಪ ಈ ತರ ಆಶ್ಚರ್ಯ ಅಂದ್ರೆ, ಯಾರ ರಾಜ ಈ ತರ ಹಿಂಸೆ ಎಲ್ಲ ಕೊಟ್ಟಿ ರಾಜಾಧಿಕಾರನ ವಹಿಸ್ಕೊಳ್ಳೋದು ಇದೆ ಅಂತ, ಹಿಂಸೆಗಳನ್ನ ಕೊಟ್ಟಿ ಮೋಸ ಮಾಡಿ ಅವನ್ ಕೊಲೆ ಮಾಡಿ ಇವನ್ ಕೊಲೆ ಮಾಡಿ ಏನ್ ಮಾಡ್ತಾರೆ, ಸಂಸಾರಗಳನ್ನ ಹಾಳು ಮಾಡಿ ರಾಜ್ಯಾಧಿಕಾರಿಗೆ ಬಂದಿರ್ತಾರೆ. ಅವ್ನ ಏನ್ ಮಾಡ್ತಾರೆ, ಎಲ್ಲರೂ ರಾಜಾದಿ ರಾಜ ಅಂತ ವೆಲ್ಕಮ್ ಮಾಡ್ತಾರೆ. ಆದ್ರೆ ಈ ರಾಜನ್ನ ಏನ್ ಮಾಡಂತೆ, ಕತ್ತೆ ಮೇಲೆ ಕುಣಿಸಿ ಏನೋ ಒಂದು ಸ್ವಾಗತ ಮಾಡಿ ಏನ್ ಮಾಡ್ತಾರೆ, ಕೊಲೆಗೆ ಹೇಳ್ತಾರೆ, ಶಿಲ್ವೆ ಮೇಲೆ ಹಾಕ್ಬಿಡ್ತಾವೆ. ಆ ಶಿಲ್ವೆ ಒಂದು ಕೊಡಗನ್ನ ತಾಳ್ಮೆಯನ್ನ ಏನ್ ಮಾಡ್ತಾವ್ರು, ಅವ್ರು ಸಹಿಸ್ಕೊಡ್ತಾರೆ. ಪಿಲಾತೆ ಆಶ್ಚರ್ಯ ಆಗ್ಬಿಡ್ತಾರೆ, ಏನಪ್ಪ ನೀನ್ ರಾಜನ, ನೀನ್ ನೋಡೋ ರಾಜನ ತರ ಇಲ್ವಾ ಅಂತ ಅಂದ್ಬಿಟ್ಟು, ಹೌದು ಸರ್ ನನ್ನ ರಾಜನೇ, ಅದ್ ನನ್ನ ರಾಜ, ಇದು ಭೂಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮೈ ಕಿಂಗ್ ಕಿಂಗ್ಡಮ್ ಇಸ್ ನಾಟ್ ಆಫ್ ದಿಸ್ ವರ್ಲ್ಡ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದಾರೆ. ಅದ್ ನೋಡ್ಬೇಕ್ರೆ ಫಸ್ಟ್ ಕ್ಯಾರೆಕ್ಟರ್ ಅದರ ಏನಂದ್ರೆ ಫಸ್ಟ್ ಸ್ಟೆಪ್ ಏನಂದ್ರೆ ಕ್ರೈಸ್ಟ್ ಇಸ್ ದಿ ಕಿಂಗ್. ಅದ್ರ ಕಿಂಗ್ಡಮ್ನ ಏನ್ರಿ ಅವಾಗೆ ಅವ್ರು ಏನ್ ಮಾಡಕ್ ಹೋಗಿಲ್ಲ, ಅದನ್ನ ಎಸ್ಟಾಬ್ಲಿಷ್ ಮಾಡಕ್ ಹೋಗಿಲ್ಲ. ಯಾವ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಅದಕ್ಕೆ ನೋಡಿದ್ರು ಆಲೋಚನಾ ಕರ್ತನು ದೇವ್ರೇಂತಂದ್ರು ಏಷ್ಯಾ 52:13 ಏನ್ ನೋಡಿದ್ರೆ ಅವ್ರ ಜ್ಞಾನವಾಗಿ ಏನ್ ಮಾಡ್ತಾರೆ ಅಲ್ಲಿ ನಡ್ಕೊಂತಾರಂತೆ. ಅದ್ರ ಅದೇ ನೋಡ್ಬೇಕು ದೇವ್ರ ಉನ್ನತವಾಗಿ ಏನ್ ಮಾಡ್ತಾರನ್ನ ಅವ್ರು ಏರ್ಸ್ತಾರೆ. ದೇವ್ರ ಟೈಮ್ ಬರತ್ತೆ ತನಕ ಯೇಸು ಕ್ರಿಸ್ತ ಏನ್ ಮಾಡ್ಬೇಕಂದ್ರೆ ವೇಟ್ ಮಾಡ್ಬೇಕು. ಎಲ್ಲಿಗೆ ಭೂಲೋಕದಲ್ಲಿ ತನ್ನ ರಾಜನ ಸ್ಥಾಪನೆ ಮಾಡಕ್ಕೆ ಅವ್ನ ಟೈಮ್ ಏನ್ ಮಾಡ ದೇವ್ರು ಇವಾಗ ಫಿಕ್ಸ್ ಮಾಡೋದು. ಅದಕ್ಕೋಸ್ಕರ ಯೇಸು ಕ್ರಿಸ್ತ ಏನ್ ಮಾಡಿದ್ರೆ ಕಾತರದಿಂದ ವೇಟ್ ಮಾಡ್ತಾರೆ. ಕೀರ್ತನೆ 110 ಒಂದು ನೋಡಿ, ಕೀರ್ತನೆ 110. ಯಹೋವನು ತನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗುವ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ವೇಟ್ ಮಾಡ್ಬೇಕು ಎಲ್ಲಿವರೆಗೂ, ಎಲ್ಲಾ ಶತ್ರುಗಳನ್ನ ಯೇಸು ಕ್ರಿಸ್ತನ ಕಾಲ್ ಕಡೆ ಹಾಕ ತನಕ. ಅಂದ್ರೇನೋ ಕಾಲ್ ಕಡೆ ಎಲ್ಲ ಹಾಕಿದ ಮೇಲೆ ಅವ್ರಿಗೆ ರಾಜನ ಕೊಡ್ತಾನಂತಲ್ಲ, ಕಾಲ್ ಕಡೆ ಹಾಕ್ತಾರೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಎಲ್ಲಿ ಕೂತಿರ್ಬೇಕು, ಸಿಂಹಾಸನ ಕೂತಿರ್ಬೇಕು. ಎಲ್ಲಾ ಶತ್ರುಗಳನ್ನ ಏನ್ರಿ, ಎಲ್ಲಾ ಶತ್ರುಗಳನ್ನ ಯೇಸು ಕ್ರಿಸ್ತನ ಕಡೆ ಹಾಕಕ್ ಟೈಮ್ ಬರ್ಬೇಕ್ರೆ ದೇವ್ರು ಯಾರನ್ನ ಕಳ್ಸ್ಕೊಡ್ತಾರೆ, ಎರಡನೇ ಬರ್ಬೇಕಲ್ಲಿ ಕ್ರೈಸ್ಟನ್ ಕಳ್ಸ್ಕೊಡ್ತಾರೆ. ಕ್ರೈಸ್ಟ್ ಬಂದ್ಬಿಟ್ಟು ಅವ್ರು ಯಾರ ನಡುವೆ ಆಳ್ವಿಕೆ ಮಾಡೋದು ಅಂತಂದ್ರೆ ಶತ್ರುಗಳ ನಡುವೆ ಆಳ್ವಿಕೆ ಮಾಡೋದು. ಎರಡನೇ ವಚನ ಇಷ್ಟ, ಸೆಕೆಂಡ್ ವರ್ಸ್. ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚಿಯೋನಿನ ಹೊರಗೂ ಹಬ್ಬಿಸುವನು, ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನೀನು ಆಗ್ಬಿಡಿ ವೈರಿಗಳ ನಡುವೆ, ಯಾಕೆಂದ್ರೆ ವೈರಿಗಳು ಇರ್ತಾರೆ ಅಲ್ವರ, ಹಂಗಾರೆ ವೈರಿಗಳು ಇರ್ಬೇಕಂದ್ರೆ ಕ್ರೈಸ್ಟ್ ಬರೋದು, ಅವ್ರ ನಡುವೆನೆ ಕ್ರೈಸ್ಟ್ ಮಾಡೋದಲ್ಲಿ ಆಳ್ವಿಕೆ ಮಾಡ. ಅದಕ್ಕೆ ಹೇಳ್ತಾರಲ್ಲ, ಲಾರ್ಡ್ ಶಾಲ್ ಸೆಂಡ್ ದ ಬ್ರೌಡ್ ಆಫ್ ದೈ ಸ್ಟ್ರೆಂತ್ ಔಟ್ ಆಫ್ ಝಯನ್. ಜಿಯೋನಿಂದ ಏನ್ ಮಾಡ್ತಾರೆ, ನಿನ್ನ ಪರಾಕ್ರಮದ ಒಂದು ಇದನ್ನ ಮಾಡ್ತಾರೆ ಅಲ್ಲಿ ತರ್ತ ಅಂತಂದ್ರೆ ಅಲ್ಲಿಂದಾನೆ ಮಾಡೋದು ಹೊರಡ್ ಬರೋದು ಇವಾಗ ಅಲ್ವರ. ಜಿಯೋನಿಂದ ಏನು ನಾಟಂಗ್ಲಿ ಕ್ರೈಸ್ಟ್ ಲಿಟಲ್ ಫ್ಲಾಕ್ ಲಾಟ್ ಏನಿರ್ತೀವಲ್ಲ ದೇವರು ದಿವಸ ಅನುಮತಿ. ಅದಕ್ಕೆ ನೆಕ್ಸ್ಟ್ ನೋಡ್ಬೇಕು ಸ್ಟೆಪ್ ಏನಪ್ಪ ಅಂದ್ರೆ ಕೌನ್ಸಿಲ್, ಜ್ಞಾನವಾಗಿ ದೇವಸ್ಥಿತ ಪಕ್ಕ ನಡೆಸ್ತಾರೆ. ಅದೇ ನೋಡಿ ಸೂಪರ್ ಆಗಿರೋ ನಾಲ್ಕೈದು ಎಕ್ಸಾಂಪಲ್ ಕೊಟ್ರು. ಲೋಕ ನಡೀತಾರೆ ಎಲ್ಲಾ ಘಟನೆಗಳನ್ನ ದೇವ್ರ ತನ್ನ ಯೋಜನೆಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಕ್ಸಲೆಂಟ್ ಆಗಿ ಏನ್ ಮಾಡ್ತಾರೆ ಇವಾಗ ಅವರು ಮಾರ್ಪಾಡು ಮಾಡ್ತಾ ಇದಾರೆ. ಅದರ ಹೆಂಗಪ್ಪ ಮಾರ್ಪಾಡು ಮಾಡ್ತಾ ಇದಾರೆ ಅಂತಂದ್ರೆ ದೇವ್ರ ತನ್ನ ಒಂದು ಸಿಚುವೇಶನ್ ಏನ್ ಮಾಡ್ತಾ ಇದಾರೆ ಅದನ್ನ ಕ್ಲೀನ್ ಆಗಿ ಎಲ್ಲವನ್ನ ಏನ್ ಮಾಡ್ತಾರೆ ಮೋಲ್ಡ್ ಮಾಡ್ತಾರೆ. ಮೋಲ್ಡ್ ಅನ್ನ ಎಲ್ಲಾ ಸ್ಥಿತಿಗತಿಗಳನ್ನ ತನ್ನ ಒಂದು ಯೋಜನೆಗೆ ಏನ್ ಮಾಡ್ತಾರೆ ಸಾಧಕವಾಗಿ ಏನ್ ಮಾಡ್ತಾರೆ ಇಟ್ಟುಕೊಂತಾರೆ. ನಾವೆಲ್ಲ ಗ್ರ್ಯಾಂಡ್ ಎಕ್ಸಾಂಪಲ್ ಯಾವ್ದಂದ್ರೆ ನಾವು ವೈ ಗಾಡ್ ಪರ್ಮಿಟ್ ಸಿವಿಲ್ ಬೇಸಿಕ್ ಸಬ್ಜೆಕ್ಟ್ ನೋಡಿದಿರಿ. ದೇವ್ರ ಕೆಟ್ಟ ಬಿಟ್ಟಿರೋ ಲೋಕದಲ್ಲಿ ಬಿಟ್ಟಿದ್ರೆ ಏನೋ ತೊಂದರೆ ಆಯ್ತು ಅಂದ್ರೆ ತೊಂದರೆ ಆಗ್ದಂಗೆ ಇದೆ. ಆದ್ರೆ ಇದ್ರ ಅಲ್ಟಿಮೇಟ್ ಯಾವ ಮಹಿಮೆ ನೀನು ದೇವ್ರ ಮಹಿಮೆ. ಯೇಸು ಕ್ರಿಸ್ತ ಒಬ್ಬ ಮನುಷ್ಯ ಪ್ರಶ್ನೆ ಕೇಳ್ತಾರೆ, ಹುಟ್ಟು ಕೂಡ ಸರ್ ಇವ್ರು ಹುಟ್ಟು ಕೂಡ ಇದ್ರೆ ಯಾರು ತಪ್ಪು ಸರ್, ಇವ್ರ ಅಪ್ಪ ಅಮ್ಮ ಮಾಡಿ ತಪ್ಪ ಅಥವಾ ಯಾರು ತಪ್ಪು ಅಂತ ಹೇಳ್ಬೇಕ್ರೆ ಇದು ಯಾರು ಮಾಡಿದ್ರು ತಪ್ಪಲ್ಲ, ಇದೇನ್ರಿ ಇದು ದೇವ್ರ ಮಹಿಮೆಗಾಗಿರೋದು ಅಂತ ರೈತರು ನೋಡ್ಬೇಕು. ಪ್ರತಿಯೊಂದು ಕೆಲಸ ಏನಾಗ್ತಾರೆ ದೇವ್ರ ಮಹಿಮೆಗೆ ಏನಾಗ್ತಾರೆ ಆಗ್ತಾರೆ. ಅದೇ ಒಂದು ಎಕ್ಸಾಂಪಲ್ ನೋಡಿದ್ರಿ, ಏನ್ ಎಕ್ಸಾಂಪಲ್ ನೋಡಿದ್ರೆ ಅಪ್ಸಲಂ, ಅಪ್ಸಲಂ ಎಲ್ಲಾ ಕುತಂತ್ರಗಳು ಮಾಡ್ದ, ಕೊನೆಗೆ ಏನಾದ್ರೆ ತನ್ನ ಒಂದು ಉಳ್ಳಲ್ಲಿ ಅವನೇ ಏನಂದ
ಸಿಗಾಕ ಮುಟ್ಟ ಅಲ್ಲ ನೋಡಿ. ಆವಾಗ ದೇವ್ರು ನೋಡಿ ಎಷ್ಟು ಒಂದು ಇದ್ರಲ್ಲಿ ದೇವ್ರು ಹೆಂಗೆ ಓವರ್ಲ್ ಮಾಡ್ಬಿಟ್ರು ಅಂದ್ರೆ, ಇಷ್ಟು ವರ್ಷ ಅವ್ನು ಯಾರು ಮಾತು ಕೇಳ್ತಾ ಇದ್ದ, ಅರಿತೋಪಲ್ ಮಾತು ಕೇಳ್ತಾ ಇದ್ದ ಇಷ್ಟು ದಿನ ಎಲ್ಲ. ಸಡನ್ ಆಗಿ ಏನ್ ಮಾಡ್ತಾರೆ ದೇವ್ರು, ಖಂಡಿತ ಹೋಗಿ ಏನ್ ಮಾಡ್ತಾರೆ, ಉಷಾಯನ ಕಳಿಸ್ಬೇಕಾದ್ರೆ ಸೆಕೆಂಡ್ಸ್ ಸೆಕೆಂಡ್ಸ್ ಅಲ್ಲಿ ಏನ್ ಮಾಡ್ಬಿಟ್ರು ದೇವ್ರು ಆ ಸಿಚುವೇಶನ್ ತಕ್ಕಂತ ಚೇಂಜ್ ಮಾಡ್ಬಿಟ್ರು. ಅವಾಗ ಏನಾಯ್ತಂದ್ರೆ ಅವನು ಮಾಡಿದಂತ ಎಲ್ಲಾ ಒಂದ್ ಯೋಜನೆಗಳು ಅಲ್ಟಿಮೇಟ್ ಆಗಿ ಏನಾಗ್ಬಿಡ್ತು, ಅವ್ಗೆ ರಿವರ್ಸ್ ಏನಾಗೋಯ್ತು ಅಲ್ಲಿ ಆಗೋಯ್ತು ಅಲ್ಲರ. ಸೊ ಆ ರೀತಿ ದೇವ್ರ ಲೋಕದಲ್ಲಿ ಸ್ಥಿತಿಗತಿಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಇವಾಗ ಮನುಷ್ಯರುಗಳನ್ನ ಯಾವ ಕಡೆ ಸಿದ್ಧತೆ ಮಾಡ್ತಾರೆ ಅಂದ್ರೆ ದೇವ್ರ ಕಡೆ ಹುಡುಕ್ಬೇಕು ನೋಡಿರ್ತೀನಿ, ನಿಜವಾದ ದೇವ್ರು ದೇವ್ರ ರಾಜ್ಯ ಹುಡುಕ್ಬೇಕು ನೋಡಿರ್ತೀನಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ದೇವ್ರ ಎಲ್ಲಾ ಏನ್ ಮಾಡ್ತಾರೆ ಮೈಂಡ್, ಇವಾಗ ಇವಾಗ ಡೈವರ್ಟ್ ಮಾಡ್ತಾರ ದೇವ್ರ ರಾಜ್ಯದ ಒಂದು ಸ್ಥಾಪನೆಗೆ ಎಲ್ಲಾ ಸಿದ್ಧತೆಗಳನ್ನ ಮನುಷ್ಯದ ಮೆಂಟಾಲಿಟಿ ಏನ್ ಮಾಡ್ತಾರೆ ಇವಾಗ ಇವಾಗ ರೆಡಿ ಮಾಡ್ತಾರೆ ನೋಡಿರ್ತೀನಿ. ಇವ್ರು ನೋಡಿ ಏನೊಂದು ಒಂದು ಅಂಶಗಳು ಅಂತಂದ್ರೆ, ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಟ್ರು, ಹಿಟ್ಲರ್ ಹಿಟ್ಲರ್ ಬಂದ್ಬಿಟ್ಟು ಅಷ್ಟೊಂದು ಜನ ಯಹೂದ್ಯರಿಗೆ ಹಿಂಸೆ ಕೊಟ್ಟ ಅವನು ಅಂದ್ರೆ 69 ಜ್ಯೂಸ್ ತಿನ್ಬಿಟ್ಟು ಸಿಸ್ಟಮೆಟಿಕ್ ಸ್ಟಾರ್ಟ್ ಮಾಡ್ತಾನೆ ಅಂತ. ಅದ್ ಮಾಡಿದ್ದೇನೋ ಕೆಟ್ಟದಾಯ್ತು ಅಂದ್ರೆ ಅವಾಗ ಕೆಟ್ಟದಾಯ್ತು, ಅದ್ ಮಾಡಿದ್ರೆ ಇವತ್ತು ಎಷ್ಟು ಒಳ್ಳೇದಾಗಿದೆ. ಯಾಕಂದ್ರೆ ಹಂಗ್ ಮಾಡಿದ್ರೆ ಇದ್ರೆ ಯಹೂದ್ಯರುಗಳ ದೊಡ್ಡ ಶ್ರೀಮಂತ ಯಹೂದ್ಯರುಗಳ ಏನ್ರೆ ಯುರೋಪ್ ದೇಶ ಬಿಟ್ಬಿಟ್ಟು ಖಂಡಿತ ಇಸ್ರೇಲ್ ಬರಕ್ ಸಾಧ್ಯನೇ ಆಗ್ತಾ ಇರಲ್ಲ. ಇವತ್ತು ಕೂಡ ಅವ್ರು ನೋಡಿದ್ರೆ ಯುರೋಪ್ ಕಂಟ್ರಿ ಹೆಂಗಿದೆ ಅಂತಂದ್ರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಯಾರಂದ್ರೆ ತಿರ್ಗಾ ಬರಕ್ ಮನಸ್ಸೇ ಬರಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ, ಅಷ್ಟೊಂದು ಚೆನ್ನಾಗಿದೆ, ಅಷ್ಟೊಂದು ಸೌಕರ್ಯಗಳು, ಅಷ್ಟೊಂದು ಆಶೀರ್ವಾದ ಏನಾಗಿದೆ ಇದೆ. ಆದ್ರೆ ಅಲ್ಲಿರೋಂತ ದೊಡ್ಡ ಶ್ರೀಮಂತರೆಲ್ಲ ಯಹೂದ್ಯರು, ಅವ್ರು ತನ್ನ ರಾಜ್ಯಕ್ಕೆ ಬಂದು ತನ್ನ ರಾಜ್ಯದಲ್ಲಿ ಬಂದ್ಬಿಟ್ಟು ಅವರೆಲ್ಲ ಏನ್ರಿ ಸಿದ್ಧತೆಗಳು ಮಾಡಿ ರಾಜನ ಉದ್ಧಾರ ಮಾಡಕ್ಕೆ ಹೆಂಗ್ ಮನ್ಸು ಅಂತಂದ್ರೆ ಹಿಟ್ಲರ್ ಕೊಟ್ಟಂತ ಹಿಂಸೆ ನೋಡಿದ್ರು. ಇವಾಗ ನೋಡಿ ಹೇಗಿದೆ ಕೊರೋನಾ, ಈ COVID-19 ಬಂದಿರೋದ್ರಿಂದ ಬೆಂಗಳೂರು ಸಿಟಿಯಲ್ಲಿ ಇರೋಂತ ಎಲ್ಲಾ ಗ್ರಾಮಸ್ಥರು ಎಲ್ಲಿಗೆ ಹೋಗ್ಬಿಟ್ಟು ಸೀದಾ ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು, ಅಲ್ಲಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾವ್ರೆ ಎಲ್ಲ ವ್ಯವಸಾಯ ಮಾಡ್ತಾ ಇರ್ತೀನಿ ಈ ಸಿಟಿಯಲ್ಲಿ, ಯಾಕಪ್ಪ ಬಳದು ಕಾಯಿಲೆ ಬಂದ್ಬಿಡ್ತಾರೆ. ಅಲ್ಲೆಲ್ಲ ಹೋದ್ರೆ ಕಾಯಿಲೆ ಇಲ್ವಲ್ಲ, ಡಾಕ್ಟರ್ ಶಾಪ್ ಹೋಗೋದೇ ರೇರು ಅಂದ್ರೆ ಎಲ್ಲೋ ಒಂದು ಊರಲ್ಲಿ ಎಲ್ಲೋ ಒಂದು ಕಣ್ಣಿಗೆ ಏನಾಗಿರ್ತಾರೆ ಗವರ್ಮೆಂಟ್ ಹಾಸ್ಪಿಟಲ್ ಇಂದ ಹೋಗಿ ಬರೋ ಮುಗಿತಷ್ಟೇ ಅಂದ್ರೆ ಆ ರೀತಿ ಅಷ್ಟೊಂದು ಸೌಕರ್ಯ. ಏನಕ್ಕೆ ಮನುಷ್ಯನಿಗೆ ಮೈಂಡ್ ಏನ್ ಮಾಡ್ತಾರೆ ದೇವ್ರು ಇವತ್ತು ಚೇಂಜ್ ಮಾಡ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಬರೋಂತ ದೇವ್ರ ರಾಜ್ಯದಲ್ಲಿ ಹೇಳ್ತಾರಲ್ಲ ಏನಂದ್ರೆ ಎಲ್ಲರ ತನ್ನ ತನ್ನ ದ್ರಾಕ್ಷ ಬಸಿ ದ್ರಾಕ್ಷ ಬಳ್ಳಿ ಕೆಳಗಡೆ ತನ್ನ ತನ್ನ ಅಂಜೂರ ಮೈ ಕಡೆ ಏನಾಗ್ತಾರೆ ಇರ್ತಾರೆ ಅಂದ್ರೆ ಎಲ್ಲ ಸ್ವಂತ ಮನೆಯಲ್ಲಿ ಇರ್ತಾರೆ. ಅವ್ರಿಗೇನಂತ ಬೇಕಂತ ಎಲ್ಲ ಆಹಾರಗಳು ಅವ್ರೇನ್ ಮಾಡ್ತಾರೆ ಸಿದ್ಧತೆ ಮಾಡ್ಕೊತಾರೆ ಅಂತಂದ್ರೆ ವೆಜಿಟೇಷನ್ ಅಗ್ರಿಕಲ್ಚರ್ ಕಡೆಗೆ ಏನ್ ಮಾಡ್ತಾರೆ ದೇವ್ರು ಇವತ್ತ ಮೈಂಡ್ ಸೆಟ್ ಏನ್ ಮಾಡ್ತಾರೆ ತಿರ್ತಾರೆ ನೋಡಿರ್ತೀನಿ. ಯಾವ ಬಿಸ್ನೆಸ್ ಇದೆಯೋ ಇಲ್ಲ ಗೊತ್ತಿಲ್ಲ, ಇವತ್ತೆಲ್ಲ ಬಿಸ್ನೆಸ್ ಫ್ಲಾಪ್ ಆಗ್ಬಿಡ್ತೀವಿ ಅಂದ್ರೆ ಅದು ಒಂದೇ ಒಂದು ಬಿಸ್ನೆಸ್ ಮಾತ್ರ ಇದೆ, ಯಾವ್ದಂದ್ರೆ ತರಕಾರಿ ದವಸ ಧಾನ್ಯಗಳು. ಈ ಬಿಸ್ನೆಸ್ ಯಾವತ್ತು ಏಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಇವತ್ತೆಲ್ಲಾ ಜನಗಳು ಯಾರ್ಯಾರಿಗೆಲ್ಲ ಏನೆಲ್ಲ ಕೆಲಸ ಇಲ್ವೋ ಎಲ್ಲ ಸಣ್ಣ ಪುಟ್ಟ ತರಕಾರಿ ಹಣ್ಣುಗಳ ಕಡೆ ಮಾಡ್ತಾರಲ್ಲ ಎಲ್ಲ ತನ್ನ ಜೀವನಕ್ಕೆ ಏನ್ ಮಾಡ್ತಾರೆ ಮಾಡೋದು ನೋಡ್ತಾ ಅಂದ್ರೆ ಏನಂದ್ರೆ ಮನುಷ್ಯನ ಮೈಂಡ್ ಸೆಟ್ ಅಪ್ ಏನ್ ಮಾಡ್ತಾರೆ ದೇವ್ರು ಇವತ್ತು ಅಲ್ಲಿ ಚೇಂಜ್ ಮಾಡೋದು ನೋಡ್ತಾರೆ. ಹೆಂಗೆ ಹೆಂಗೆ ಬಂದ್ಬಿಟ್ಟು ಅಲ್ಲಿ ಕಾಲದಲ್ಲಿ ಅಪ್ಸರ ಮಾಡಿದ ಎಲ್ಲ ಕುತಂತ್ರಗಳನ್ನ ಅವ್ಗೆ ರಿವರ್ಸ್ ಆಗಿ ಮಾಡಿದ್ರು, ಹೆಂಗೆ ಹಿಟ್ಲರ್ ಮಾಡಿದ ಎಲ್ಲ ಯೋಜನೆಗಳನ್ನ ಅದು ಇಸ್ರೇಲ್ಗಳಿಗೆ ಆಶೀರ್ವಾದಕ್ಕಾಗಿ ದೇವ್ರು ಮಾರ್ಪಾಡು ಮಾಡಿದ್ರು. ಇದೇ ತರ ದೇವ್ರ ಏನ್ ಮಾಡ್ತಾವ್ರೆ ಅಲ್ಲಿ ಅಲ್ಲಿ ಮಾಡ್ತಾರೆ ಅಂದ್ರೆ ಅದ್ ನೋಡ್ಬೇಕಾದ್ರೆ ಮಿಕಾ ಯಾವ್ದು ಕೂಡ ಎಕ್ಸಾಂಪಲ್ ಕೊಟ್ರು ಅಂದ್ರ ಅದಕ್ಕೆ ಯಹೋವನ ಸನ್ನಿಧಿ ಅಲ್ಲಿ ಇದೆಲ್ಲ ಉಂಟು. ಅಲಿಗೋರಿ ಅಲಿಗೋರಿ ಅಂತಂದ್ರೆ ಆತರ ನಡೀತಾರೆ ಅಂತಂತಲ್ಲ, ಯಹೋವ ದೇವರು ಉಂಟ ದೇವ್ರ ಉಂಟ ಸಿಂಹಾಸನ ಕೂತಿರ್ತಾರೆ ದೂತರೆಲ್ಲ ಕೂತಿರ್ತಾರೆ ಏನಪ್ಪಾ ಯಾರಪ್ಪ ಅಲ್ಲಿ ನೋಡಿ ಯೋಸಫಾತ ಮತ್ತೆ ಮಹಾಬರ ರಾಜ ಮಾತಾಡ್ತಾ ಇದ್ದಾನೆ ಅವನ್ನ ನೀವು ಪ್ರೇರಣೆ ಮಾಡಕ್ಕೆ ಯಾರು ಹೋಗ್ತೀರ ಅಂತಂತಲ್ಲ. ಇದು ಸೈಕಾಲಜಿ ಅಂದ್ರೆ ದೇವರು ಒಂದು ಯೋಜನೆ ನೆರವೇರಿಸೋದಿಕ್ಕೆ ದೂತರುಗಳೆಲ್ಲ ಯಾವ ತರ ಕಾಯ್ತಾ ಇರ್ತಾರೆ ಅಂತ. ಅದೇ ಒಬ್ಬ ದೂತ ಹೇಳ್ತಾರೆ ಅವ್ರೇನ್ ಮಾಡ್ತೀನಿ ಕೆಟ್ಟದಕ್ಕೆ ನಾನೇನ್ ಮಾಡ್ತೀನಿ ಸುಳ್ಳು ಹೇಳೋದಕ್ಕೆ ನಾನೇನ್ ಮಾಡ್ತೀನಿ ಹೋಗ್ಬಿಟ್ಟು ಪ್ರೇರಣೆ ಮಾಡ್ತೀನಿ ಸುಳ್ಳು ಹೇಳಕ್ಕೆ ದೇವ್ರು ಪ್ರೇರಣೆ ಮಾಡ್ತಾರೆ ಅಂದ್ರೆ ಅದು ಒಳ್ಳೇದಾಗದಕ್ಕೆ ದೇವ್ರನ್ನ ಅದು ಪ್ರೇರಣೆ ಮಾಡ್ತಾರೆ ನೋಡ್ತೀನಿ ಅಂದ್ರೆ ಆತರ ಕೆಟ್ಟದ್ನ ಒಳ್ಳೇದಕ್ಕೆ ಮಾರ್ಪಾಡು ಮಾಡಕ್ಕೆ ಏನ್ ಮಾಡ್ತಾರೆ ಎಲ್ಲಾ ಕೌನ್ಸಿಗಳನ್ನ ಏನ್ ಮಾಡ್ತಂತೆ ಅಲ್ಲಿ ತಿರ್ಸ್ತಾನೆ. ಅದಕ್ಕೆ ಕೀರ್ತನೆ 2ನೇದಲ್ಲಿ ನೋಡಿದ್ರೆ ಏನ್ತಾರೆ ಪರಲೋಕದಲ್ಲಿ ಏನ್ ಮಾಡ್ತಂತೆ ಎಲ್ಲರೂ ಇವ್ರು ಭೂಲೋಕ ಮಾಡಂತ ಎಲ್ಲ ಯೋಜನೆ ಹೋಗ್ಬಿಟ್ಟು ಪರಲೋಕದಲ್ಲಿ ಏಸು ಕೃಷಿ ಮಾಡ್ತಾರೆ ಹಾಸ್ಯ ಮಾಡ್ತಾರೆ ನಗ್ತಾರೆ ಅಂತ. ಯಾಕೆ ಅಂತಂದ್ರೆ ಇವತ್ತು ತೊಗೊಂಡಂತ ಡಿಸಿಷನ್ಸ್ ಗಳು ಹೆಂಗಿದೆ ಅಂತಂದ್ರೆ ರಾಜ್ಯಗಳಲ್ಲಿ ಏನ್ರಿ ಯಾವ್ದೇ ರೀತಿ ಒಳ್ಳೇದೇನಿಲ್ಲ ಇಲ್ಲ ಅಲ್ವ. ಅದು ನೋಡ್ಬೇಕ್ರೆ ಎಲ್ಲವನ್ನು ತನ್ನ ಯೋಜನೆಗೆ ಏನ್ ಮಾಡ್ತಾರೆ ಸಿದ್ಧತೆ ಮಾಡ್ತಾರೆ. ಇವಾಗ ಬಂದೆ ಕೂಡ ಆ ಬೇರೂಟ್ ಅಂತ ಅಂದ್ಬಿಟ್ಟು ಊರಲ್ಲಿ ಏನಾಯ್ತು ಒಂದು ಭಯಂಕರ ಅಂತ ಒಂದು ಬ್ಲಾಸ್ಟ್ ಆಯ್ತಲ್ಲ, ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಯಾರೋ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಇದಕ್ಕೆ ಎಷ್ಟೋ ಒಂದು ದಿನಗಳ ಮುಂಚೆ ಇದ್ರ ಬಗ್ಗೆ ಹೇಳಿದ್ರಂತೆ. ಏನಂತ ಹೇಳಿದ್ರೆ ಆ ಬೇರೂಟ್ ಅಂತ ಅಂದ್ಬಿಟ್ಟು ಅಲ್ಲಿರಂತ ಒಂದು ಶಿಪ್ ಯಾರ್ಡ್ ಶೋರ್ ಹತ್ರ ಏನಂತಾರೆ ಅದಕ್ಕೆ ಬಂದರ್ ಇಂಗ್ಲಿಷ್ ಹೇಳ್ತಾರೆ ಹಾರ್ಬರ್ ಕರೆಕ್ಟ್ ಅಂದ್ರೆ ಹಾರ್ಬರ್ ಏನ್ ಮಾಡಿದಾರೆ ಅಂತಂದ್ರೆ ಆರ್ಮ್ಸ್ ಇಟ್ಟಿರಂತೆ ಮಿಸೈಲ್ಸ್ ಗಳು, ಆಮೇಲೆ ಏರ್ಪೋರ್ಟ್ ಹತ್ರ ಮಿಸೈಲ್ಸ್, ಆಮೇಲೆ ಏನ್ರಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇಟ್ಟಿದಾರಂತೆ. ಏನಕ್ಕೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇಟ್ಟಿದಾರೆ ಅಂತಂದ್ರೆ ಇಸ್ರೇಲ್ ಯುದ್ಧಕ್ಕೆ ಇಸ್ರೇಲ್ಗೆ ಏನೋ ಅಟ್ಯಾಕ್ ಮಾಡ್ಬೇಕಾದ್ರೆ ಇಸ್ರೇಲ್ಗೆ ಏನೋ ಯುದ್ಧಕ್ಕೆ ಆಗ್ಬಿಟ್ಟರೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇಟ್ಬಿಟ್ಟಾರೆ ಇಸ್ರೇಲ್ ಅವ್ರು ಅಟ್ಯಾಕ್ ಮಾಡಕ್ ಬಂದ ಅವಾಗ ಇಸ್ರೇಲ್ ಏನ್ ಮಾಡುದು ವರ್ಲ್ಡ್ ಪವರ್ಸ್ ಯುನೈಟೆಡ್ ನೇಷನ್ಸ್ ಕಂಪ್ಲೇಂಟ್ ಮಾಡ್ಬೋದು ಇಸ್ರೇಲ್ ಮಾಡುದು ಒತ್ತಡ ಏನ್ ಮಾಡುದು ತನ್ಬೋದು ಅಂತ ಅಂದ್ಬಿಟ್ಟು ಏನ್ ಮಾಡುವಂತ ಇದೆಲ್ಲ ಇಟ್ಟಾರಂತೆ. ಅದನ್ನ ಅವಾಗ ಏನ್ ಮಾಡೋರು ಎಕ್ಸ್ಪ್ಲೇನ್ ಮಾಡೋ ನೋಡಿ ದೇವ್ರು ಹೆಂಗ್ ಮಾಡ್ಬಿಟ್ರು ಅಂದ್ರೆ ಅವ್ರ ಮನೆಯಲ್ಲಿ ಕೂಡಿಸಿಟ್ಟಿರೋದನ್ನೆಲ್ಲಾ
ಅವ್ರಿಗೆ ರಿವರ್ಸ್ ಆಗತ್ತಲ್ಲ ಏನ್ ಮಾಡಿದ್ರು ಅದ್ ಮಾಡಿದ್ರು ಮೋಸ್ಟ್ಲಿ ಏನಾಗಿರ್ಬೋದು ಏನ್ ಒಂದ್ ಎರಡ್ ಮೂರು ಸಜೆಷನ್ಸ್ ಇದೆ ಅದಕ್ಕೆ ಅವ್ರು ಕೂಡ ಏನಾಗಿದ್ರೆ ನ್ಯೂಸ್ ನೋಡ್ಬೇಕು ಅದನ್ನ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಯಾರೋ ಒಬ್ರು ಬಾಂಬ್ ಇಂದ ಏನ್ ಮಾಡಿದ್ರು ಬ್ಲಾಸ್ಟ್ ಮಾಡಿರ್ಬೋದು ಅಂದ್ರೆ ಮೋಸ್ಟ್ಲಿ ಮೊಸಾದ್ ಅವ್ರ ಏನ್ ಮಾಡಿರ್ಬೋದು ಇಸ್ರೇಲ್ ಮೊಸಾದ್ ಅವ್ರೆ ಅದನ್ನ ಅಟ್ಯಾಕ್ ಮಾಡಿ ಡಿಸ್ಟ್ರಾಯ್ ಮಾಡಿರ್ಬೋದು ಇಲ್ಲ ಅವರಲ್ಲಿ ಏನಾಗಿರ್ಬೋದು ಏನೋ ಒಂದು ಇದರಲ್ಲಿ ಒಂದ್ ಸ್ಪಾರ್ಕ್ ಆಗಿ ಇಗ್ನೈಟ್ ಆಗಿ ಏನಾಗಿರ್ಬೋದು ಆ ಫುಲ್ ಅಮೋನಿಯಂ ನೈಟ್ರೇಟ್ ಅಲ್ಲ ಫುಲ್ ಎಕ್ಸ್ಪ್ಲೋಷನ್ ಆಗಿರ್ಬೋದು. ಸೊ ಅದಕ್ಕೆ ಇವೆಲ್ಲ ಅಲ್ಟಿಮೇಟ್ ಏನಂದ್ರೆ ದೇವರ ತನ್ನ ಪ್ಲಾನ್ ಏನ್ ಮಾಡ್ತಾರೆ ಅಲ್ಲಿ ಸಕ್ಸೀಡ್ ಆಗಿ ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಮಾಡ್ ಅದ್ ನೋಡ್ಬೇಕಾದ್ರೆ ಹೇಳ್ತಾರೆ ಸಿಕ್ಕಿತ್ತು ವಂಡರ್ಫುಲ್ ಕೌನ್ಸಿಲರ್ ಏಷ್ಯಾದಲ್ಲಿ ಏನ್ ನೋಡಿದ್ರೆ ಏನಂದ್ರೆ ಈ ಶಾಲ್ ಡೀಲ್ ಪ್ರೂಡೆಂಟ್ಲಿ ಜ್ಞಾನವಾಗಿ ಏನ್ ಮಾಡ್ತಾರೆ ಈ ಸಮಯದಲ್ಲಿ ಒಂದು ರಾಜ್ಯವನ್ನು ಪೂರ್ವ ಸ್ಥಾಪನೆ ಎಲ್ಲ ಸಿದ್ಧತೆ ಏನ್ ಮಾಡ್ತಾರೆ ಅವರು ಮಾಡ್ತಾರೆ. ಅಂದ್ರೆ ಮೂರನೇದೇ ನೋಡಿದ್ರೆ ಪರಾಕ್ರಮಿಯಾದ ದೇವರು ಪರಾಕ್ರಮಿಯಾದ ದೇವರು ನೋಡಿ ಯೋವೇಲಲ್ಲಿ ಒಂದು ಮಾತು ಬರ್ತಾರೆ ಅದರ ಹೇಳ್ತಾರೆ ಸೇನಾಧೀಶ್ವರನಾಗಿರ ಕರ್ತನು ಅಂತ ಹೇಳ್ತಾರೆ. ಸೇನಾಧೀಶ್ವರ ಅಂತದೇನು ಸೇನೆ ಇದೆ ಆ ಸೇನೆಗೆ ಈಶ್ವರ ಲೀಡರ್ ಯಾರಂತೆ ಅಂದ್ರ ಇವರಿದ್ದಾರೆ. ಹಂಗ್ರೆ ಅವ್ರ ಸೇನೆ ಯಾವುದು ಆರ್ಮಿ ಯಾರಪ್ಪ ಅಂತಂದ್ರೆ ಏನ್ರಿ ಚರ್ಚ್ ಲಿಟಲ್ ಫ್ಲಾಕ್ ಅವ್ರ ಆರ್ಮಿ ಎಲ್ಲ ಎಲ್ಲ ಜನಗಳೇ ಏನಾಗಿದ್ದಾರೆ ಅಂದ್ರೆ ಯಾರಿಗಪ್ಪ ಆರ್ಮಿ ಯಾರು ಕೆಟ್ಟದು ಅನ್ಯಾಯ ಮೋಸ ಇದೆಲ್ಲ ದ್ವೇಷಿಸಿ ಪ್ರೀತಿ ನೀತಿ ನ್ಯಾಯ ಸಮಾಧಾನ ಅಂದ್ರ ಒಂದು ಸಂತೋಷ ಅಂದ್ರ ನೀತಿ ನ್ಯಾಯ ಅಂದ್ರ ಒಳ್ಳೆದ್ನ ಯಾರ ಆಸಕ್ತಿರ್ತೋ ಅವರೇ ಯಾರ ಕಡೆ ಇರೋದು. ದಟ್ ಇಸ್ ಅ ಲಾರ್ಡ್ಸ್ ಗ್ರೇಟ್ ಆರ್ಮಿ. ಇವತ್ತು ಮಾತಾಡಬೇಕಂದ್ರೆ ಇವ್ರು ದೊಡ್ಡ ಒಂದು ಸೈನ್ಯ ಏನ್ ಮಾಡ್ತಾರೆ ದೇವ್ರು ಇವತ್ತು ಇವತ್ತು ಸಿದ್ಧತೆ ಮಾಡ್ತಾರ ಅಂದ್ರ ಎಲ್ಲಾರು ಕೂಡ್ಸಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ ಒಂದು ಫೋರ್ಸ್ ಏನ್ ಮಾಡ್ತಾರೆ ಇವಾಗ ಡೆವಲಪ್ ಮಾಡ್ತಾರೆ. ನಾವು ಪ್ರಕಟಣೆ ಒಂದು ಅಧ್ಯಾಯದಲ್ಲಿ ಮುಂದೆ ನೋಡ್ಬೇಕು ಏನ್ ನೋಡ್ತೀವಿ ಆ ಒಂದು ಆರನೇ ದೂತನ್ಗೆ ಏನಂತ ಪ್ರಮಾಣ ಕೊಡ್ತಾರೆ ಏನ್ ಆಜ್ಞೆ ಕೊಡ್ತಾರೆ ಅಂದ್ರೆ ಆ ಯೂಫ್ರೆಟಿಸ್ ನದಿಯಲ್ಲಿ ಕಟ್ಟಿರಂತ ನಾಲ್ಕು ದೂತರುಗಳೇ ಮಾಡಿ ನೀವು ಈ ಬಿಡಿ ಅಂತ ಹೇಳಿ ಯೂಫ್ರೆಟಿಸ್ ನದಿಯಲ್ಲಿ ಕಟ್ಟಿರಂತ ನಾಲ್ಕು ದೂತರುಗಳಂತಂದ್ರೆ ಆ ಒಂದು ಬ್ಯಾಬಿಲೋನ್ ಸಂಸ್ಥೆ ಏನ್ ಮಾಡಿತು ಅಂದ್ರೆ ಸೋಷಿಯಲ್ ಪೊಲಿಟಿಕಲ್ ರಿಲಿಜಿಯಸ್ ಫೈನಾನ್ಷಿಯಲ್ ಈ ಒಂದು ಇನ್ಫ್ಲೂಯೆನ್ಸ್ ಗಳನ್ನ ಜನಗಳಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಬಿಡದೆ ರೀತಿಯಲ್ಲಿ ಕಂಟ್ರೋಲ್ ಆಗಿದ್ದು ನೋಡ್ತೀನಿ. ಮಾರ್ಟಿನ್ ಲೂಥರ್ ಯಾವಾಗ ಫೀಲ್ಡ್ ಅಲ್ಲಿ ಇಳಿತಾರೋ ಬೋಲ್ಡ್ ಆಗಿ ಇದನ್ನೆಲ್ಲ ರಿವೋಲ್ಟ್ ಮಾಡ್ತಾರೋ ಜನಗಳಿಗೆ ಏನಾಯ್ತೋ ಓಹೋ ನಾವೊಬ್ಬರೇ ಅಲ್ಲ ನಮ್ ಜೊತೆಗೆ ಏನಾಗಿದ್ದಾರೆ ಇನ್ನೊಬ್ರು ಇದಾರೆ ಅಂತಂದ್ರೆ ಅದು ಇಷ್ಟೊಂದು ಧೈರ್ಯವಾಗಿ ಮಾಡ್ತಾರೆ ಹೇಳ್ಬೇಕು ನಾವೆಲ್ಲ ಏನ್ ಮಾಡೋಣ ಸಪೋರ್ಟ್ ಮಾಡೋಣ ಅಂತ ಹೇಳ್ಬೇಕಂದ್ರೆ ಫ್ರೆಂಚ್ ರೆವಲ್ಯೂಷನ್ ಏನಾಯ್ತು ಅಲ್ಲಿ ಅಲ್ಲಿಂದ ಶುರು ಆಗಿ ನೋಡಿದ್ರಿ ಇದೆಲ್ಲ ಯಾವುದಕ್ಕೆ ನಮ್ಗೆ ತುಂಬಾ ಒಂದು ಪ್ರೋತ್ಸಾಹ ಆಯ್ತು ಅಂತಂದ್ರೆ ಏನ್ರಿ ನೆಪೋಲಿಯನ್ ಬೋನಪಾರ್ಟ್ ಬರ್ತಾರೆ ಇಷ್ಟ ಟೈಮಲ್ಲಿ ಅಲ್ಲ ಏನು ದಾನಿಯಲ್ ಲೆವೆನ್ ಚಾಪ್ಟರ್ ಹೇಳಿದಂಗೆ ನೆಪೋಲಿಯನ್ ಬೋನಪಾರ್ಟ್ ಟೈಮ್ ಅಲ್ಲಿ ಏನು ಬ್ಯೂಟಿಫುಲ್ ಆಗಿದೆಲ್ಲ ತುಂಬಾ ಸಹಾಯ ಆಯ್ತು. ದ ಗ್ರೇಟ್ ಫ್ರೆಂಚ್ ರೆವಲ್ಯೂಷನ್ ಆಗಿರೋದ್ರಿಂದ ಭೂಮಿನೇ ಉಲ್ಟಾ ಪಲ್ಟಾ ಮಾಡಕ್ ಬಿಟ್ಟು ಕಲಾಪ್ಸ್ ಅವಾಗಿರೋಂತ ಸಿಸ್ಟಮ್ ಇವಾಗ ಏನಾಗಿಲ್ಲ ಇವಾಗ ಇವಾಗಿಲ್ಲ ಅವಾಗ ಇದೆ ಅಂದ್ರೆ ಅರಿಸ್ಟೋಕ್ರಾಟಿಕ್ ಅಲ್ವ ಏನ್ರಿ ಅರಿಸ್ಟೋಕ್ರಾಟಿಕ್ ಅಂದ್ರೆ ಏನ್ರಿ ಒಬ್ಬ ರಾಜ ಅವ್ನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ ಮುಗಿತೀನಿ ಯಾರು ಮಾತಾಡೋದಿಲ್ಲ ಏನಾಗ್ಬಿಡ್ತೀವಿ ಇವಾಗ ಡೆಮೋಕ್ರಾಟಿಕ್ ಅಂತ ಮಾಡ್ದಲ್ಲಿ ತಂದ್ರು ಅಂತೀನಿ ಎಲ್ಲ ಜನಗಳು ಹೇಳ್ದಂಗೆ ಮಾಡಿದ್ವಿ ನಾವು ಕೇಳ್ಬೇಕು ಅಂತಂದ್ರೆ ಅದು ನೋಡ್ಬೇಕಂದ್ರೆ ಏನ್ರಿ ದೇವರ ತನ್ನ ಪರಾಕ್ರಮದ ಒಂದು ಸೈನ್ಯ ಏನ್ ಮಾಡ್ತಾರೆ ಇವತ್ತು ಇವತ್ತೆ ಮಾಡ್ತಾ ಇದ್ದಾರಲ್ಲ ಇನ್ನು ಮುಂದಕ್ಕೆ ಹೋಗ್ತಾ 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 ಇವಾಗ ಇಷ್ಟು ದಿನ ಎಲ್ಲ ಹೆಂಗಿತ್ತು ಬರೀ ಬಾಯಿ ಮನಸ್ತಿತ್ತು ಅದರ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತಂದಲ್ಲ ನೆಕ್ಸ್ಟ್ ಇಟ್ ವಿಲ್ ಬಿ ದ ಸೇಮ್ ಹಾಗೆ ಆಗ್ತದೆ. ಈ ದಿನ ಬಂದು ಸುಮ್ಮನೆ ಹೇಳ್ಬೇಕಾಯ್ತು ಅಷ್ಟೇ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಇನ್ ಮುಂದಕ್ಕೆ ಹಂಗೆ ಇರ್ಬೇಕು. ಇಲ್ದ್ರೆ ಇದ್ರೆ ಯಾರು ಬಂದ್ಬಿಟ್ಟು ಗೌರ್ಮೆಂಟ್ ಇದ್ರೆ ಸಾಧ್ಯ ಇಲ್ಲ. ಜನಗಳು ಹೇಳೋದನ್ನ ಕೇಳಲೇಬೇಕು ಜನಗಳಿಗೋಸ್ಕರ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನೆಕ್ಸ್ಟ್ ಅವ್ರ ಪದವಿಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವ್ರೇ ಮಾಡ್ತಾರೆ ನೆಕ್ಸ್ಟ್ ಈಗ ಹೋಗ್ತಾ ಹೋಗ್ತೇನೆ ತೆಗಿತಾರೆ ನೋಡಿರಿ ಏನ್ತಾರೆ ಇವ್ರನ್ನ ತೆಗ್ದಾಕ್ ಬಿಡ್ತಾರೆ. ಅದು ಹೇಳ್ತಾರಲ್ಲ ನೋಡಿ ಏನ್ ಹೇಳ್ತಾರೆ ಇನ್ನು ಕೀರ್ತನೆ ನೋಡಿ ನಮ್ಗೆ ಏನ್ ಹೇಳ್ತಾರೆ ಕೀರ್ತನೆಯಲ್ಲಿ 46 ನೋಡಿದ್ರಿ ಕೀರ್ತನೆ 46ನೇ ಅಧ್ಯಾಯದಲ್ಲಿ ಎರಡನೇ ವಚನ ಮತ್ತೆ ಮೂರನೇ ಭೂಮಿಯು ಮಾರ್ಪಟ್ಟರು ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು ನಮಗೇನು ಭಯವಿಲ್ಲ. ಇವಾಗ ಅದೇ ಆಗ್ತಿರೋದು ಏನಪ್ಪ ಆಗ್ತೈತೆ ಭೂಮಿ ಏನಾಗ್ತದೆ ಮಾರ್ಪಟ್ಟರು ಏನ್ ಸಿಚುವೇಶನ್ ರೀ ಸಿಚುವೇಶನ್ ಚೇಂಜ್ ಆಗ್ಬಿಟ್ಟು ಎಜುಕೇಶನ್ ಫೀಲ್ಡ್ ನೋಡಿ ಇವಾಗ ಟೋಟಲ್ ಚೇಂಜ್ ದಿನಗಳಲ್ಲಿ ಅದು ಕೂಡ ಚೇಂಜ್ ಅಂತೆ ನೋಡಿ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಗೊತ್ತಾ. ನಾನು ಏನೋ ಒಂದು ಇದ್ರಲ್ಲಿ ಓದ್ತಾ ಇದ್ದೆ ಎಷ್ಟು ಮಕ್ಕಳುಗಳಿಗೆ ಯಾವ್ದಿಗೆ ಪ್ರೇರಣೆ ಕೊಡ್ತಾ ಇದಾರೆ ಅಂತಂದ್ರೆ ರೋಬೋಟ್ ಡೆವಲಪ್ಮೆಂಟ್ ಅಂತ ಕಂಪ್ಯೂಟರ್. ಅಂದ್ರೆ ಇವಾಗ ಹೋಯ್ತಲ್ಲ ಇವಾಗೆಲ್ಲ ಯಾವ್ದು ಇತ್ಕೊಂಡಿದ್ದೀನಿ ಸ್ಕೂಲಲ್ಲಿ ಇದ್ದಿನ ಈ ದಿನ ಸಿಲೆಬಸ್ ಮುಂದಕ್ಕೆ ಇರೋದಿಲ್ಲ ಮುಂದಕ್ಕಿರೋದ ಸಿಲೆಬಸ್ ಟೋಟಲ್ ಚೇಂಜ್ ಅಂದ್ರೆ ಮನುಷ್ಯನ ಒಂದು ಬೆಳವಣಿಗೆಗೆ ಅಂದ್ರೆ ಮುಂದೆ ಅವನು ಏನಾಗ್ಬೇಕು ಅಂತಂದ್ಬಿಟ್ಟು ಅದು ಇವಾಗಿಂದಾನೇ ಸಿದ್ಧತೆ ಮಾಡ್ತಂತೆ. ಇವೆಲ್ಲ ಹಿಂಗಿತ್ತಂದ್ರೆ ಇಷ್ಟು ದಿನ ಅಂದ್ಬಿಟ್ಟು ಯಾರೋ ಹಾಕಿದ ಆಳು ಮರ ಅಂತಂದ್ಬಿಟ್ಟು ಸಿಕ್ಕಿದ್ರು ಅದೇನೋ ಯಾವಪ್ಪ 10+2 ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ನೀವು ಅದೆಲ್ಲಿಗೆ ಇವಾಗ ಹಂಗಿಲ್ಲ. ಒಬ್ಬೊಬ್ಬ ಮಕ್ಳುಗಳಿಗೆ ಏನೆಲ್ಲ ಒಂದು ಮೋಟಿವೇಶನ್ ಅಂದ್ರೆ ಅವ್ರಿಗೆ ಏನಿದೆಯೇ ನಿಮ್ಗೆ ಒಂದು ಫಿಲಂ ಬಗ್ಗೆ ಅವ್ನ ಆಸಕ್ತಿ ಇದೆಯಾ ಅದನ್ನ ಬಿಡಿಸ್ತಾರನ್ನ ಒಬ್ಬರಿಗೆ ಏನಂತಾರೆ ಸ್ವಲ್ಪ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಅಂದ್ರೆ ಅದನ್ನ ಬೆಳೆಸ್ತಾರೆ. ವ್ಯವಸಾಯದ ಬಗ್ಗೆ ಇಂಟ್ರೆಸ್ಟ್ ಅಗತ್ಯ ಮತ್ತು ಚಿಕ್ಕ ವಯಸ್ಸನ್ನೇ ಬೆಳೆಸಿಟ್ಕೊಂಡ್ರೆ ಇಂದಾನೆ ಇದ್ರ ಮಾಡಿ ಬೈ ದ ಟೈಮ್ 15th class ಏನ್ ಡಿಗ್ರಿ
ಅಲ್ಲಿವರೆಗೂ ಸ್ಕೂಲೆ ಕಾಲೇಜ್ ಗಿಲೇಜ್ ಎಲ್ಲ ಕಾಲೇಜ್ ಬಿಟ್ರೆ ಏನ್ ಮಾಡೋರು ಎಸ್ ಎಸ್ ಐ ಕಾಲೇಜ್ ಬಿಟ್ಟಿದ್ದ ಎಲ್ಲ ಸಿಗರೆಟ್ ಹೊಡೆಯೋರು ಕುಡಿಯೋರು ಎಲ್ಲ ಹೀಗೆಲ್ಲ ಕೆಟ್ಟ ಪೈಸೆ ಕಲ್ತಿದ್ರು ಗೌರ್ಮೆಂಟ್ ಕಟ್ ಆಫ್ ಮಾಡ್ತಾರೆ ನೆಕ್ಸ್ಟ್ ಅದರ ಏನಾಗ್ತಾರೆ ನೆಕ್ಸ್ಟ್ ಬ್ಯೂಟಿಫುಲ್ ಥಿಂಗ್ ಜನಗಳ ಒಂದು ಸಿದ್ಧತೆ ಏನ್ ಜನಗಳ ಸಿದ್ಧತೆ ಮೈಂಡ್ ಏನ್ ಮಾಡ್ತಾರೆ ಮೈಂಡ್ ನ ಚೇಂಜ್ ಮಾಡ್ತಾರೆ ಅದೇ ಹೇಳ್ತಾರಲ್ಲ ಭೂಮಿ ಏನಾಗ್ತಿರ್ತದ ಮಾರ್ಪಡ್ತಾರೋ ಭೂಮಿ ಏನಾಗ್ತದೆ ಅಲ್ಲಲ್ಲ ಸಲ್ಲಲ್ಲ ಅಲ್ಲ ವ್ಯವಸ್ಥೆ ಮಾಡಿದ್ರೆ ಒಂದು ಜಮಾನದಲ್ಲಿ ಒಂದು ಜಮಾನಿ ಆ ತಿಂಗಳ ಮುಂಚೆ ಈ ನಮ್ಮ ಇಂಟರ್ನೆಟ್ ಏನ್ ಡಿಮ್ಯಾಂಡ್ ಇತ್ತೋ ಹೆಂಗಿದೆ ಎಲ್ಲರೂ ಪ್ರತಿಯೊಬ್ಬರು ಏನ್ ಮಾಡ್ತಾರೆ ಇದನ್ನ ಇದನ್ನ ಯೂಸ್ ಮಾಡ್ತಾರೆ ಯಾಕೆ ಇದು ಏನ್ ಮಾಡ್ತೀರಿ ಅಂತಂದ್ರೆ ತುಂಬಾ ಸಹಾಯ ಆಗ್ತೈತಲ್ಲ ಸೊ ಜನಗಳೆಲ್ಲ ಒಂದು ಮೀಡಿಯಲ್ಲಿ ಸೇರಿ ಏನ್ರಿ ಅನೇಕ ಒಂದು ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ಏನಾಗ್ತದೆ ಇಲ್ಲಿ ತುಂಬಾ ಏನಾಗ್ತದೆ ತುಂಬಾ ಹೆಲ್ಪ್ ಆಗ್ತದೆ ಅಂದ್ರೆ ಈ ತರ ವ್ಯವಸ್ಥೆ ಮಾಡಿರ್ತೀನಿ ಇವತ್ ಏನಾಗಿದೆ ಅಂದ್ರೆ ಅಮೆರಿಕ ಟ್ರಂಪ್ ಆ ಒಂದು ವೀಸಾನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಏನಕ್ಕೆ ಅಂದ್ರೆ ಅಬ್ರಾಡ್ ಇಂದ ಇನ್ನೇನು ಅಮೆರಿಕ ಬಂದು ಹೋದಂತ ಅವಶ್ಯಕತೆ ಇಲ್ಲ ಯಾಕೆ ಆನ್ಲೈನ್ ಕ್ಲಾಸಸ್ ಲೆಕ್ಕಿರಿ ಅಂತ ಬಂದು ನೀವು ಇಲ್ಲಿ ಬಂದು ಕಲ್ತಿ ಇಲ್ಲೇ ಕೆಲಸ ಇಟ್ಕೊಂಡು ನೀವು ಇಲ್ಲೇ ಮದುವೆ ಆಗ್ಬಿಡ್ತೀವಿ ಇಲ್ಲೇ ಸೆಟ್ ಆಗ್ಬಿಡ್ತೀವಿ ಅದಕ್ಕೆ ಬೇಡ ಬೇಡ ನಿಮ್ಗೆ ಎಜುಕೇಶನ್ ತಾನೇ ಬೇಕು ಅಮೆರಿಕನ್ ಎಜುಕೇಶನ್ ತಾನೇ ಬೇಕು ಅಮೆರಿಕದಲ್ಲೇ ಇರುತ್ತೆ ಎಜುಕೇಶನ್ ಇಂಡಿಯಾದಲ್ಲಿ ಕೊಡ್ತಾರೆ ದಯವಿಟ್ಟು ನೀವ್ ಏನ್ಬಿಡಿ ಅಲ್ಲಿ ಆನ್ಲೈನ್ ನಲ್ಲೇ ನೀವು ಕಲ್ಪನೆ ಅಂತ ಈ ತರ ಒಂದು ರಿಫಾರ್ಮೇಷನ್ ಆಗ್ತದೆ ಬರ್ತಾ ಇದ್ದಾರೆ ಅದೇ ಅಂತ ಭೂಮಿಯು ಮಾರ್ಪಟ್ಟರು ಏನ್ರಿ ಏನ್ರಿ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗೋದ್ರು ಎದುರದಿಲ್ಲ ಬೆಟ್ಟಗಳು ಏನ್ರಿ ರಾಜ್ಯಗಳೆಲ್ಲ ಎಲ್ಲ ನೆಲಸ ಮಾಡ್ತಾ ಇರ್ತಾರ ದೊಡ್ಡ ದೊಡ್ಡ ರಾಜ್ಯಗಳು ಏನ ಬಿಡ್ತಲ್ಲ ಎಲ್ಲ ಬರ್ತಾ 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 ಪವರ್ಲೆಸ್ ಮಾಡ್ತಾರೆ ಅವ್ರು ನೋಡ್ತೀವಿ ಒಂದೊಂದು ರಾಜ್ಯಗಳನ್ನ ಅಲ್ವರ ನೋಡಿ ಅವ್ರು ನೆಕ್ಸ್ಟ್ ಹೇಳ್ತಾರೆ ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು ಅದರ ಅಲ್ಲಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು ಒಂದು ನದಿಯದೆ ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ಏನ್ರಿ ಸಮುದ್ರಗಳು ಘೋಷಿಸುತ್ತೇನು ಅಲ್ಲಲ್ಲ ಕಲ್ಲಲ್ಲ ಅಂದ್ರೆ ಏನಂತೆ ನೊರೆಯನ್ನ ಕಾಡಿದ್ರೆ ಏನಂತೆ ದೇವ್ರ ಮಕ್ಳಿಗೆ ಇದೆ ಸತ್ಯ ಇದೆ ಏನಪ್ಪ ಸತ್ಯ ಅಂದ್ರೆ ಇವೆಲ್ಲ ಮಾಡ್ತಾ ಇರೋದು ಯಾರಂದ್ರೆ ಮಹಿಮುಳ್ಳಂತ ಕತ್ತನು ಆ ಮಹಿಮುಳ್ಳಂತ ಕತ್ತನು ಯಾರೋ ಯೇಸು ರಾಜ್ಯನ ಬುಲುಕಲ್ಲಿ ಕಣ್ಣು ಕಾಣಿಸುತ್ತೆ ಸ್ಥಾಪನೆ ಮಾಡ್ತಾ ಇದ್ದಿಲ್ಲ ಸಿದ್ಧತೆಗಳು ಅದಿಗಣ್ಬೇಕು ಪರಾಕ್ರಮಿಯಾದ ದೇವರು ಆಮೇಲೆ ನಿತ್ಯನಾದ ತಂದೆ ಅದರ ಯೇಸು ಕ್ರಿಸ್ತು ಪರಾಕ್ರಮಿಯಾಗಿ ದೇವರಾಗಿ ಏನ್ ಮಾಡ್ತಾರೆ ಕಾಣಿಸ್ಕೊಡ್ತಾರೆ ನೆಕ್ಸ್ಟ್ ಕೊಡೋದೇ ಜನ್ಗಳಿಗೆ ಅಂತ ಅದರ ಒಂದ್ ಲೈಫ್ ತಂದೆ ತಂದೆ ಮಕ್ಳಿಗೆ ಏನ್ ನೋಡ್ತಾರೆ ಏನ್ರಿ ಎಷ್ಟೇ ಕೋಪದಿಂದ ಅವ್ರಿಗೆ ಶಿಕ್ಷೆ ಕೊಟ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅವ್ರಿಗೆ ಪ್ರೀತಿ ನೋಡ್ಸಕ್ಕೆ ಆವತ್ತೇನಾಗಿರ್ತಾರೆ ಆಯ್ತಾನೆ ಇರ್ತದ ಆದಾಮೇಲೆ ದೇವ್ರ ಏನ್ ಮಾಡಿದ್ರು ಕೋಪ ನೋಡ್ಸಿದ್ರು ಅದರ ನೆಕ್ಸ್ಟ್ ಇಮಿಡಿಯೇಟ್ ಏನ್ ಕೊಟ್ರು ಆ ಕೋಪದಿಂದ ಏನ್ರಿ ಮನೆಯನ್ನ ಹೊರಗಾಕಿದ್ರು ಅದೇನ್ ಬಟ್ಟೆ ಕೊಟ್ಬಿಟ್ಟು ಕಳ್ಸಿದ್ರು ಅದರ ಈಡಂತ ಹೊರಗಡೆ ಏನ್ ಮಾಡಿದ್ರು ಕಳ್ಸಿದ್ರು ಕಳ್ಸ್ಬಿಟ್ಟು ಏನ್ ಮಾಡ್ತಾರೆ ದೇವ್ರು ರಕ್ಷಣೆ ಕೊಡ್ತಾರೆ ಆದಾಮ್ ನಂಗೆ ಕೈ ಬಿಟ್ಬಿಟ್ರ ದೇವ್ರು ಯೋಚನೆ ಮಾಡಿ ಅಂತ ಯಾರು ಕೊಟ್ರು ಎಲ್ಲಾ ದೂತಗಳೇನ್ ಮಾಡೋದು ಅವ್ರಿಗೆ ಆಶೀರ್ವಾದಕ್ಕಾಗಿ ಏನ್ ಮಾಡುತ್ತೆ ಅವ್ರನ್ನ ಕೊಟ್ರೆ ಹೋಗಿ ಮನುಷ್ಯ ಅಧಿಕವಾಗಿ ಮಾಡೋದು ದೇವ್ರು ಅವ್ರಿಗೆ ಏನ್ ಕೊಟ್ರಂತ ಅವ್ರಿಗೆ ಅವ್ರಿಗೆ ರಕ್ಷಣೆ ಏನ್ ಮಾಡುತ್ತೆ ಅವ್ರಿಗೆ ಅವ್ರಿಗೆ ಕೊಟ್ರಂತ ಎಲ್ಲರ ದೂತರುಗಳೇನ್ ಮಾಡೋರನ್ನ ಕಳ್ಸಿಕೊಟ್ರು ಅದರ ಆಮೇಲೆ ಆ ಒಂದು ಮೊದಲನೇ ಲೋಕದ ಆ ಒಂದು ವ್ಯವಸ್ಥೆನ ದೇವ್ರ ತೆಗೆದ್ಬಿಟ್ರ ಆ ನೀರಿನ ಕವಚ ತೆಗೆದ್ಬಿಟ್ರ ಅಂದ್ರೆ ಇಲ್ಲ ಪ್ರಾಣಿಗಳನ್ನ ಅವಾಗೆ ಮಾಂಸಹಾರಿ ಮಾಡ್ಬಿಟ್ರ ಅಂದ್ರೆ ಇಲ್ಲ ದೇವ್ರೇ ಮಾಡಿದ್ರು ಅವೆಲ್ಲ ಕೃಪೆಗಳನ್ನ ಮಾಡಿದ್ರು ಅವ್ಗೆ ಆದಮ್ಗೆ ಹಿಂಗೆ ಕೊಟ್ಟಿದ್ರು ಅಲ್ಲರ ಹೊಸ ಭೂಮಿ ಮಾತು ಏನಾಗಿತ್ತು ಅಂದ್ರೆ ಅಪರಿಪೂರ್ಣವಾಗಿ ಏನಾಯ್ತು ಅವ್ರು ಆಯ್ತು ಕಷ್ಟಪಟ್ಟೆ ಮಾಡ್ತಾ ಇದ್ನ ವಶ ಪಡ್ಬೇಕು ಇದೇ ತಗೊಂಡ್ಬೇಕಾಯ್ತು ಅಂದ್ರೆ ದೇವ್ರ ಏನಂತಾರೆ ಏನ್ರಿ ಮನುಷ್ಯ ಕಡೆಗೆ ತನ್ನ ಒಂದು ಕೋಪನ ನೋಡ್ಸಿದ್ಮೇಲೆ ಏನ್ ಮಾಡ್ತಾರೆ ತನ್ನ ಒಂದು ಪ್ರೀತಿಯ ಒಂದು ಏನ್ತಾರೆ ಒಂದು ಮುಖವನ್ನ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ನೋಡಿಸ್ತಾರೆ ಅದರ ಆ ಪ್ರೀತಿಯಿಂದ ದೇವ್ರ ಏನ್ ಮಾಡ್ತಾರೆ ಆ ಮಕ್ಳುಗಳು ಏನ್ ಮಾಡ್ತಾರೆ ಸತಿ ಕಡೆಗೆ ಏನ್ ಮಾಡ್ತಾರೆ ಕರ್ಕೊಂಡ್ ಬರ್ತಾರೆ ಅದಕ್ಕೆ ನಾವು ಕಳೆದ ಸತಿ ಪ್ರಕಟಣೆ ಅಧ್ಯಾಯದಲ್ಲಿ ಕೂಡ ನೋಡ್ಬೇಕು ನೋಡಿದ್ರಿ ನೋಡಿ ಎಸ್ಎಸ್ಎಲ್ ಅಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ನೋಡೋದಂದ್ರೆ ಇಲ್ಲಿ ದೇವ್ರಿಗೆ ಅಂತ ನಾಲ್ಕು ಗುಣಲಕ್ಷಣಗಳನ್ನ ಮಗ ವ್ಯಕ್ತಪಡಿಸ್ತಾರೆ ಪ್ರಕಟಣೆ ನಾಲ್ಕನೇ ಅಧ್ಯಾಯ ಕೂಡ ಏನ್ ಮಾಡ್ತಾರೆ ದೇವ್ರಿಗೆ ಅಂತ ನಾಲ್ಕು ಗುಣಲಕ್ಷಣ ವ್ಯಕ್ತಪಡಿಸ್ತಾರೆ ಅಲ್ಲಿ ಒಂದು ಫಸ್ಟ್ ಜೀವಿ ಯಾರು ಅಂದ್ರೆ ಸಿಂಹ ಅದೇ ಎಸ್ಎಸ್ಎಲ್ ಫಸ್ಟ್ ಚಾಪ್ಟರ್ ನೋಡಿ ಬರುವಂತ ಒಂದು ಜೀವಿ ಮುಖ್ಯ ಜೀವಿ ಒಂದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಓದಂತಾರೆ ಏನ್ರಿ ಆ ಒಂದು ಜೀವಿಗಳ ಮುಖವು ಮನುಷ್ಯನ ಮುಖವಾಗಿತ್ತು ಅಂತ ಹೇಳಿದ್ರೆ ಮೊದಲು ಬರೋದಾದ್ರೆ ಮನುಷ್ಯ ಅಂದ್ರೆ ಪ್ರೀತಿ ಎಸ್ಎಸ್ಎಲ್ ಒಂದನೇ ಅಧ್ಯಾಯ ಹತ್ತನೇ ವಚನ ಅದರ ಸೊ ನೋಡ್ಬೇಕ್ರೆ ಅಂದ್ರೆ ಫಸ್ಟ್ ದೇವ್ರಿಗೆ ಏನಪ್ಪ ನೋಡಿಸ್ತಾರೆ ಅಂದ್ರೆ ಪ್ರೀತಿ ಏನ್ ಮಾಡೋದು ಜನಗಳಿಗೆ ಕೊಡಕ್ ಹೋಗೋದು ಅಲ್ಲರ ತಂದೆ ಏನ್ ಮಾಡ್ತಾರೆ ನೀತಿ ಆದ ತಂದೆ ಏನ್ ಕೊಡ್ತಾರೆ ಅಲ್ಲ ಏನಪ್ಪ ತಂದವ್ರೆ ಅಂತಂದ್ರೆ ಪ್ರೀತಿ ಅಲ್ಲ ಲೈಫ್ ಏನ್ ಮಾಡೋರು ಎಲ್ಲರಿಗೆ ತಂದವ್ರೆ ಅಲ್ಲರ ಅದಕ್ಕೆ ವ್ಯವಸ್ಥೆ ಮಾಡಿರ್ತೀರ ಅಂದ್ರ ಇವತ್ತು ಯಾರೊಬ್ಬ ವ್ಯಕ್ತಿ ಗುಣ ಪಡ್ಕೊಂಡು ಮನೆಗೆ ಬಂದನೆ ಅಷ್ಟು ಖುಷಿ ಸತ್ತವರೆಲ್ಲ ಸಮಾಧಿಗೆ ಇರ್ಬೇಕು ಅಂತ ವ್ಯವಸ್ಥೆ ಮಾಡಿದ್ರ ಎಲ್ಲ ಊರಲ್ಲಿ ಎಲ್ಲ ನಗರದಲ್ಲಿ ಒಬ್ಬೊಬ್ಬರು ಸತ್ತವ್ರು ಸತ್ತಾ ಇದ್ರೆ ಈಗ ಟಿವಿಲಿ ಏನ್ ನೋಡ್ಬೋದು ನ್ಯೂಸ್ ಅಲ್ಲ ಹೆಂಗಿರ್ತಾರೆ ಆಶ್ಚರ್ಯ ಹೆಂಗಿರ್ತಾರೆ ಸಂತೋಷ ಅದರ ಎಲ್ಲರೂ ಏನ್ ಮಾಡ್ತಾರೆ ಕೊಂಡಾಡ್ತಾರೆ ಅದರ ಇದೇ ಅವ್ರು ಮಾಡಂತ ಕೆಲಸ ಇರುತ್ತದೆ ಏನು ಸಮಾಧಾನ ಈ ರೀತಿ ಏನ್ ಮಾಡ್ತಾರೆ
ತನ್ನ ಭೂಲೋಕದಲ್ಲಿ ಏನ್ ಮಾಡ್ತಾರೆ ಸಮಾಧಾನದ ಒಂದು ರಾಜ್ಯವನ್ನು ಏನ್ ಮಾಡ್ತಾರ ಅದು ಸ್ಥಾಪಿಸ್ತಾ ಇದ್ರು. ಹಂಗೆ ನೋಡ್ಬೇಕ್ರೆ ಕ್ರಮೇಣವಾಗಿ ಏನ್ ಮಾಡೋದು ಒಂದೇ ಒಂದು ಒನ್ ಬೈ ಒನ್ ಒನ್ ಬೈ ಒನ್ ಒಂದಾಮೇಲೆ ಒಂದು ಏನ್ ಮಾಡ್ತಾರೆ ತನ್ನ ಭೂಲೋಕದಲ್ಲಿ ಸ್ಥಾಪನೆ ಮಾಡಕ್ಕೆ ಅವ್ರು ಮಾಡಿದ್ರಂತ ಎಲ್ಲಾ ಕೆಲಸಗಳು ಅದನ್ನ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ ಏನ್ರೀ ಇವತ್ತು ಅಧ್ಯಾಯದಲ್ಲಿ ನೋಡಿರ್ತ ಒಂದು ಪಾಠ ತರ ಏನ್ರಿ ನಮ್ಮ ಒಂದು ನಂಬಿಕೆ ಏನಾಗಿರ್ಬೇಕು ಅಂದ್ರೆ ಅಲ್ಲೋಲ ಕಲ್ಲೋಲವಾದ್ರು ಏನಾಗಿರ್ಬೇಕಂತೆ ಒಂದು ಸಮಯಂತೆ ಒಂದು ಒಂದು ಸಮುದ್ರ ಏನಾಗಿದೆ ಅಂತೆ ಇದೆ ಒಂದು ನದಿ ಏನಾಗಿದೆ ಅಲ್ಲಿ ಇದೆ ಅಲ್ವರ ಸೋಡ್ಬೇಕ್ರೆ ಏನಪ್ಪ ಅದು ನದಿ ಅಂತ ನೋಡ್ತೀವಿ ಅಂದ್ರೆ ಏನ್ರಿ ಅದೇ ಸತ್ಯ ದೇವ್ರ ಏನ್ ಮಾಡೋದು ನಮ್ಗಂದು ಒಂದು ಸತ್ಯ ಅಂತ ಮಾಡೋದು ನಮ್ಗೆ ಕೊಟ್ಟಾರಲ್ಲ ಎಂತ ಅಮೂಲ್ಯವಾದ ಸತ್ಯ ಅಂತಂದ್ರೆ ಇದು ಬೇರೆ ಯಾರಿಗೂ ಸಿಗದೇ ಇರೋಂತ ಒಂದು ಸತ್ಯ ದೇವ್ರೇ ಮಾಡಿ ನಮ್ಗೆ ನಮಗ್ ಕೊಡ್ತಾರೆ ಅಂದ್ರೆ ಯೋಚನೆ ಮಾಡ್ತೀವಿ ಲೋಕದಲ್ಲಿ ಎಷ್ಟೋ ಜನರು ಜ್ಞಾನಿ ಬುದ್ಧಿವಂತರೆಲ್ಲ ಇರ್ಬೇಕಾರೆ ಅಂತವ್ರಿಗೆಲ್ಲ ಕೊಡದಂತ ಸತ್ಯ ನಮಗ್ ಕೊಡ್ತಾರೆ ಅಂತಂದ್ರೆ ನಾವ್ ಎಷ್ಟೋ ಅಂತ ಪರ್ವತ ಹೇಳುವಾರು ನಾವೆಲ್ಲ ಏನ್ ಮಾಡ್ತಾರೆ ಕ್ಲೀನ್ ಆಗಿ ಕನ್ನಡಿ ತರ ನೋಡ್ತಾ ಇದ್ರಿ ಮುಂದಕ್ಕೆ ಏನಾಗ್ತದೆ ಅಂತ ಹೇಳ್ಬೇಕಾದ್ರೆ ಇವತ್ತೇ ಕೂತು ದೇವ್ರ ಮಕ್ಳು ಹೇಳ್ಬೋದು ಹಿಂಗೆ ಆಗ್ತಾರೆ ಅಂತ ಅಂದ್ರೆ ಈ ಒಂದು ಪ್ರವಾದನೆ ಮಾತುಗಳ ಮೇಲೆ ಇರ್ಬೇಕು ದೇವ್ರಿಗೆ ಮಕ್ಳುಗಳಿಗೆ ಏನಾಗಿರ್ಬೇಕು ನಂಬಿಕೆ ಇರ್ಬೇಕು ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ನಾನು ನಿಮ್ಗೆ ಸಮಾಧಾನ ಕೊಡ್ತೀನಿ ಲೋಕ ಕೊಡಂತ ಸಮಾಧಾನ ಅಲ್ಲ ಮುಂದೆ ಆಗದ್ನ ಫಸ್ಟೇ ನಮ್ಗೆ ಏನ್ ಮಾಡೋರೆ ನಮ್ಗೆ ತಿಳ್ಸೋರ ಅಂದ್ರೆ ಇದ್ರ ಮೇಲೆ ನಮ್ಗೆ ಭರವಸೆ ಏನಾಗಿರ್ಬೇಕು ನಮ್ಗೆ ಇರ್ಬೇಕು ಇದಾದ ಮೇಲೆ ಖಂಡಿತವಾಗಿ ಬರೋದು ಏನಂದ್ರೆ ಕ್ರಿಸ್ತನ ಒಂದು ಕಣ್ಣಿಗೆ ಕಾಣಿಸಂತ ಒಂದು ರಾಜ್ಯ ಅದರ ಅದಕ್ಕೆ ನಮ್ಮ ಒಂದು ಸಿದ್ಧತೆಗಳನ್ನ ನಾವೇ ಮಾಡ್ಕೊಂಡು ನಮ್ಮ ಕಾಲೇಜ್ ವಿಷಯ ಶೋರ್ ಮಾಡ್ಕೊಂಡು ನಾವೇ ಮಾಡೋಣ ಕ್ರಿಸ್ತನ ಸ್ವಾದ ಬೆಳಕ್ಕೆ ಆದಷ್ಟು ನಮ್ಮನ್ನ ಪ್ರಯತ್ನ ಮಾಡೋಣ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆತರ ಈ ವಾಕ್ಯನ ಮೊದಲು ಹಂಚ್ಕೊಂಡ ಸಹೋದರ ಕೂಡ ಏನ್ ಮಾಡ್ಲಿ ಇನ್ನ ಅಧಿಕವಾಗಿ ಕೃಪೆ ಕೊಟ್ಟೆ ಮಾಡ್ಲಿ ನಡೆಸಿದ ನಾವು ಪ್ರಾರ್ಥನೆ ಮಾಡೋರಾಗಣ. ಕೊನೆಯದಾಗೆ ಒಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪ ಅದು ಅನೌನ್ಸ್ಮೆಂಟ್ ಅಂತಂದ್ರೆ ಏನ್ರಿ ನಾಳೆ 8 ಗಂಟೆಗೆ 6ನೇ ವಾಲ್ಯೂಮ್ ಸ್ಟಡಿ ಇರ್ತದೆ. ಮಂಗಳವಾರ ಬುಧವಾರ ಮತ್ತೆ ಗುರುವಾರ ಏನ್ರಿ ಮಂಗಳೂರು ಹುಬ್ಳಿ ಮತ್ತೆ ದಾವಣಗೆರೆ ಮತ್ತೆ ಇನ್ನ ಇತ್ಯಾದಿ ಒಂದು ಸಹೋದರ ಸಹೋದರಿಗಳಿಗೆ ಆ ಕಡೆ ಅಡೆಯಂತವ್ರಿಗೆಲ್ಲ ಆಗಿದ್ದಾರೆ ಒಂದು ಬೇಸಿಕ್ ಕ್ಲಾಸ್ ಇರ್ತಾರೆ 8 ಗಂಟೆಗೆ. ಆಮೇಲೆ ಬರುವಂತ ಶುಕ್ರವಾರ ವಾಲ್ಯೂಮ್ ಸ್ಟಡಿ ಇರ್ತಾರೆ 6ನೇ ವಾಲ್ಯೂಮ್ ಸ್ಟಡಿ. ಆಮೇಲೆ ಬರುವಂತ ಶನಿವಾರ ಕೂಡ ಏನಾಗಿರ್ತಾರೆ ಬೇಸಿಕ್ ಕ್ಲಾಸ್ ಇರ್ತಾರೆ ಎಲ್ಲ 8 ಗಂಟೆಗೆ ಇರ್ತಾರೆ ಸಂಜೆ 8 ಗಂಟೆಗೆ. ಇವೆಲ್ಲ ಝೂಮ್ ಅಲ್ಲಿ ನಿಮ್ಗೆ ಇರ್ತಾರೆ. ಅದಾದ ನಂತರ ಇದನ್ನೇ ಒಂದು ರೆಕಾರ್ಡಿಂಗ್ ಎಲ್ಲ ಏನ್ ಮಾಡ್ತೀರಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀರಿ. ಸೊ ಸಾಧ್ಯವಾಗಿರಂತ ಸಹೋದರ ಸಹೋದರಿಗಳೆಲ್ಲ ದಯವಿಟ್ಟು ಏನ್ ಮಾಡಿ ಇದೆಲ್ಲ ನೀವು ಪಾಲ್ಗೊಂಡು ನೀವು ಆಶೀರ್ವಾದ ಏನ್ ಮಾಡಿ ನೀವು ಪಡ್ಕೊಳ್ರಿ. ಅಂದ್ರ ಕೊನೆಯದಾಗಿ ಈ ಕುಟುಂಬ ಅಂತ್ಯ ಮಾಡುವಾಗೆ ನಿನ್ರಿ ಹಾಡುಗಳ ಒಂದು ಸಂಗೀತಗಳಲ್ಲಿ ನಾವೇನ್ ಮಾಡೋಣ 163ನೇ ಸಂಗೀತ ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್ ಎಂಬ ಸಂಗೀತ ಏನ್ ಮಾಡೋಣ ನಾವು ಆಡ್ಕೊಳೋಣ. ಅದರ ಸಾಂಗ್ ನಂಬರ್ 163. ಇದಾಗಿದ ನಂತರ ನಮ್ಮ ಮೊದ್ಲಂತ ಸಹೋದರ ಏನ್ ಮಾಡ್ಬೇಕು ಶ್ರೀಧರ್ ಬದರು ಪ್ರಾರ್ಥನೆ ಮಾಡಿ ಮುಗಿಸ್ಕೊಡ್ಬೇಕು ನಾನು ಕೇಳ್ಕೊಂತೀನಿ. ಸಾಂಗ್ ನಂಬರ್ 163 163ನೇ ಸಂಗೀತ.
Amen.